ಪರಿಚಯಿಸಿ ಸ್ವಾಗತಿಸಲಿದ್ದಾರೆ ಸಹ ಶಿಕ್ಷಕರಾದ ಶ್ರೀಮತಿ ದೀಪಾರವು. ಸರ್ವರಿಗೂ ಶುಭೋದಯ. ಶಿಕ್ಷಣವೆಂಬುದು ಕೇವಲ ಅಕ್ಷರ ಜ್ಞಾನವಲ್ಲ, ಅದು ಶಕ್ತಿಯೂ ಹೌದು, ಸಂಸ್ಕೃತಿಯೂ ಹೌದು, ಸಂಸ್ಕಾರವೂ ಹೌದು. ಇಂದಿನ ಪಾಲಕರ ಸಭೆಗೆ ಆಗಮಿಸಿರುವ ಅತಿಥಿ ಅಭ್ಯಾಗತರನ್ನು ಪರಿಚಯಿಸಿ ಸರ್ವರನ್ನು ಸ್ವಾಗತಿಸುವ ಸುಕೃತ ನನ್ನದು. ಪಾಲಕರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಸರಸ್ವತಿ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಡಿಸಿ ಚಂದ್ರಹಾಸ್ ಅವರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಜೀವನದಲ್ಲಿ ಸದಾ ನಗು ನಗುತ್ತಾಯಿ, ಏಕೆಂದರೆ ನಿಮ್ಮ ಆ ಒಂದು ನಗು ನಿಮ್ಮನ್ನು ಪ್ರೀತಿಸುವವರಿಗೆ ಖುಷಿ ಕೊಟ್ಟರೆ ನಿಮ್ಮನ್ನು ದ್ವೇಷಿಸುವವರ ಎದೆ ಎಣ್ಣೆ ಹಚ್ಚಿಬಿಡುತ್ತೆ. ಈ ಶುಭ ಸಮಾರಂಭದ ಮುಖ್ಯ ಅತಿಥಿಗಳು ಕನ್ನಡದ ಖ್ಯಾತ ನಗೆ ಭಾಷಣಕಾರರು ಮತ್ತು ಬರಹಗಾರರಾದ ಶ್ರೀ MS ನರಸಿಂಹಮೂರ್ತಿಯವರು. ಶ್ರೀಯುತರ ಕಿರುಪರಿಚಯ ಹೀಗಿದೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಹುಟ್ಟಿದ ಇವರು ಕನ್ನಡದಲ್ಲಿ MA ಪದವಿ ಪಡೆದು ಕನ್ನಡ ಪತ್ರಿಕೋದ್ಯಮ ಸ್ನಾತಕೋತ್ತರ ಡಿಪ್ಲೊಮಾದಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುತ್ತಾರೆ. ಮೈಸೂರು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ದು ಸ್ವಯಂ ನಿವೃತ್ತಿ ಪಡೆದು ಕನ್ನಡ ನಗೆ ಸಾಹಿತ್ಯದಲ್ಲಿ ಅಪೂರ್ವ ಸಾಧನೆಗಳಿಸಿದ್ದಾರೆ. ಸೂಪರ್ ಹಿಟ್ ಮೆಗಾ ಹಾಸ್ಯ ಧಾರಾವಾಹಿಗಳಾದ ಕ್ರೇಜಿ ಕರ್ನಲ್, ಪಾಪಾ ಪಾಂಡು, ಸಿಲ್ಲಿ ಲಲ್ಲಿ ಹಾಗೂ ಜಿ ಕನ್ನಡ ವಾಹಿನಿಯ ಪಾರ್ವತಿ ಪರಮೇಶ್ವರ, ಪಾಂಡುರಂಗ ವಿಠಲಕ್ಕೆ ಕಥೆ ಸಾಹಿತ್ಯ ಸಂಭಾಷಣೆಗಳನ್ನು ಒದಗಿಸಿರುತ್ತಾರೆ. ಇವರು ಸಂಭಾಷಣೆ ಸಾಹಿತ್ಯ ನೀಡಿರುವಂತಹ ಚಲನಚಿತ್ರಗಳು ಅತಿ ಮಧುರ ಅನುರಾಗ, ಗಿಡ್ಡುದಾದ ಯಮಲೋಕದಲ್ಲಿ ವೀರಪ್ಪನ್, ಕತ್ತೆಗಳು ಸರ ಕತ್ತೆಗಳು ಮುಂತಾದವು. ಸುಧಾ, ತುಷಾರ, ಉದಯವಾಣಿ, ಮಂಗಳ, ಕರ್ಮವೀರ ಮೊದಲಾದ ಪತ್ರಿಕೆಗಳಲ್ಲಿ ಅಂಕಣಗಳ ರಚನೆ, 2010ರಲ್ಲಿ ಕೋಲಾರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಸುಮಾರು ಸಹಸ್ರ ಪುಟಗಳ ಸಮಗ್ರ ಹಾಸ್ಯ ರಚಿಸಿದ ಗೌರವ, ಚಲನಚಿತ್ರ ಸೆನ್ಸಾರ್ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಣೆ, ಇಂಗ್ಲೆಂಡ್, ದುಬೈ, ಅಬುಧಾಬಿ, ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ಪ್ರಮುಖ ನಗರಗಳಲ್ಲಿ ಕನ್ನಡ ನಗೆ ಸಾಹಿತ್ಯದ ಶ್ರೀಮಂತಿಕೆಯ ಬಗ್ಗೆ ಉಪನ್ಯಾಸಗಳು ಇವರ ಮತ್ತಷ್ಟು ಸಾಧನೆಯ ನಡೆಗಳು. ಇವರಿಗೆ ಬಂದಿರುವ ಪ್ರಶಸ್ತಿಗಳು ಅನೇಕ. ಅವುಗಳಲ್ಲಿ ಕೆಲವು ಪಿಜಿ ಪ್ರಶಸ್ತಿ, ದೂರದರ್ಶನ ಧಾರಾವಾಹಿ ಸಂಭಾಷಣೆಗೆ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ಸಮಗ್ರ ಸಾಹಿತ್ಯಕ್ಕೆ ನವರತ್ನ ಪ್ರಶಸ್ತಿ, ಪಾಪಾ ಪಾಂಡು ಸಂಭಾಷಣೆಗೆ ಆರ್ಯಭಟ ಪ್ರಶಸ್ತಿ, ರಮಣಶ್ರೀ ನಗರಾಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಹಾಗೂ ಟಿವಿ ಕ್ಷೇತ್ರದಲ್ಲಿನ ಅತ್ಯುನ್ನತ ಪ್ರಶಸ್ತಿಯಾದ ಜೀವಿತಾವಧಿ ಟೆಲಿ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇಂತಹ ಮೇರು ಹಾಸ್ಯ ಕಲಾವಿದರಾದ ಶ್ರೀ MS ನರಸಿಂಹಮೂರ್ತಿ ಅವರಿಗೆ ಪದತಾಂಡೂರ ನೀಡುವುದರ ಮೂಲಕ ವಿನಯ ಪೂರ್ವಕ ಸ್ವಾಗತವನ್ನು ಬಯಸೋಣ. ಇವರ ಶ್ರೀಮತಿಯವರಾದ ನಿರ್ಮಲರವರಿಗೂ ಸವಿನಯ ಸ್ವಾಗತವನ್ನು ಕೋರುತ್ತೇವೆ. ಮತ್ತೋರ್ವ ಅತಿಥಿಗಳು ಸನ್ಮಾನ್ಯ ಶ್ರೀ ತಿಮ್ಮಣ್ಣ ಭಟ್, ಲೇಖಕರು ಹಾಗೂ ಉಪನ್ಯಾಸಕರು, ವಿಜಯ ಕರ್ನಾಟಕ ದಿನಪತ್ರಿಕೆಯ ಅಂಕಣಕಾರರು ಹೌದು. ಶ್ರೀಯುತರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ TS ನಾಗರಾಜ್ ರವರಿಗೆ ಹೃದಯ ಪೂರ್ವಕ ಸ್ವಾಗತ. ಶಾಲೆಯ ಪ್ರೌಢಶಾಲಾ ಮುಖ್ಯಸ್ಥರಾದ ಶ್ರೀ KR ನರಸಬ್ಬರವರು ಹಾಗೂ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ N ಶಾರದಾರವರಿಗೆ ಆತ್ಮೀಯ ಸ್ವಾಗತವನ್ನು ಕೋರೋಣ. ಇನ್ನೊಬ್ಬ ಮಹೋದಯರು ಶ್ರೀಕಂಠ ಬಾಳೆಗಂಜಿ ಕಾರ್ಯದರ್ಶಿಗಳು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಂಗಳೂರು ಹಾಗೂ ದಿನಪತ್ರಿಕೆ ಮಾಸಪತ್ರಿಕೆ
ಬರಹಗಾರರು ಆಗಿರುತ್ತಾರೆ. ಇವರಲ್ಲಿಯೇ ಸಾಹಿತ್ಯ ಪರಿಷತ್ನ ಬರೆದವರಾದ ಶ್ರೀ ರಾಘವೇಂದ್ರರವರು, ಶ್ರೀ ರವಿಯವರು, ಶ್ರೀ ವಿಜಯ್ ಕುಮಾರ್ ಭಕ್ತರವರು ಸಹ ಬಂದಿದ್ದಾರೆ. ಇವರೆಲ್ಲರಿಗೂ ಸರ್ವರ ಪರವಾಗಿ ನಮನ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶಾಲೆಯ ಖಜಾಂಚಿಗಳಾದ ಶ್ರೀ ರವೀಂದ್ರ ಶೇಖರ್ರವರು ಹಾಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಹಿತೈಷಿಗಳಾದ ಕೆ ಜಯಮೂರವರು, ಟಿ ವಿ ಕೃಷ್ಣಪ್ಪರವರು, ಶ್ರೀ ಕಲಿಯಪ್ಪರವರು ತಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಹಿರಿಯರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಶಾಲೆಯ ಕರೆಗೆ ಒಗ್ಗೊಟ್ಟು ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚರ್ಚಿಸಲು ಆಗಮಿಸಿರುವ ಎಲ್ಲ ಪಾಲಕ ಬಂಧುಗಳಿಗೆ ಸವಿನಯ ಸ್ವಾಗತವನ್ನು ಕೋರುತ್ತೇನೆ. ಸಭೆಯಲ್ಲಿ ಭಾಗವಹಿಸಿರುವ ನನ್ನ ಸಹೋದ್ಯೋಗಿ ಬಂಧುಗಳಿಗೆ, ಹಿತೈಷಿಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಆದರಣೀಯ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್. ಪ್ರಸಕ್ತ ಶೈಕ್ಷಣಿಕ ವರ್ಷದ ಮಾಹಿತಿಯನ್ನ ನೀಡಲಿದ್ದಾರೆ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಕೆ ಆರ್ ನರಸಪ್ಪನವರು. ಎಲ್ಲರಿಗೂ ನಮಸ್ಕಾರ. ಒಂದು ಒಂದೂವರೆ ಗಂಟೆ ಸಮಯ ನಮ್ಮ ಎಲ್ಲ ಮೊಬೈಲ್ಗಳಿಂದ ದೂರ ಇರುವಂತಹ ಸರಸ್ವತಿ ವಿದ್ಯಾನಿಕೇತನ 1980ರಲ್ಲಿ ಅಂದ್ರೆ 43 ವರ್ಷಗಳ ಹಿಂದೆ ಸೋಮಸಂದ್ರದ ಈಶ್ವರ ದೇವಸ್ಥಾನ ಮತ್ತು ನಮ್ಮ ವೈ ಅಪ್ಪಣ್ಣರೆಡ್ಡಿಯವರ ಮನೆ ಅಲ್ಲಿ ನೋಡಬಹುದು ಒಂದು ಕಡೆ ಇದೆ. ಆ ಜಾಗದಲ್ಲಿ ಕೆಲವೇ ಕೆಲವು ಮಕ್ಕಳು ಹಿಂದೂ ಸೇವಾ ಪ್ರತಿಷ್ಠಾನದ ಸೇವಾ ವರ್ಗದವರು ಶಿಕ್ಷಕರಾಗಿ ಶಾಲಾ ಪ್ರಾರಂಭ ಆಯಿತು. 43 ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ, ಹಾಗೆಯೇ ಬರೀ ಶಿಕ್ಷಣವಷ್ಟೇ ಅಲ್ಲ, ಸಂಸ್ಕಾರ ಪ್ರಧಾನವಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ದುಮಸಂದ್ರ ಗ್ರಾಮದ ಸುತ್ತಮುತ್ತಲು ಸುಮಾರು ಒಂದು 70 ಗ್ರಾಮಗಳಿಂದ ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣವನ್ನ ಪಡ್ಕೊಂಡು ಬರ್ತಾ ಇದೆ. ಇದರ ಹಿಂದೆ ತುಂಬಾ ಶ್ರಮ ಇದೆ, ನಮ್ಮ ಆಡಳಿತ ಮಂಡಳಿ ಇದೆ, ನಮ್ಮ ಸಂಘಟನೆಗಳಿದ್ದಾವೆ, ನಮ್ಮ ಶಿಕ್ಷಕ ವೃಂದ ಇದೆ, ನಮ್ಮ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ. ಹೀಗೆ ಅನೇಕರ ಪರಿಶ್ರಮದಿಂದ ಇವತ್ತು ಈ ಎತ್ತರಕ್ಕೆ ಶಾಲೆ ಬೆಳೆದಿದೆ. ಹಾಗೆ ನಮ್ಮ ಪಾಲಕರು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಾ ಇದ್ದಾರೆ. ನಾವು ಯಾವುದೇ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಸಹ ಅದಕ್ಕೆ ಪ್ರೋತ್ಸಾಹವನ್ನ ನೀವೆಲ್ಲರೂ ಕೊಡ್ತಾ ಇದ್ದೀರಿ, ಅದೇ ನಮಗೆ ಒಂದು ದೊಡ್ಡ ಶಕ್ತಿ. ಹಾಗೆ ಶಾಲೆಗೆ ನಾವು ಅನೇಕರು ಹೊಸ ಹೊಸ ಪಾಲಕರನ್ನು ಸಹ ಬರ್ತಾ ಇದ್ದೀವಿ, ತುಂಬಾ ಸ್ವಾಗತ ನಿಮಗೆ ಮತ್ತೆ ಸಂತೋಷ. ನಮ್ಮ ವ್ಯಾಪ್ತಿ ದೊಡ್ಡದಾಗ್ತಾ ಇದೆ, ಆದರೆ ನಾವು ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾವು ಹಿಂದೆ ಹೆಜ್ಜೆ ಇಡಬಾರ್ದು. ಗುಣಮಟ್ಟವನ್ನ ಕಾಪಾಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಮತ್ತು ನಿಮ್ಮ ಮಕ್ಕಳು ಮತ್ತು ನಮ್ಮ ವಿದ್ಯಾರ್ಥಿ ಇದಕ್ಕೆ ಸಹಕರಿಸಲೇಬೇಕು. ಹಾಗಾಗಿ ಕೆಲವು ಸೂಚನೆಗಳನ್ನ ಸಂಸ್ಥೆ ಕೊಡುತ್ತೆ, ಅದರಂತೆ ನಾವು ನಡ್ಕೋಬೇಕಾಗುತ್ತೆ, ನೀವು ನಡ್ಕೋಬೇಕಾಗುತ್ತೆ ಮತ್ತು ಮಕ್ಕಳನ್ನು ಸಹ ನಡ್ಕೋಬೇಕಾಗುತ್ತೆ. ಆಗ ಒಂದು ಶಿಸ್ತು, ಇಡೀ ಒಂದು ವಾತಾವರಣ, ಶಿಸ್ತಿನ ವಾತಾವರಣ ಇಲ್ಲಿ ಮೈಗೂಡಿದ. ಹಾಗಾಗಿ ಕೆಲವು ವಿಷಯಗಳನ್ನು ನಾನು ಈಗ ಪ್ರಸ್ತಾಪ ಮಾಡ್ತೀನಿ, ನೀವೆಲ್ಲರೂ ಅದಕ್ಕೆ ಸಮ್ಮತ ಸೂಚಿಸ್ತೀರಿ ಅಂತ ಅನ್ಕೊಂಡಿ. ನಿಮ್ಗೆಲ್ರಿಗೂ ಸ್ವಾಗತ. ಇದಷ್ಟು ಸೂಚನೆಗಳಿದೆ, ಏನಪ್ಪ ಯಾವಾಗಲೂ ಬೆಳಿದ್ದೇನೆ ಹೇಳ್ತೇನೆ ಅನ್ಕೋಬಾರ್ದು, ದಿನ ನೆನ್ಪು ಮಾಡ್ಕೊಳ್ತಾನೆ ಇರಬೇಕು. ಇಲ್ಲ ನಾನು ಶಾಲಾ ಸಮಯ ಗೊತ್ತಿಲ್ಲ ನಿಮಗೆ, ಸೋಮವಾರದಿಂದ ಶುಕ್ರವಾರದನ್ನು ಬೆಳಗ್ಗೆ 9:00 4:20 ಅಂದ್ರೆ ದಯವಿಟ್ಟು ಪೇರೆಂಟ್ಸ್ ವಿಶೇಷ ತರಗತಿಗಳಿದ್ರೆ ಬಿಟ್ರೆ ಉಳಿದ ಸಮಯದಲ್ಲಿ 9:20 ಮಕ್ಕಳನ್ನ ಕಳಿಸಿದ್ರೆ ಸಾಕು, ಬೆಳಗ್ಗೆ ಬೇಗ ಬಂದ್ರೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರು ನೋಡ್ಕೊಳಕ್ಕಿರಲ್ಲ, 9 ಗಂಟೆ ನಂತರ ಎಲ್ಲ ಟೀಚರ್ಸ್ ಬರ್ತಾರೆ. ಹಾಗಾಗಿ 9:20 ಮಕ್ಕಳನ್ನ ತಾವು ತಂದು ಬಿಡಬೇಕು. ಹಾಗೆ ಶನಿವಾರದಂತೂ ಬೆಳಗ್ಗೆ 8:30 to 12:20 ತರಗತಿಗಳಿವೆ. 8:25 ಅಥವಾ 8:20 ಕರ್ಕೊಂಡ್ ಬಂದ್ರೆ ಸಾಕು ಮಕ್ಕಳು. ಇನ್ನು
ಊಟ ತಿಂಡಿ ತುಂಬಾ ಮುಖ್ಯ, ಉಪವಾಸದಿಂದ ಬರಬಾರದು ಮಕ್ಕಳು, ಮನೆಯಿಂದಾದ್ರೂ ಕಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲಿ ಬರುತ್ತೆ ಅದೇ ಚೇತನ ಮತ್ತು ಎಸ್ಎ ಫೌಂಡೇಶನ್ ಕಡೆಯಿಂದ ಊಟದ ವ್ಯವಸ್ಥೆ ಇದೆ. ಇಲ್ಲಿ ಇಲ್ಲಿ ಬಂದು ಇಲ್ಲಾದ್ರೂ ಊಟ ಮಾಡಬಹುದು, ಇಲ್ಲ ಮನೆಯಿಂದಾದ್ರೂ ತಗೊಂಡ್ಬರ್ಬೇಕು. ಹಾಗೇನೆ ಟೈಮ್ ಟೇಬಲ್ ಏನಿದೆ, ಟೈಮ್ ಟೇಬಲ್ ಪ್ರಕಾರನೇ ತರಬೇಕು ಮಕ್ಕಳು. ಯಾವ ಕಾರಣಕ್ಕೂ ಟೈಮ್ ಟೇಬಲ್ ಇರೋ ಬುಕ್ಸ್ ಎಲ್ಲ ತುಂಬಿಸಿ ಕಳಿಸ್ಕೊಡೋದ್ರ ವಾರಕ್ಕಾಗುವಷ್ಟು ಅಷ್ಟು. ಸೊ ಅದು ಆ ದಿನದ ಟೈಮ್ ಟೇಬಲ್ ಡೈಲಿ ನಾನು ಬರ್ಕೊಂಡಿರ್ತಾರೆ ಮಕ್ಕಳು ನೋಡಿ ಅದನ್ನ ಕಳಿಸ್ಕೊಡ್ತಾರೆ. ಹಾಗಾದ್ರೆ ಸಂವತ್ಸರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಶುಕ್ರವಾರ ಬಣ್ಣದ ಸಂವತ್ಸರ ಇರುತ್ತೆ, ಅದನ್ನ ಹಾಕಿ ಕಳಿಸಿ, ಐರನ್ ಮಾಡಿಸಿ ಕಳಿಸಿ. ಈಗ ವರ್ಷಕ್ಕೊಂದು ಜೊತೆ ಕೊಡ್ತೀವಿ, ಹಾಗಾಗಿ ಹಳೆಯದ ಹಾಕಿ ಕಳಿಸುವಂತ ಪ್ರಮೇಯ ಇರೋದೇ ಇಲ್ಲ. ಹಾಗೆ ಗುರುವಾರ ದಿನ ಬಿಳಿ ಸಂವತ್ಸರ ತಗೊಳ್ದೇ ಇರುವಂತವ್ರು ತಗೊಳ್ಳಿ, ಬಂದಿರುವಂತವ್ರು ಉಳಿದವರನ್ನು ಹಾಕಿ ಕಳಿಸಿ, ಅದನ್ನು ಶುಭ್ರವಾಗಿ ಕಳಿಸಿ. ವಾರ ಒಂದಿನ ಮಾತ್ರ ಆಗಿರುವಂತ ಶನಿವಾರ ಮಾತ್ರ ಕಲರ್ ಕಳಿಸಿ. ಅದು ಸ್ವಲ್ಪ ಅದಕ್ಕೆ ನಾವು ಗಮನಿಸಿ ಹಾಕಿ ಕಳಿಸ್ಬೇಕು ಮಕ್ಕಳಿಗೆ. ಈ ಜೀನ್ಸ್ ಪ್ಯಾಂಟ್ಗಳು ಆ ಸಭ್ಯತೆ ಇರತಕ್ಕಂಥ, ಯಾಕಂದ್ರೆ ನಾವು ಕೊಡಿಸುವಾಗಲೇ ಮಕ್ಕಳಿಗೆ ಆ ರೀತಿ ಈ ಸರ್ಕಾರ ಇರ್ತಕ್ಕಂತ ಡ್ರೆಸ್ ಕಳಿಸ್ಬೇಕು ಮತ್ತು ಅದನ್ನೇ ಹಾಕೊಂಡ್ರೆ ಅವ್ರಿಗೆ ಮಕ್ಕಳಿಗೆ ಹೇಳಬೇಕು. ಹೆಣ್ಮಕ್ಳಾಗಲಿ ಅಥವಾ ಗಂಡ್ಮಕ್ಳು ಆ ಡ್ರೆಸ್ ಕೋಡ್ ಅನ್ನ ನಾವು ಜಾಗೃತೆ ಪಾಲಿಸಬೇಕು. ನಮ್ಮ ಫಲಿತಾಂಶ ಕಳೆದ ವರ್ಷದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ, 2023 ಕನ್ನಡ ಮಾಧ್ಯಮದಲ್ಲಿ 31 ಮಕ್ಕಳು 31 ಪಾಸ್ ಆಗಿದ್ದಾರೆ ಶೇಕಡಾ 100%. ಆಂಗ್ಲ ಮಾಧ್ಯಮದಲ್ಲಿ 96 ಪಾಸ್ ಆಗಿದ್ದಾರೆ 97.91, ಒಟ್ಟಾರೆ 127ಕ್ಕೆ 125 ಮಕ್ಕಳು ಪಾಸ್ ಆಗಿದ್ದಾರೆ 98.42 ಫಲಿತಾಂಶ. ಹಾಗೆಯೇ ಎ ಪ್ಲಸ್ ಎಲ್ಲ ಇದೆ, ನಿಮ್ಗೆಲ್ಲರೂ ಕಳಿಸ್ಕೊಟ್ಟಿದ್ವಿ ಪತ್ರಕ ಮತ್ತು ಡೈರಿನಲ್ಲಿದೆ ನೋಡ್ಕೋಬಹುದು. ಹಾಗೆಯೇ 100 ಈ ವರ್ಷ ಅಂಕಗಳು ಪಡೆದಂತದ್ದು, ಪ್ರಥಮ ಭಾಷೆಯಲ್ಲಿ 7 ವಿದ್ಯಾರ್ಥಿಗಳು, 125 ಇಂಗ್ಲಿಷ್ ನಲ್ಲಿ 1, ಹಿಂದಿ ಮತ್ತು ಕನ್ನಡದಲ್ಲಿ 7, ಗಣಿತದಲ್ಲಿ 2, ಹಾಗೆಯೇ ವಿಜ್ಞಾನದಲ್ಲಿ 1, ಸಮಾಜ ವಿಜ್ಞಾನದಲ್ಲಿ 2. ಈ ರೀತಿ 100 ಅಂಕಗಳನ್ನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಮತ್ತೆ ನಮ್ಮ ವಿದ್ಯಾರ್ಥಿ ಕರಣ್ ತೇಜ್ ಆರ್ 625ಕ್ಕೆ 621 ಅಂಕಗಳನ್ನ ಪಡ್ಕೊಂಡಿದ್ದಾನೆ. 99.36 ನಮ್ಮ ಆನೇಕಲ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸಿದೆ. ಕನ್ನಡ ಮಾಧ್ಯಮದಲ್ಲಿ ನಮ್ರತಾಕ್ಕೆ 576 ಅಂಕಗಳನ್ನ 96.16 ಶೇಕಡ ಗಳಿಸಿ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಬಂದಿದ್ದಾರೆ. ಪರೀಕ್ಷೆ ವಿಷಯ ಬಂದಿದ್ರಿಂದ ನಮ್ಮಲ್ಲಿ ಅದು ಶಿಸ್ತು ಅಂದ್ರೆ ಶಿಸ್ತೇನೆ, ಪರೀಕ್ಷೆ ಅಂದ್ರೆ ಪರೀಕ್ಷೆನೆ. ಯಾವ ಕಾರಣಕ್ಕೂ ಕಾಪಿ ಓಡಿಸುವಂಥದ್ದು ಅದಕ್ಕೆ ಪ್ರೇರಣೆ ಕೊಡುವಂಥದ್ದು ಇದೆಲ್ಲವೂ ಇಲ್ವೇ ಇಲ್ಲ. ಪ್ರಾಮಾಣಿಕವಾಗಿ ಓದಬೇಕು, ಪ್ರಾಮಾಣಿಕವಾಗಿ ಅಂಕಗಳನ್ನ ತಗೋಬೇಕು. ನಮ್ಮಲ್ಲಿ ಜಸ್ಟ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರು ಒಳ್ಳೆ ಸ್ಥಾನಕ್ಕೆ ಹೋಗಿದ್ರು, ಹಾಗಾಗಿ ನಮಗೆ ಅಂಕಗಳೆಲ್ಲ ಮುಖ್ಯ. ನಮ್ಗೆ ಬೇಕಾಗಿರುವಂಥದ್ದು ಅವರ ಬಿಜಿ. ಇನ್ನು ಈ ವರ್ಷದ ಶೈಕ್ಷಣಿಕ ಯೋಜನೆ 10ನೇ ತರಗತಿಯವರಿಗೆ ಈಗಾಗಲೇ ಬೆಳೆದ ತರಗತಿಗಳು ಅಗತ್ಯ ಇದೆ ಅವ್ರು ತಗೊಳ್ತಾ ಇದ್ದಾರೆ. ಭಾನುವಾರ ತರಗತಿಗಳು ಸಹ ಇದಾವೆ, ತಗೊಳ್ತಾ ಇದ್ದೀವಿ. ಹಾಗೇನೆ ಡಿಸೆಂಬರ್ ತಿಂಗಳ ಕೊನೆವರೆಗೆ ನಾವು ಪಾಠಗಳನ್ನ ಪೂರ್ಣ ಮಾಡ್ತೀವಿ, ಹಾಗಾಗಿ ಬೇಗ ತಗೊಳ್ತಾ ಇರುವಂಥದ್ದು. ಇನ್ನು ಹಾಜರಾತಿ ಕಡ್ಡಾಯ, ದಯವಿಟ್ಟು ಯಾರನ್ನು ಬೇರೆ ತರಗತಿಗಳಿಗೂ ಅಷ್ಟೇನೆ ಯಾರನ್ನು ಅಬ್ಜೆಕ್ಟ್ ಮಾಡಿಸೋದಕ್ಕೆ ಹೋಗ್ಬೇಡಿ. 2 ಅಥವಾ 3 ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡ್ತೀವಿ 10th ಮಕ್ಕಳಿಗೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ ತಿಂಗಳಲ್ಲಿ ಸ್ಟಾರ್ಟ್ಅಪ್ ತರಗತಿಗಳು ಅಂತ ಮಾಡ್ತೀವಿ. 3 ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳಿರುತ್ತೆ. ನಮಗೆ ಸಮರ್ಪಕ ಸೇವಾ ಟ್ರಸ್ಟ್ ಬೆಂಗಳೂರು ಮತ್ತು ವಿಸ್ತಾರ ಫೈನಾನ್ಸ್ ಇವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದರ ನಂತರ ರಾಜ್ಯ ಮಟ್ಟದ ಪೂರ್ವತಯಾರಿ ಪರೀಕ್ಷೆ ಇರುತ್ತೆ, ಸ್ಟೇಟ್ ಲೆವೆಲ್ ಎಕ್ಸಾಮ್ ಇರುತ್ತೆ ಇದು ಪ್ರಿಪರೇಟರಿ. ಅದರ ನಂತರ 20-25 ದಿನ ಅದು ಎಷ್ಟು ದಿನಗಳು ಲಭ್ಯ ಇರುತ್ತೋ ವಾರ್ಷಿಕ ಪರೀಕ್ಷೆಗೆ, ಅಷ್ಟು ದಿನಗಳು ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕೊರೋನಾ ಪೂರ್ವದಲ್ಲಿ ಬೆಳಗ್ಗೆ 5ವರೆಯಿಂದ ರಾತ್ರಿ 9ವರೆ ಮಾಡ್ತಾ ಇದ್ವಿ. ಆದ್ರೆ ಅದು ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು, ರಾತ್ರಿ ಒಂದು ಮಕ್ಕಳಿಂದ ಉಳಿಸ್ಕೋಬೇಕಾಗಿತ್ತು, ಬೆಳಗ್ಗೆ 5ವರೆಗೆಲ್ಲ ದೂರದಿಂದ ಬರಬೇಕಾಗಿತ್ತು. ಈ ಕಾರಣಗಳನ್ನ ಗುರುತಿಸಿ 8ರಿಂದ 8 ಮಾಡ್ತಾ ಇದ್ವಿ. ಇದಕ್ಕೆ ಅನೇಕ ಸಹಾಯ, ಅಂದ್ರೆ ಬೆಳಗ್ಗೆ ಮಕ್ಕಳು ಬಂದಿದ್ದಾರೆ ಅಂದ್ರೆ ರಾತ್ರಿ 8ರವರೆಗೂ ಸಂಜೆ ಒಂದು ಉಪಹಾರ ವ್ಯವಸ್ಥೆ, ಅವರಿಗೆ ಸ್ನಾಕ್ಸ್ ಇರ್ಬೋದು, ಮತ್ತು ಇಲ್ಲಿ ನಮಗೆ ಬೇರೆ ಟೀಚರ್ಸ್ ಸಹಕಾರ ಕೊಡ್ತಾ ಇದ್ರು, ಹಾಗಾಗಿ ಫಲಿತಾಂಶ ಮತ್ತು ಗುಣಮಟ್ಟದಲ್ಲಿ ನಾವು ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ವಿ. 8ರಿಂದ 8ರವರೆಗೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೂ ಕ್ಲಾಸಸ್ ಇರುತ್ತೆ. ಇನ್ನು ಕಳೆದ ವರ್ಷ 5 ಮತ್ತು 8ನೇ ತರಗತಿಗೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಯ್ತು, 40-40 ಅಂಕಗಳಿಗಾಯ್ತು. ಸೊ ಅದಕ್ಕೂ ತರಬೇತಿಯನ್ನು ಚೆನ್ನಾಗಿ ಕೊಟ್ಟು ಮಕ್ಕಳಲ್ಲಿ ಆ ಒಂದು ಒಳ್ಳೆ ಅಂಕಗಳು, ಜೊತೆಗೆ ಅವರಿಗೆ ಪರೀಕ್ಷೆ ಅಂದ್ರೆ ಏನು, ರಾಜ್ಯ ಮಟ್ಟದ ಪರೀಕ್ಷೆ ಅಂದ್ರೆ ಏನು ಅನ್ನಂತ ಒಂದು ಕಲ್ಪನೆಯನ್ನು ಮೂಡಿಸಿದ್ವಿ. ಇಲ್ಲೂ ಅಷ್ಟೇ 10ನೇ ತರಗತಿಯ ಪರೀಕ್ಷೆ ಯಾವ ಒಂದು ಇದರಲ್ಲಿ ನಡೆಯಿತು ಶಿಸ್ತಿನಿಂದ, ಅದೇ ಶಿಸ್ತಿನಿಂದ 5 ಮತ್ತು 8ನೇ ತರಗತಿಗೆ ನಡೆದಿದ್ದೆ, ಮುಂದಕ್ಕೂ ನಡೆಯುತ್ತೆ. ಹಾಗೆ
ಇನ್ನು ಈ ವರ್ಷ ಹಾಗೆ ಐದನೇ ತರಗತಿಯವರಿಗೆ ಸೆಮಿಸ್ಟರ್ ಪರೀಕ್ಷೆ ಇರುತ್ತೆ, 40 ಅಂಕಗಳಿಗಿರುತ್ತೆ. ಆದ್ರೆ 8ನೇ ತರಗತಿಯವರಿಗೆ 80 ಅಂಕಗಳಿಗಿದೆ. ಅಂದ್ರೆ ಇಡೀ ವರ್ಷದ ಟೆಕ್ಸ್ಟ್ ಬುಕ್ ಪೂರ್ತಿನೂ ಅಷ್ಟು ಪಾಠಗಳು ಇರುತ್ತೆ 8ನೇ ತರಗತಿ. ಅದು ವಾರ್ಷಿಕ ಪರೀಕ್ಷೆ. ನಾವು ವಿಶೇಷ ಉಪಕ್ರಮಗಳು ನಮ್ಮ ಶಾಲೆಯಲ್ಲಿ ಬರೀ ಪಠ್ಯಪುಸ್ತಕ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅನೇಕ ಸಂಗತಿಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ತೀವಿ. ನೋಡಿ, ಭಾರತ ಬಾಲಿಕ ಅಂತ ಸಮಾವೇಶ ಅಂತ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿ ಜೀವನದಲ್ಲಿ ಹೇಗಿರ್ಬೇಕು, ವ್ಯಕ್ತಿಗಳ ಜೀವನದಲ್ಲಿ ಹೇಗಿರ್ಬೇಕು, ಮನೆಯಲ್ಲಿ ಹೇಗಿರ್ಬೇಕು, ಹೊರಗಡೆ ಸಮಾಜದಲ್ಲಿ ಹೇಗಿರ್ಬೇಕು, ಮತ್ತು ಅವರ ವ್ಯಕ್ತಿಗತವಾಗಿ ಹೇಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಮ್ಮನ್ನೇ ನಾವು ತಂಡಗಳನ್ನ ನೋಡಿದ ಮತ್ತು ಅನುಭವ ಇರತಕ್ಕಂಥ ಟೀಚರ್ಸ್ ನ ಗ್ರೂಪ್ಗಳು ಮಾಡಿದ್ವಿ. ಅವರು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಹೊರಗಡೆಯಿಂದ ಸಹ ನಾವು ಅನೇಕ ರಿಸೋರ್ಸ್ ಪರ್ಸನ್ಸ್ ನ ಕರೆಸಿ ಅವ್ರ ಮಾರ್ಗದರ್ಶನವನ್ನು ಮಾಡಿಸ್ತೇವೆ. ಮಾತೃಭಾರತಿ ಇದು ನಮ್ಮ ತಾಯಿಯಂದ್ರ ಒಂದು ವೇದಿಕೆಯನ್ನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಪ್ರತಿಯೊಂದು ವಿಭಾಗದಲ್ಲೂ ಒಂದೊಂದು ಇಬ್ಬರಿಬ್ಬರು ಮಾತೆಯನ್ನ ನಾವು ಒಟ್ಟುಗೂಡಿಸಿ ಮಾತೃಭಾರತಿ ಎಂದು ವೇದಿಕೆ ಇದೆ. ಅದು ಅನೇಕ ರೀತಿಯಲ್ಲಿ ನಮ್ಮ ಶಾಲಾ ಚಟುವಟಿಕೆಗಳ ಜೊತೆಯಲ್ಲಿ ಮತ್ತು ವಿದ್ಯಾಭಾರತಿಯ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೆ. ವಿವೇಕ ಭಾರತಿ ಇದು ಒಂದು ವೇದಿಕೆ, ಇದು ವಿದ್ಯಾರ್ಥಿಗಳಿಗೆ ವೇದಿಕೆ. ಇದು 3ನೇ ತರಗತಿಯಿಂದ 10ನೇ ತರಗತಿವರೆಗೂ ಪ್ರತಿ ತರಗತಿಯಿಂದ ಇಬ್ಬರಿಬ್ಬರು ವಿದ್ಯಾರ್ಥಿ ಪ್ರತಿನಿಧಿಗಳನ್ನ ನಾವು ಗುರುತಿಸ್ತೀವಿ. ಅವ್ರ ಸಾಮರ್ಥ್ಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ, ನಾಯಕತ್ವದ ಗುಣಗಳನ್ನು ಬೆಳೆಸುವ ದೃಷ್ಟಿಯಿಂದ ಈ ವಿವೇಕ ಭಾರತಿ ವೇದಿಕೆ ಕೆಲಸ ಮಾಡ್ತೇವೆ ಇಡೀ ವರ್ಷ. ಇನ್ನು ಸಂಗೀತ ತರಗತಿಗಳು ಗೊತ್ತಿದೆ ನನಗೆ, ಅದಿದೆ ಅದು. ಹಾಗೆ 3 ದಿನ ಬ್ಯಾಂಕ್ ರಹಿತ ದಿನಗಳನ್ನು ಮಾಡ್ತಾ ಇದೀವಿ. ಮೊನ್ನೆ ಒಂದು ಆಯ್ತು, ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನ ನಾವು ಯೋಜನೆ ಮಾಡ್ತೀವಿ. 3 ಶನಿವಾರಗಳು ಅವರ ಪುಸ್ತಕ ಮತ್ತು ಬ್ಯಾಗ್ ತರುವಂತ ಅವಶ್ಯಕತೆ ಇರೋದಿಲ್ಲ. ಬರಿಗೆಯಲ್ಲಿ ಬರಬೇಕು, ಅದನ್ನ ಮುಂಚಿತವಾಗಿ ತಿಳಿಸಿರ್ತೀವಿ ಅವರಿಗೆ ನಾವು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತೇಳಿ. ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಬಂದಂತವರಿಗೆ ಬಹುಮಾನಗಳನ್ನು ಕೊಡ್ತೀವಿ. ಯಾವ ಆಬ್ಜೆಕ್ಟ್ ಹಾಕ್ಸ್ಬಾರ್ದು, ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು, ಕಳಿಸ್ಬೇಕು. ಇನ್ನು ಎಸ್ಎ ಫೌಂಡೇಶನ್ ಕಡೆಯಿಂದ ನಮಗೆ ಮಾನವ ಸಂಪನ್ಮೂಲ ತರಗತಿಗಳು 10ನೇ ತರಗತಿಯವರಿಗೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ PUC ಮಧ್ಯಾಹ್ನ ಊಟದ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ಸ್ಕಾಲರ್ಶಿಪ್ ಅನ್ನು ಸಹ ಅವರು ಕೊಟ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ಎಸ್ಎ ಫೌಂಡೇಶನ್. ಆಮೇಲೆ ವಿಶೇಷ ಉಪನ್ಯಾಸಗಳ ಒಂದು ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ದೊಡ್ಡ ತರಗತಿಗಳ ಮಕ್ಕಳಿಗೆ. ಬೇರೆ ಬೇರೆ ವಿಜ್ಞಾನಿಗಳು, ಇತರ ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ, ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ವಿಶೇಷ ಉಪನ್ಯಾಸಗಳನ್ನು ಸಹ ಅವರಿಗೆ ಕೊಡ್ತಾ ಇದ್ದಾರೆ. ಇನ್ನು ತಿಂಗಳ ರಸಪ್ರಶ್ನೆ ಈ ವರ್ಷ ಹೊಸದಾಗಿ ಸೇರಿಸಿದ್ದೀವಿ. ನಮ್ಮ ಡೈರಿಯನ್ನ ನೋಡಿರ್ ಬಂದಿವು. ಈಗಾಗಲೇ 10ನೇ ತರಗತಿ ಮತ್ತು 4ನೇ ತರಗತಿಗೆ ರಸಪ್ರಶ್ನೆ ಮುಗಿದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಚನೆಗಳು, ತಯಾರಿಗಳು ಮಾಡಿಸಿ ಎಲ್ಲಾ ಮಕ್ಕಳನ್ನು ಫಸ್ಟ್ ರೌಂಡ್ ನಲ್ಲಿ ಅಂದ್ರೆ ರಿಟರ್ನ್ ಟೆಸ್ಟ್ ನಲ್ಲಿ ಭಾಗವಹಿಸಬೇಕು. ಆನಂತರ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ನ ಅವರಿಗೆ ಫೀಸ್ ಕಂಡಕ್ಟ್ ಮಾಡ್ತೀವಿ, ಪ್ರೈಸಸ್ ಇತ್ಯಾದಿಗಳನ್ನ ಕೊಡ್ತೀವಿ. ಇದು 9, 3, 8, 5 ಎಲ್ಲಾ ಕ್ಲಾಸ್ ನಡೆಯುತ್ತೆ. 3ನೇ ತರಗತಿಯಿಂದ 10ನೇ ತರಗತಿವರೆಗೂ ತಿಂಗಳಿಗೆ ಒಂದು ನಡೆಯುತ್ತೆ. ಇತರೆ ಪ್ರಮುಖ ಚಟುವಟಿಕೆಗಳು ಕ್ರೀಡೆಗಳಿದೆ. ಸರ್ಕಾರಿ ಮತ್ತು ವಿದ್ಯಾಭಾರತಿ, ನಾವು ಕ್ರೀಡೆಗಳಲ್ಲೂ ಪ್ರಾಂತ ಮಟ್ಟದವರೆಗೂ ಹೋಗಿದ್ದೀವಿ ಸರ್ಕಾರಿ ವ್ಯವಸ್ಥೆಯಲ್ಲಿ. ಹಾಗೆ ವಿದ್ಯಾಭಾರತಿ ಇದರಲ್ಲಿ ರಾಷ್ಟ್ರ ಮಟ್ಟದವರು, ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದೀವಿ ನಾವು. ವಿಜ್ಞಾನ ಮೇಳ ಇದು ಜಿಲ್ಲೆ, ಪ್ರಾಂತ, ಕ್ಷೇತ್ರೀಯ ಮತ್ತು ಅಖಿಲ ಭಾರತ ಮಟ್ಟದವರೆಗೂ ನಡೆಯುತ್ತೆ. ಇದಕ್ಕೂ ಸಹ ಮಕ್ಕಳು ತಯಾರಿ ಮಾಡಿ ಕಳಿಸ್ತೀವಿ, ಟೀಚರ್ಸ್ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಅಖಿಲ ಭಾರತ ಮಟ್ಟದವರೆಗೂ ನಮ್ಮ ಮಕ್ಕಳು ಹೋಗಿ ಭಾಗವಹಿಸಿ ಬಂದಿದ್ದಾರೆ. ಪ್ರವಾಸ ಇದೆ, 1ರಿಂದ 9ನೇ ತರಗತಿಗೆ ಶಿಶು ಮಂದಿರವನ್ನು ಸೇರಿಸಿ 1 ದಿನದ ಪ್ರವಾಸ ಇರುತ್ತೆ. 10ನೇ ತರಗತಿಯವರೆಗೆ 5 ದಿನಗಳು ಅಥವಾ 4-3 ದಿನಗಳ ಪ್ರವಾಸ ಇರುತ್ತೆ. ಇದಕ್ಕೂ ಕಳಿಸ್ಕೊಡ್ಬೇಕು, ಯಾಕಂದ್ರೆ ದೇಶನ ಸುತ್ತಬೇಕು ಅಲ್ವಾ. ಬರೀ ಪುಸ್ತಕ ಮಾತ್ರ ಓದಿದ್ರೆ ಕಲಿಯಲ್ಲ, ದೇಶನ ಸುತ್ತಬೇಕು, ಅದು ಕಾನ್ಸೆಪ್ಟ್ ಅದು. ಹಾಗಾಗಿ ಪ್ರೋತ್ಸಾಹ ಮಾಡಿ ಕಳಿಸ್ಕೊಡಿ. ಕೃಷ್ಣ ಜನ್ಮಾಷ್ಟಮಿ ಅನೇಕ ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ವಿ. ಶಿಶು ಮಂದಿರದಿಂದ 7ನೇ ತರಗತಿವರೆಗೂ ನಮಗೆ ನೀವು ಸಹಕಾರ ಕೊಡ್ತಾ ಇದ್ರಿ. ಎಲ್ಲಾ ಮಕ್ಕಳಿಗೂ ಕೃಷ್ಣಾರಾಧ ವೇಷವನ್ನು ಹಾಕಿ ಕಳಿಸ್ತಾ ಇದ್ರಿ. ಕಳೆದ ವರ್ಷ ಇಸ್ಕಾ ನಮಗೆ ಸಹಕಾರ ಕೊಟ್ಟಿತ್ತು, ಅನೇಕ ಅದಕ್ಕೆ ಸಹಕಾರ ಮಾಡ್ಕೊಡ್ತಾ ಇದ್ರೆ. ಹಾಗೆ ಮುಂದೆ ಅದಕ್ಕೆ ಪ್ರೋತ್ಸಾಹ ಕೊಡಿ. ಇನ್ನು 5ರಿಂದ PUC ವರೆಗೆ ವಿದ್ಯಾರ್ಥಿಗಳಿಂದ ಪಾಲಕರ ಪಾದಪೂಜನ, ಇದು ಹೊಸ ಕಾನ್ಸೆಪ್ಟ್. ಇದು ತುಂಬಾ ಜನ ಭಾವುಕರಾಗಿಬಿಟ್ರು ಕಳೆದ ವರ್ಷ, 2 ವರ್ಷಗಳು ಮಾಡಿದ್ವಿ ಇದನ್ನ. ಕೆಲವು ಪೇರೆಂಟ್ಸ್ ಹತ್ಕೊಂಡ್ಬಿಟ್ರು, ಯಾಕಂದ್ರೆ ನಿಜವಾಗ್ಲೂ ಈಗ ಈ ಒಂದು ಸಂದರ್ಭದಲ್ಲಿ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂತ ಒಂದು ಸಂಸ್ಕಾರ ಇದು. ತಂದೆ ತಾಯಿಯನ್ನು ಮರೆತು ಬಿಡ್ತಾರೆ ಮಕ್ಕಳು, ಆದ್ರೆ ಮರಿಬಾರದು ಅನ್ನೋ ದೃಷ್ಟಿಯಿಂದ 5ನೇ ತರಗತಿಯಿಂದ ಪ್ರಾರಂಭ ಮಾಡಿದೀವಿ. ನೀವೆಲ್ಲರೂ ಬರಬೇಕು ಆ ಮಕ್ಕಳಿಗೆ, ಅದನ್ನ ಒಂದು ನಾವು ಪ್ರೇರಣೆ ತುಂಬಬೇಕು, ಸಂಸ್ಕಾರ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಹಕಾರ ಕೇಳಿ. ಕಳೆದ ವರ್ಷ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು, ತುಂಬಾ ಇಷ್ಟಪಟ್ಟರು ಪೇರೆಂಟ್ಸು. ಈ ವರ್ಷ ಅದನ್ನ PUC ಗೂ ಸಹ ಎಕ್ಸ್ಟೆಂಡ್ ಮಾಡಿದ್ರು ನಮ್ಮ ಮ್ಯಾನೇಜ್ಮೆಂಟ್ ಆಡಳಿತ. ಹಾಗಾಗಿ ಅದಕ್ಕೆ ಹೇಳಿ ಕಳಿಸ್ತೀವಿ, ದಯವಿಟ್ಟು ನೀವು ಇಬ್ಬರು ಇದ್ರೆ ಬನ್ನಿ, ಒಬ್ಬರಿದ್ರೆ ಒಬ್ಬರು, ಆದ್ರೆ ಎಲ್ಲರೂ ಬರಬೇಕು. ಈ ವರ್ಷ ಇಡೀ ಮೈದಾನದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿ ಇನ್ನೂ ಚೆನ್ನಾಗಿ ಮಾಡ.
ವಿಶೇಷವಾಗಿ ಯೋಗ ಇದೆ ನಮ್ಮಲ್ಲಿ ಒಂದರಿಂದ ಒಂಬತ್ತನೇ ತರಗತಿವರೆಗೂ ಸ್ಪರ್ಧೆಗಳು ಸಹ ಭಾಗವಹಿಸ್ತಾರೆ. ಸೊ ಈ ವರ್ಷ ಒಬ್ರು ಲೇಡಿ ಟೀಚರ್ ಸಹ ತಗೋಬೇಕು ಅಂತಿದ್ದೀವಿ. ಹಾಗಾಗಿ ಇಬ್ರು ಯೋಗ ಶಿಕ್ಷಕರಿರ್ತಾರೆ, ಮಕ್ಕಳಿಗೆ ವಾರಕ್ಕೊಂದು ದಿನ ಒಂದು ಅವಧಿ ಯೋಗ ಅವಧಿ ಅಭ್ಯಾಸ ನಡೆಯುತ್ತೆ. ವಿಶ್ವಯೋಗ ದಿನಕ್ಕೆ ನೋಡಿ ನಮ್ಮಲ್ಲಿ ಕಾರ್ಯಕ್ರಮ ಆಯ್ತು. ಕಳೆದ ವರ್ಷ ಕಂಠೀರವ ಸ್ಟೇಡಿಯಂನಲ್ಲಿ ಸಹ ನಾವು ಯೋಗ ಪ್ರದರ್ಶನದಲ್ಲಿ ಭಾಗವಹಿಸಿ ಭರತನಾಟ್ಯ ತರಗತಿಗಳು ಇದು ಅನೇಕ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಒಬ್ಬರು ಮಾತಾಜಿನಿ ಇದ್ದಾರೆ ಶಿಶುಮಂದಿರದಿಂದ, ಒಂದು 10ನೇ ತರಗತಿ ಒಂದು 100 ಮಕ್ಕಳು ಇದ್ದಾರೆ, ಅದನ್ನು ಸಹ ಅಭ್ಯಾಸ ಮುಂದುವರಿದ್ದಾರೆ. ಭಗವದ್ಗೀತಾ ತರಗತಿಗಳು ಕಳೆದ ವರ್ಷ ಶುರು ಮಾಡಿದ್ವಿ 1ರಿಂದ 4ನೇ ತರಗತಿಗೆ, ಈ ವರ್ಷ 1ರಿಂದ PUC ವರೆಗೂ ಭಗವದ್ಗೀತಾ ತರಗತಿಗಳನ್ನ ಮಾಡ್ತಾ ಇದೀವಿ. ವಾರಕ್ಕೆ ಒಂದು ಅವಧಿ ಏನಂದ್ರೆ ನಮ್ಮ ಜಯಪ್ಪರು ಸುಮಾರು 1600 ಪುಸ್ತಕಗಳನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಮಕ್ಕಳಿಗೂ ಭಗವದ್ಗೀತೆ ಇರಬೇಕು, ಎಲ್ಲಾ ಮನೆಯಲ್ಲೂ ಭಗವದ್ಗೀತೆ ಇರಬೇಕು, ಮಕ್ಕಳು ಕಲಿಬೇಕು ಅಂತ ಖುಷಿಯಿಂದ ಕಲಿತಾ ಇದ್ದಾರೆ. ಹಾಗೆ ನೋಡಿರ್ಬೋದು ನೀವು ಇಬ್ಬರು ಮಕ್ಕಳು ಭಗವದ್ಗೀತೆಯನ್ನ ಪಠನ ಮಾಡಿದ್ರು. ಆ ರೀತಿ PUC ವರೆಗೂ ಈ ವರ್ಷ ನಾವು ಯೋಜನೆಯನ್ನು ಮಾಡಿ PUC ತರಗತಿಗಳು. ಇನ್ನು ಆಯ್ದ ಮಕ್ಕಳಿಗೆ ಚಿತ್ರಕಲೆ ವಿಶೇಷ ಅಭ್ಯಾಸ ಮಾಡಿಸುತ್ತೆ. ಹಾಗಾಗಿ ಅನೇಕ ಮಕ್ಕಳಲ್ಲಿ ಒಳ್ಳೆ ಒಂದು ಚಿತ್ರಕಲೆಯ ಒಂದು ಇದಿದೆ. ಸೊ ಹಾಗಾಗಿ ಅದನ್ನ ಉಪಯೋಗಿಸಿಕೊಳ್ಳುವ ದೃಷ್ಟಿಯಿಂದ ಒಂದು ಚಿತ್ರಕಲೆ ವಿಶೇಷ ತರಗತಿಗಳು ನಡೆಯುತ್ತೆ. ಹೊಸ ಕಾಲೇಜು ಕಟ್ಟಡ ನಮ್ಮ ಪಾಲಕರಿಗೆ ಅವರಿಗೆ ಪದವಿವರೆಗೂ ಶಿಕ್ಷಣ ಸಿಗಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಈಗ ಒಂದು ಹೊಸ ಜಾಗದಲ್ಲಿ ಕಟ್ಟಡ ಕೆಲಸ ಪ್ರಾರಂಭ ಆಗಿದೆ, ಕೆಲಸ ನಡೀತಾ ಇದೆ. ಮುಂದಿನ ವರ್ಷಗಳಲ್ಲಿ ನಮಗೆಲ್ಲರೂ ನಮ್ಮ ಮಕ್ಕಳಿಗೆ ಪದವಿವರೆಗೂ ಶಿಕ್ಷಣ ನಮ್ಮ ಸಂಸ್ಥೆ ಕಡೆಯಿಂದ ಸಿಗುತ್ತೆ. ಏನೇ ತರಬಾರದು ಅಂತ ಹೇಳ್ತಾ ಇದ್ದೀನಿ ನೋಡಿ, ಮೊಬೈಲ್ ಕಳಿಸ್ಕೊಡ್ಬೇಡಿ, ಉದಯದ ದೊಡ್ಡ ಸಂಪುಗಳಿದ್ದಾವೆ, ನಾನಂತೂ ಹಾಕೊಡ್ತೇನೆ, ನನ್ನ ಹತ್ರ ಬರಬೇಡಿ. ಮೊಬೈಲ್ ಯಾವ ಕಾರಣಕ್ಕೂ ಮಗು ಕೈಗೆ ಕೊಡುವಂತದ್ದಾಗ್ಲಿ ಅಥವಾ ಮಗು ಕೈನ ಶಾಲೆ ಕಳಿಸುವಂತದ್ದಾಗ್ಲಿ ಮಾಡಬಾರದು. ಅದರಿಂದ ನಷ್ಟವೇ ಜಾಸ್ತಿ, ಲಾಭನೂ ಇದೆ ಆದ್ರೆ ನಷ್ಟ ಜಾಸ್ತಿ. ಹಾಗಾಗಿ ನಷ್ಟದ ಕಡೆ ನೋಡೋಣ, ನಾವು ಯಾರನ್ನು ಕಳಿಸ್ಕೊಡ್ಬೇಕು. ಆಮೇಲೆ 2-wheelers ಕಳಿಸ್ಕೊಡ್ಬಾರ್ದು, ಯಾಕಂದ್ರೆ ಅವರಿನ್ನು ಮೈನರ್ದಾಗಿ ಇರ್ತಾರೆ, ತೊಂದರೆ ಆಗುತ್ತೆ. ಹಾಗಾಗಿ ಯಾರು 2-wheelers ಕಳಿಸ್ಕೊಡ್ಬೇಡಿ, ಸೈಕಲ್ ಅಥವಾ ಬಸ್ ನಾನು ಬರಲಿ. ಆಮೇಲೆ ಇದೊಂದು ಇತ್ತೀಚೆಗೆ ಪರವಾಗಿಲ್ಲ, ಈ ವರ್ಷ ಕಡಿಮೆ ಆಗಿದೆ, ಆದ್ರೆ ವಿಚಿತ್ರವಾಗಿ ಕಡಿಮೆ ಮಾಡ್ಕೊಂಡು ಬರ್ತಾರೆ. ನೀವು ಹೇಳಿ ಅದನ್ನ ಅಲೋ ಮಾಡಲೇಬೇಕು, ಅದು ಗಂಡು ಮಕ್ಕಳು ಗೊತ್ತಾಯ್ತಾ, ಹೆಣ್ಣು ಮಕ್ಕಳು ಬಾಲ ಕಟಿಂಗ್ ಮಾಡಿಸ್ಬಾರ್ದು. ಆದ್ರೆ ಗಂಡು ಮಕ್ಕಳು ಹೇಗಂದ್ರೆ ಹಾಗೆ ಕಟಿಂಗ್ ಮಾಡಿಸ್ಕೊಂಡ್ಬಾರ್ದು ಗೊತ್ತಾಯ್ತಾನೋ, ಅದಕ್ಕೊಂದು ಸಿಸ್ಟಮ್ ಇದೆ, ಶಿಸ್ತ್ ಇದೆ. ಅದೇ ರೀತಿನೇ ಶಾಲೆಗೆ ಹೇಗೆ ಬರಬೇಕು ಹಾಗೆ ಬರಬೇಕು ಮಕ್ಕಳು, ಹೇಗಂದ್ರೆ ಹಾಗೆ ಬರಬಾರ್ದು. ಚಾಕ್ಲೇಟ್ ಬಬಲ್ಗಮ್ಮು ಇವೆಲ್ಲ ಏನ್ ಕೊಡಿಸ್ಬೇಡಿ, ಅದಕ್ಕೆ ಬದಲು ಅವ್ರ ಹುಟ್ಟಿದ ಪೈತ್ರ ಪುಸ್ತಕ ಕೊಡಿಸಿ ಗೊತ್ತಾಯ್ತು. ಇಲ್ಲಾಂದ್ರೆ ನಿಮ್ಮ ಮನೆಯಿಂದಲೇ ಏನಾದ್ರೂ ಸಿಹಿ ಮಾಡಿಸಿ ಕಳಿಸ್ಕೊಡು, ಬೇಡ ಸ್ವೀಟ್ ಅಂಗಡಿಯಿಂದ ತರಿಸ್ ಕಳಿಸ್ಬೇಕು ಅಂತ ಏನು ಗೊತ್ತಾಯ್ತಮ್ಮ. ನೀವು ಬೇಕಾದ್ರೆ ತಲುಪಿಸಿದ್ರೆ ಕೊಟ್ಟರು ಆಯ್ತು, ಇನ್ನಾದ್ರೆ ಕೊಡದೇ ಇದ್ರು ತೊಂದರೆ ಏನಿಲ್ಲ. ಮಕ್ಕಳಿಗೆ ಆಚರಣೆ ಮಾಡೋಣ, ಹುದ್ದಭಾವದ ಆಚರಣೆ. ಶುಲ್ಕಗಳು ಬಾಕಿ ಶುಲ್ಕಗಳು ಯಾರಾದ್ರೂ ಇದೆಯೋ ಅದನ್ನ ದಯವಿಟ್ಟು ಕಟ್ಟಬೇಕು. ಹಾಗೆ ನೀವು ವ್ಯವಸ್ಥೆ ಮಾಡಿದ್ರೆ ಶಾಲೆ ಕಡೆಯಿಂದ ಫೋನ್ ಪೇ ಇದೆ, ಗೂಗಲ್ ಪೇ ಇದೆ, ಪೇಟಿಎಂ, ಆಮೇಲೆ ನಿಮ್ಗೆ ಡೈರಿಯಲ್ಲೇ QR ಕೋಡ್ ಹಾಕಿ ಕಳಿಸಿದೆ, ಮನೆಯಿಂದಲೇ ನೀವು ಪೇ ಮಾಡಬಹುದು. ಯಾರೂ ಕ್ಯಾಶ್ ಪೇಮೆಂಟ್ ಇಲ್ಲ, ಸಾಧ್ಯ ಆದಷ್ಟು ಆಗ್ತಾ ಇದೆ, 50-60% ರೀಚ್ ಆಗಿದ್ವಿ. ಮುಂದಕ್ಕೆ ಅದು ಯಾರು ಕಟ್ಟಬಾರ್ದು ಕ್ಯಾಶ್, ನೇರವಾಗಿ ನೀವು QR ಕೋಡ್ ಅಥವಾ ಇದು ಏನು ಉಪಯೋಗಿಸಿ ನೀವು ಕಟ್ಟಬಹುದು. ಇಷ್ಟು ವಿಷಯಗಳು. ಸಭೆಯ ನಂತರ ನಿಮ್ಮ ತರಗತಿಗಳಲ್ಲಿ ನಿಮ್ಮ ಕ್ಲಾಸ್ ಟೀಚರ್ ಜೊತೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ, ಒಂದು 20-25 ನಿಮಿಷ ಅವರೊಂದಷ್ಟು ವಿಷಯಗಳು ಹೇಳ್ತಾರೆ, ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅವ್ರ ಶೈಕ್ಷಣಿಕ ವಿಷಯಗಳ ಬಗ್ಗೆ ಕ್ಲಾಸ್ ಟೀಚರ್ ಜೊತೆಯಲ್ಲಿ ಚರ್ಚೆ ಮಾಡಿ ಸಹಕರಿಸಿ. ಧನ್ಯವಾದ. ಹರಿಯುತ್ತಿರಲಿ ನಿಮ್ಮ ಒಳಗೆ ನೆನಪಿರಲಿ, ನಮ್ಮದೇ ಪೂರ್ವಜರು ನಮಗಿಂತ ಶುದ್ಧ ರಕ್ತ, ಅವರು ಬಾಳಿದ ಹಾಗೆ ನಾವು ಬದುಕಿದ ಹಾಗೆ ಬಾಳಿರಿ ಬದುಕಿರಿ, ನೀವು ನಿರುತ ನಗುತ್ತ ಎನ್ನುತ್ತ ಶ್ರೀ ಜಗನ್ನಾಥ್ ಜೋಶಿ ಎಂಬ ಮಹಾ ಧೀಮಂತ ವ್ಯಕ್ತಿಯ ಜೀವನದ ಘಟನೆಯನ್ನು ಒಳಗೊಂಡ ಹೊತ್ತಿಗೆ ಇಂದು ನಮ್ಮ ಈ ಸಭಾಂಗಣದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜೀವ ತುಂಬಿ ಹೊರಹೊಮ್ಮುತ್ತಿದೆ. ದಯಮಾಡಿ ಮುಖ್ಯ ಅತಿಥಿಗಳು ಮತ್ತು ಶಾಲಾ ಆಡಳಿತ ಮಂಡಳಿಯ ಹಿರಿಯರುಗಳೆಲ್ಲ ಸೇರಿ ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದೇ ನಮ್ಮೆಲ್ಲರ ಸುಕೃತ. ನಾವೆಲ್ಲರೂ ಸೇರಿ ಈ ಪುಸ್ತಕವನ್ನು ಪುಸ್ತಕದ ಲೇಖಕರಿಗೆ ತನ್ನ ಕಾರಣದ ಮೂಲಕ ನಾವೆಲ್ಲರೂ ಸೇರಿ ಅಭಿನಂದಿಸೋಣ.
ಶ್ರೀ ಜಗನ್ನಾಥ ರಾವ್ ಜೋಶಿ ಅವರು ಕರ್ನಾಟಕದಲ್ಲಿ ರಾಷ್ಟ್ರೀಯ ಶ್ರೀ ವಾಜಪೇಯಿ ದೀನದಯಾಳ ಉಪಾಧ್ಯಾಯರ ಸಮಕಾಲೀನರು ವಾಗ್ಮಿಗಳು ಬಹುಭಾಷಾ ಪಾಂಡಿತರು ಆಗಿದ್ದರು. ಗೋವಾ ವಿಮೋಚನೆಯ ಹೋರಾಟದಲ್ಲಿ ಮುಂದಾಳತ್ವನ ವಹಿಸಿ 12 ವರ್ಷ ಕಠಿಣ ಪರಿಶ್ರಮದೊಂದಿಗೆ ಕಾರಾಗೃಹವನ್ನು ಅನುಭವಿಸಿದಂತ ಧೀಮಂತ ವ್ಯಕ್ತಿ. ಇವರ ಜೀವನ ಚರಿತ್ರೆಯನ್ನ ಘಟನೆ ಆಧಾರಿತ ಈ ಪುಸ್ತಕವನ್ನ ನಾವೆಲ್ಲ ಕೊಂಡು ಓದೋಣ. ಮಮತೆಯ ಮಾಧುರ್ಯ, ಸಂಘಟನೆಯ ಚಾತುರ್ಯ, ಮಾರ್ಗದರ್ಶನವಾಯಿತು ಜಗನ್ನಾಥರ ಜೀವಬಿಂಬ, ರಾಷ್ಟ್ರದೀಪದ ಸ್ತಂಭ, ದೇಶಭಕ್ತಿಯ ಕುಂಭ, ಶಕ್ತಿ ತುಂಬಿತು ತಮ್ಮೆಲ್ಲರ ತಮಗೆ ಅವರ ಆದರ್ಶತೆಯ ಪ್ರತಿಬಿಂಬ, ಅರಿವು ಬೆಳಗಿನ ಇರುಳ ಹೊಡೆಸುತ್ತ ಜ್ಞಾನ ಸೂರ್ಯ ದೊರೆಯನ್ನು ಮಾಡಿಸಿದಂತ ಆ ವೀರ ಶ್ರೀ ಜಗನ್ನಾಥ ಜೋಶಿಯವರ ಜೀವನದ ಘಟನೆಯನ್ನ ಜೀವಂತಿಕೆಯ ನೈವೇದ್ಯವನ್ನು ಮಾಡಿದಂತ ಶ್ರೀ ತಿಮ್ಮಣ್ಣಭಟ್ ಜಿ ಅವರಿಗೆ ಈಗ ಸನ್ಮಾನ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು, ಕಾರ್ಯದರ್ಶಿಯವರು ಹಾಗೂ ಶ್ರೀ ಜಯ ಕೆ ಜಯಾನಂದರು, ಡಿಎಸ್ ನಾಗರಾಜರವರು, ಶ್ರೀ ಡಿ ಬಿ ಕೃಷ್ಣಪ್ಪನವರು, ಶ್ರೀ ಶ್ರೀಧರವರು, ಶ್ರೀ ಕರಿಯಪ್ಪನವರು ಇವರೆಲ್ಲರೂ ಸೇರಿ ಅವರಿಗೆ ಸನ್ಮಾನ ಮೂಲಕ ಅಭಿನಂದಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಶ್ರೀ ತಿಮ್ಮಣ್ಣ ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದವರು. ಇವರ ತಂದೆ ವೆಂಕಟರಮಣ ಭಟ್, ತಾಯಿ ಸರಸ್ವತಿ. ಎಂಎಬಿಎ ಪದವೀಧರರು. ಬೆಂಗಳೂರಿನ ವಿಪ್ಗಯ ಹೈ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರು. ಕಲಿಯುಗದ ಭಗವದ್ಗೀತೆಯಾದ ಕಥವನ್ನ ಸುಮಾರು 4 ವರ್ಷಗಳಿಂದಲೂ ಅಂಕಣದ ಅಂಕಣಕಾರರಾಗಿ ಮಂಕುತಿಮ್ಮನ ಕಂಗದ ಕುರಿತು ಸುಮಾರು 400ಕ್ಕೂ ಹೆಚ್ಚು ಉಪನ್ಯಾಸವನ್ನ ಮಾಡಿರುತ್ತಾರೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ರಾಜ್ಯ ಕಾಲೇಜು ವಿದ್ಯಾರ್ಥಿಗಳ ಪ್ರಕಾರದ ಪ್ರಮುಖರು ಕೂಡ. ಈಗ ಈ ಬಿಡುಗಡೆ ಕರ್ನಾಟಕದ ಕೇಸರಿ ಜಗನ್ನಾಥ ರಾವ್ ಅವರ ಪುಸ್ತಕದ ಲೇಖಕರು ಕೂಡ. ನಿನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲು ನಿರಂತರ ಶ್ರಮ ಹಾಕು, ಅಷ್ಟೇ ಯಶಸ್ಸು ತಾನಾಗಿ ನಿನ್ನ ಮುಂದೆ ಓಡಿ ಓಡಿ ಬರುತ್ತೆ ಅನ್ನುತ್ತಾ ಈ ಒಂದು ಶುಭ ಹಾರೈಕೆಯೊಂದಿಗೆ ತಿಮ್ಮಣ್ಣ ಪಟ್ಟಣವನ್ನ ನಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಹಾರೈಸೋಣ. ಧನ್ಯವಾದ. ಈ ಒಂದು ಪುಸ್ತಕದ ಪರಿಚಯವನ್ನ ಮಾಡಿಕೊಂಡಿದ್ದಾರೆ ಶ್ರೀ ತಿಮ್ಮಣ್ಣ ಬಚ್ಚಿಯವರು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಮಹನೀಯರೇ, ಹಿರಿಯರೇ, ಮಾರ್ಗದರ್ಶಕರೇ, ವೇದಿಕೆ ವಿಭಾಗದಲ್ಲಿ ಆಸೀನರಾಗಿರುವಂತ ಈ ಶಾಲೆಯ ಎಲ್ಲ ಬಾಲಕರು ಎಲ್ಲರಿಗೂ ಸಹ ನನ್ನ ಆತ್ಮೀಯ ನಮಸ್ಕಾರ. ಇವತ್ತು ಬಾಲಕರ ಸಭೆಯಲ್ಲಿ ಪುಸ್ತಕದ ಬಿಡುಗಡೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಬಾಲಕರ ಸಭೆಯಲ್ಲಿ ಶಾಲೆ, ಮಕ್ಕಳು, ಶಿಕ್ಷಕರು, ಮಕ್ಕಳ ಭವಿಷ್ಯ, ಮಕ್ಕಳ ಇಂದಿನ ಸ್ಥಿತಿಗತಿಗಳು, ಇದರ ಬಗ್ಗೆ ಸಾಮಾನ್ಯವಾಗಿ ಚರ್ಚೆ ಆಗುತ್ತೆ. ಇದು ಸಹಜ, ಅದೇ ಪ್ರಗತಿ. ಆದರೆ ಅದಕ್ಕೆ ಹೊರತಾಗಿ ಪುಸ್ತಕದ ಬಿಡುಗಡೆಯೂ ಇರುತ್ತಾಯಿತು. ಯಾಕೆ ಅಂದ್ರೆ ನನಗನ್ಸಿದ್ದು, ಪ್ರಕೃತಿ ಇರಬೇಕು, ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆ ಹೋಗ್ಬೇಕು ಅನ್ನೋದು ಮನುಷ್ಯನ ಜೀವನದ ಉದ್ದೇಶ ಅಂತೆ. ಅದರಲ್ಲಿ ಸಫಲತೆ ಇದೆ ಅಂತ. ಹಾಗಾಗಿ ಸಂಸ್ಕೃತಿ ಆಗುವಂದ್ರೆ ಇರೋದನ್ನ ಇನ್ನೂ ಚೆನ್ನಾಗಿ ಮಾಡುವಂತ ಬಾಲಕರ ಸಭೆ ಆಗಬೇಕಾಗಿದ್ದು ಶಾಲೆಯಲ್ಲಿ ಪ್ರಕೃತಿ ಅದು ಇರಲೇಬೇಕು, ಅದು ಆಗ್ಬೇಕು, ಅದು ಆಗ್ತಾ ಇದೆ ಕೂಡ. ಸಂಸ್ಕೃತಿ ಇಂಥ ಕೆಲವು ಮೌಲ್ಯಗಳನ್ನ ಬಾಲಕರ ಜೊತೆ ಹಂಚಿಕೊಂಡಾಗ ಅನ್ನೋದು. ಹಾಗೆ ಸರಸ್ವತಿ ಶಾಲೆಯಲ್ಲಿ ಇಂಥ ಸಂಸ್ಕೃತಿಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ನನಗೂ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಆರಂಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರಿಗೆ, ಮುಖ್ಯೋಪಾಧ್ಯಾಯರಿಗೆ, ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಈ ಪುಸ್ತಕ ಸುಮಾರು ಒಂದು 4 ವರ್ಷಗಳಿಂದ ಈ ಪುಸ್ತಕದ ರಚನೆಯ ಕಾರ್ಯ ನಡೀತು. 4 ವರ್ಷ ಬರಿತಾ ಇದ್ದೀನಿ ಅಂತ ಅರ್ಥ ಅಲ್ಲ, ಆದ್ರೆ ವಿಷಯ ಸಂಗ್ರಹದ ಕೆಲಸ ಅವಾಗ ಆಯ್ತು. ನಮ್ಮಲ್ಲಿ ತುಂಬಾ ಜನ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನ ಕೇಳಿರ್ತೀವಿ, ಕೆಲವರು ನೋಡಿರ್ಬೋದು. ವಾಜಪೇಯಿ ಅವರು ಈ ದೇಶದ ಸಮರ್ಥ ಶ್ರೇಷ್ಠ ಪ್ರಧಾನಿಗಳಲ್ಲಿ ಒಬ್ಬರು. ಬಹುಶಃ ವಾಜಪೇಯಿ ಅವರನ್ನ ಬಿಟ್ರೆ ಆ ಸ್ಥಾನಕ್ಕೆ ವಾಜಪೇಯಿ
ನನ್ನ ವಿರುದ್ಧರಿಂದ ಗೆಲ್ಲಿ ಎಂದು ನಾನು ಸೋಲಿ ಅಂತ ಅರ್ಥ ಅಲ್ವ, ಅವನಿಗೆ ಗೆಲ್ಲುವಂತ ಆಶೀರ್ವಾದ ಮಾಡ್ಬಿಟ್ಟಿಲ್ಲವ ಅಂತ ಹೇಳಿದ್ರಂತೆ. ಆ ತಾಯಿ ಹೇಳ್ತಾರೆ, ನೀನು ಗಂಡು ಕಣ ದೇಶದ ಎಲ್ಲಿಂದ ಗೆಲ್ಲಿ ಬರ್ತೀಯ, ಅವನು ಹೆಣ್ಣು ಗೆಲ್ಲಿ. ಆ ತಾಯಿಯ ಮಾತಿನಂತೆ ಆಯ್ತೇನೆ ಪುರುಷ. ಕರ್ನಾಟಕದಲ್ಲಿ ಜಗನ್ನಾಥ ನಾಲ್ಕು ಸಾರಿ ಸ್ಪರ್ಧಿಸಿದ್ರು, ನಾಲ್ಕು ಸಾರಿ ಸೋತರು. ಒಂದ್ ಸಾರಿ ಅಂತೂ ಅವರು ಸೋತಿದ್ದು ದಾಖಲೆ, ಎಲ್ಲೋ ದಾಖಲೆ ಇರುತ್ತೆ. 200,000 ಹೆಚ್ಚು ಮತಗಳಿಂದ ಸೋತರು. ಆದ್ರೆ ಮಧ್ಯಪ್ರದೇಶದಿಂದ, ಭೋಪಾಲಿಂದ ಮತ್ತು ಶಾಜಾಪುರದಿಂದ 2 ಸಾರಿ ಎಂಪಿ ಆದರು, 1 ಸಾರಿ ರಾಜ್ಯಸಭಾ ಸದಸ್ಯರಾದರು. ಹೀಗೆ ಜೀವನ ಪೂರ್ತಿ ರಾಜಕೀಯದಲ್ಲಿದ್ರು ಕೂಡ ರಾಜಕೀಯವನ್ನು ಮೈಗೆ ಹಂಚಿಕೊಂಡಂತಾರಲ್ಲ, ಒಮ್ಮೆ ರಾಜಕೀಯ ಕ್ಷೇತ್ರಕ್ಕೆ ಹೋದ ನಂತರ ಸ್ವಾರ್ಥ ಇರುತ್ತೆ, ಅಧಿಕಾರ ಸಿಗಬೇಕು ಅಂತ ಅನ್ಸುತ್ತೆ. ಜಗನ್ನಾಥ ರಾಯರು ಅದರಿಂದೆಲ್ಲವೂ ದೂರ. ಅವರನ್ನ ರಾಜ್ಯಸಭಾ ಸದಸ್ಯರಾಗುವ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಳಿದ್ರಂತೆ, ನಿಮ್ಮನ್ನ ಒಂದು ರಾಜ್ಯಕ್ಕೆ ರಾಜ್ಯಪಾಲರನ್ನ ನೇಮಕ ಮಾಡಬೇಕು ಅನ್ಕೊಂಡಿದ್ದೀವಿ, ದಯವಿಟ್ಟು ಒಪ್ಕೋಬೇಕು ಅಂತ. ಜಗನ್ನಾಥ ರಾಯರು ಬೈಯುವ ರೀತಿಯಲ್ಲಿ ಹೇಳಿದ್ರಂತೆ, ನನ್ನನ್ನು ಸುಮ್ಮನೆ ಕೂತ್ಕೊಂತ ಹೇಳ್ತಾ ಇದ್ರು. ಈಗ ಪಕ್ಷವನ್ನ ಕಟ್ಟೋದಕ್ಕೆ, ಸಮಾಜ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ, ಇಂಥ ಸಮಯದಲ್ಲಿ ನಾನು ರಾಜ್ಯಪಾಲ ಆಗಲ್ಲ, ನನಗೆ ರಾಜ್ಯಪಾಲ ಆಗಲ್ಲ. ರಾಜ್ಯಪಾಲ ಆಗುವಂತ ಅವಕಾಶವನ್ನ ಸರಾಸರಿಯಾಗಿ ತಿರಸ್ಕರಿಸಿದಂತ ಬಹುಶಃ ದೇಶದ ಈ ಜಗತ್ತು ಅಂತ ಹೇಳ್ಕೋಬಹುದು. ಮೊದಲನೇ ರಾಜಕಾರಣಿ ಅವರು ಬಹುಶಃ ಅವರೇ ಮನೆ ಆಗ್ಬಿಡ್ತಾರೆ. ಇವತ್ತಿನ ರಾಜಕಾರಣಿಗಳು ನೋಡಿದ್ರೆ ಅಧಿಕಾರ ಬೇಡ ಅಂತ ಯಾರು ಹೇಳಲ್ಲ. ಅಂತ ವಿಶಿಷ್ಟವಾದಂತ ವ್ಯಕ್ತಿತ್ವ ಅಂದ್ರೆ ಜಗನ್ನಾಥ ರಾಯರು. ಇಷ್ಟೆಲ್ಲ ಇದ್ದರೂ ಕೂಡ ಕಾರ್ಯಕರ್ತರ ಜೊತೆಗೆ ಅವರ ಸಂಬಂಧ ಬಹಳ ಜೀವಂತವಾಗಿರ್ತಾ ಇತ್ತು. ಅವರು ಎಂಪಿ ಆಗಿದ್ದಾಗ ಒಂದ್ಸಾರಿ ಅವರನ್ನ ಅಥಣಿಗೆ ಬರ್ಲಿಕ್ಕೆ ಹೇಳಿದ್ರು ಬಂದರು. ಅಥಣಿಗೆ ಬಂದಾಗ ಅವರನ್ನು ಐವಿ ಕರ್ಕೊಂಡು, ಎಂಪಿ ಅಲ್ಲ ಐವಿ ಕರ್ಕೊಂಡು ಹೋಗೋಣ ಅಂತ ಅವ್ರ ತಂದೆ ಕಾಡಲ್ಲಿ ಹೋಗ್ತಾ ಇರುವಾಗ ಅವ್ರನ್ನ ಬಿಟ್ಟು ಜಗನ್ನಾಥ ರಾಯರಿಗೆ, ಇನ್ನು ಬೇರೆ ಕಾರ್ಯ ಹೋಗ್ತಾ ಇರಲಿಲ್ಲ ಅಂತ. ಎಲ್ಲಿ ಹೊಂಟಿರಿ ಅಂತ ಕೇಳಿದ್ರಂತೆ. ಅವರು ನರಗುಂದದವರು. ಎಲ್ಲಿ ಹೊಂಟಿರಿ ಸರ? ಐವಿ ಹೊಂಟಿರಿ. ಐವಿ ಹೊಂಟಿರಿ ಎದಕ್ಕೆ? ಯಾಕಂದ್ರೆ ಅಲ್ಲಿ ಮುಳಿಸಿಕಲ್ಲೇ ವ್ಯವಸ್ಥೆ ಮಾಡಿದ್ವಿ, ನೀವು ಎಂಪಿ ಇಲ್ಲ ಅಂದ್ರೆ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಅಂತ. ತಕ್ಷಣಕ್ಕೆ ಜಗನ್ನಾಥ ರಾಯರು ಉಗ್ರ ಕೋಪಗಳಾಗುತ್ತೆ. ತಕ್ಷಣ ಕೋಪ ಬಂತು. ಇಲ್ಲಿ ಜನ ಸಪ್ಪಕ್ಕೆ ಅಲ್ಲ, ಕಾರ್ಯಕರ್ತರ ಅವ್ರ ಮನೆಗೆ ಹೋಗ್ತೀನಿ ಅಂತೇಳಿ ಐವಿ ಹೊರಟಂತ ಕಾರನ್ನ ತಿರುಗಿಸಿ ಕಾರ್ಯಕರ್ತರ ಮನೆಯಲ್ಲೇ ರಾತ್ರಿ ಉಳ್ಕೊಂಡ್ರು. 2 ದಿವಸ ಕಾರ್ಯಕರ್ತರ ಮನೆಯಲ್ಲೇ ಇದ್ರು, ಐವಿ ಹೋಗಿಲ್ಲ. ಇವತ್ತಿನ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂದ್ರೆ, ಕೋಲಾರದಲ್ಲಿ ಪುಸ್ತಕ ಬಿಡುಗಡೆ ಆದಾಗ ನಾನು ಮತ್ತು ರೋಹಿತ್ ಚಂದ್ರತೀರ್ಥರು ಇಬ್ರು ಹೋಗಿದ್ವಿ. ನಮ್ಮನ್ನ ಐವಿಗೆ ಕರ್ಕೊಂಡು ಹೋಗಲಾಯ್ತು. ಆ ನಂತರ ರಾತ್ರಿ ಗೌರಿಬಿದ್ದರು ಸಾಯಂಕಾಲ ಕಾರ್ಯಕ್ರಮ ಇತ್ತು. ಒಂದೇ ದಿವಸ 3 ಕಾರ್ಯಕ್ರಮ ಮುಗಿಸಿ ರಾತ್ರಿ ಹೋಟೆಲಿನಲ್ಲಿ ಊಟ ಮಾಡಿ ಬೆಳೆಸಿಕೊಳ್ಳಲಾಯಿತು. ಈ ಮುಂದಿನ ವ್ಯವಸ್ಥೆ ಹೀಗಿದೆ. ಆದ್ರೆ ಜಗನ್ನಾಥ ರಾಯರು ಸ್ವತಃ ಎಂಪಿ ಆಗಿದ್ದವರು ಕೂಡ ಐವಿಗೆ ಹೋಗ್ತಾ ಇರಲಿಲ್ಲ, ಬದಲಾಗಿ ಕಾರ್ಯಕರ್ತರ ಮನೆಯಲ್ಲೇ ಇರ್ತಾ ಇದ್ರು. ಅಂತ ಕಾರ್ಯಕರ್ತರ ಜೊತೆಗೆ ಇರುವಂತ ಒಬ್ಬ ವಿಶಿಷ್ಟ ರಾಜಕಾರಣಿ ಅಂತಾಗಿತ್ತು. ತುಂಬಾ ಇದೆ ಹೇಳೋದಕ್ಕೆ. ಪಾರ್ಲಿಮೆಂಟ್ ನಡೆದಂತ ಒಂದು ಘಟನೆ ಹೇಳಿದ್ರೆ ಅವರ ಸರಳತೆಯ ಬಗ್ಗೆ ತಮಗೆ ಗೊತ್ತಾಗುವುದು. ಆಗಲಿ ಒಂದು ಘಟನೆ ಹೇಳಿ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಪ್ರಾಮಾಣಿಕ ಲೋಕಸಭಾ ಸದಸ್ಯ ಚೌಧರಿ ಅಂತ, ಅವರಿಗೆ ಆಪಾದನೆ ಬರುತ್ತೆ. ತುಂಬಾ ಆಸ್ತಿ ಮಾಡಿದ್ದಾರೆ, ಲೂಟಿ ಹೊಡೆದಿದ್ದಾರೆ ದೇಶನ ಅಂತ. ಪಾರ್ಲಿಮೆಂಟ್ ಅವ್ರು ಹೇಳ್ತಾರಂತೆ, ನಮ್ಮಲ್ಲಿ ಆಪಾದನೆ ಇದೆ, ಇವರು ತುಂಬಾ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಯಾರಾದರೂ ನನ್ನ ಆಸ್ತಿ ನೀವು ತಗೊಳ್ಳಿ, ನಿಮ್ಮ ಆಸ್ತಿ ನನಗೆ ಕೊಡಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ. ಯಾರಾದ್ರೂ ಹೇಳಿದ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಮುಂದೆ ಬಂದಿಲ್ಲ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಜಗನ್ನಾಥ ರಾಯರಿಗೆ ಒಂದು ಚೀಟಿ ಕಳಿಸಿದ್ರಂತೆ, ಇದಕ್ಕೆ ನೀವು ಉತ್ತರ ಕೊಡಿ ಅಂತ. ಜಗನ್ನಾಥ ರಾಯ್ ಎಲ್ಲಿಂದ ಹೇಳಿದ್ರಂತೆ, ಪ್ರಧಾನಮಂತ್ರಿ ಹೇಳಿದ್ದಾರೆ ಉತ್ತರ ಕೊಡಿ ಅಂತ. ಅವರು ಕೊಟ್ಟಂತ ಸವಾಲು ನಾನು ಸ್ವೀಕಾರ ಮಾಡ್ತೀನಿ, ನನ್ನ ಆಸ್ತಿಯಿಂದ ಜವಾಬ್ದಾರಿ ತಗೊಳ್ಳಿ, ಅವ್ರ ಆಸ್ತಿ ನಾನು ತಗೋತೀನಿ ಅಂತ. ತಕ್ಷಣ ಆ ಕಮ್ಯುನಿಸ್ಟ್ ಎಂಪಿ ಹೇಳಿದ್ರಂತೆ, ಇವರೊಬ್ಬರನ್ನು ಬಿಟ್ಟು ಜಗನ್ನಾಥ ರಾಯರನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ಅಂತ. ಅವರಿಗೂ ಗೊತ್ತು, ಯಾಕೆ ಅಂದ್ರೆ ಜಗನ್ನಾಥ ರಾಯರಿಗೂ ಒಂದು 4-5 ಜುಬ್ಬ, ಒಂದು 4-5 ಪಂಚೆ, ಅದು ಬಿಟ್ಟರೆ ಇವನು ಇಷ್ಟ ಏನಿಲ್ಲ, ಒಂದಷ್ಟು ಪುಸ್ತಕಗಳಿರ್ಬೋದು ಅಂತ. ಅಂತ ಸರಳ ವ್ಯಕ್ತಿತ್ವವನ್ನ ಇಟ್ಕೊಂಡಂತವರು ಜಗನ್ನಾಥ ಜೋಶಿಯವರು. ಅವರ ಜೀವನದ ಕುರಿತಂತೆ, ಜೀವನದಲ್ಲಿ ನಡೆದಂತ ಒಂದಷ್ಟು ಘಟನೆಗಳನ್ನ, ಪ್ರೇರಣಾದಾಯಿ ಘಟನೆಗಳನ್ನ ಈ ಪುಸ್ತಕದಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಿದ್ದೀನಿ. ಕೆಳಗಡೆಗೆ ಮೈದಾನದಲ್ಲಿ ಪುಸ್ತಕದ ಮಾರಾಟದ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಈ ಪುಸ್ತಕವನ್ನು ಕೊಂಡು ಓದಿ ನನ್ನನ್ನು ಆಶೀರ್ವದಿಸಿ ಪುಸ್ತಕದ ಮತ್ತು ಬರವಣಿಗೆಯ ಹೆಚ್ಚು ಕಾರ್ಯಗೋಸ್ಕರ, ಅಂದ್ರೆ ಇನ್ನೊಂದು ದಿನ ಅಪ್ಲೋಡ್ ಮಾಡಿಕೊಳ್ಳೋ ದೃಷ್ಟಿಯಿಂದ ತಾವು ಕೂಡ ದಯವಿಟ್ಟು ಸಲಹೆ ಮಾಡಿ
ನಮಗೆಲ್ಲ ಬೆಳಕು ತೋರುವಂತ ನಿಮ್ಮ ಈ ಕೃತಿ ನಮಗೆಲ್ಲ ಆಶಾದೀಪ. ತಿಮ್ಮಣ್ಣ ಭಟ್ಜಿಯವರೇ, ನಿಮಗೆ ಕೋಟಿ ಕೋಟಿ ನಮನಗಳು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀ ಎಂ ಎಸ್ ನರಸಿಂಹಮೂರ್ತಿಯವರು ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ನಮಸ್ಕಾರ ಅಂತೆ ವಾಪಸ್ ಬಂತು. ನಾನು ಬ್ಯಾಂಕ್ ಮ್ಯಾನೇಜರ್ ಕೊಟ್ಟಿದ್ದು ವಾಪಸ್ ಬರ್ಬೇಕು. ನನಗೆ ಇವತ್ತು ಈ ಜಾಗದಲ್ಲಿ ಲೋಕಸಭೆಗೆ ಬಂದು ನಿಂತು ಮಾತಾಡ್ಲಿಕ್ಕೆ ರೋಮಾಂಚನವಾಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಲೋಕಸಂಘ ನಮ್ಮ ಅಜ್ಜಿ ಹುಟ್ಟಿದ ಊರು. ಯಾವಣ್ಣ ಅವ್ರಂತ ಹೇಳಿರ್ಬೇಕು, ಅವ್ರ ಮನೆಗೆ ನಾವು ಬರ್ತಾ ಇದ್ದೇವೆ ಬೀರದಾಗಿ. ನಂಜಮ್ಮ ಅವರು ಅಂತ ಕೈ ತುಂಬಾ ಬಳೆ ಹಾಕೊಳ್ಳೋರು. ಹೀಗೆ ಹೀಗೆ ನೋಡಿದ್ದೇನೆ ಯಾರು ಕೈ ತುಂಬಾ ಬಳೆ ನಂಜಮ್ಮ ಅವರು. ಅಫ್ಕೋರ್ಸ್ ಒಂದು 30 ವರ್ಷ ಆಗಿರ್ಬೇಕು ತೀರ್ಕೊಂಡು. ಅವರು ನಾರಾಯಣ ಭಟ್ರು ಮದುವೆ ಆದ ಸರ್ಜಾಪುರದ ಮನೆ ಮಾಡಿದ್ರು. ಸಣ್ಣ ಹಳ್ಳಿ ದೊಂಸಂದ್ರಂತು ಯಾವುದೋ ಕೆಲವು ಮಗ್ಗಗಳು ಬಿಟ್ಟರೆ ಏನು ಇಲ್ಲ. ಅಂತಹ ಜಾಗ ಇವತ್ತು ಎಷ್ಟಾಗಿದೆ, ಯಾವ ರೀತಿ ಬೆಳೆದಿದೆ ಅಂದ್ರೆ ಅದ್ಭುತ ಅಪಾರವಾದ್ದು ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಈ ಶಾಲೆ ಬಗ್ಗೆ ತಿಳಿದ ಅನೇಕ ವಿಷಯಗಳನ್ನ ನಮ್ಮ ಮಾಸ್ತರ್ ತಿಳಿಸ್ಕೊಟ್ರು. ರಸಪ್ಪ ತಿಳಿಸ್ತಾ ಇದ್ದಾಗ ನನಗೆ ಒಂದೊಂದು ವಿಷಯ ಬಹಳ ಹೊಸ್ತಾ ಕಾಣ್ತಾ ಇತ್ತು. ಶಾಲೆಗಳಲ್ಲಿ ಇವನ್ನೆಲ್ಲ ಕಲಿಸ್ತಾರ ಅನ್ನೋ ರೀತಿಯಲ್ಲಿ ಆ ಮಕ್ಕಳು ಬಂದು ಭಗವದ್ಗೀತೆ ಹೇಳಿದಾಗ ಭಗವದ್ಗೀತೆ ಗೊತ್ತಾ ಆ ಲೆವೆಲ್ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಅನೇಕ ಶಾಲೆಗಳಲ್ಲಿ ನಾನು ಈ ತರ ಚೀಫ್ ಗೆಸ್ಟ್ ಆಗಿ ಭಾಷಣ ಮಾಡಿದಾಗ ಈ ತರದ ವಾತಾವರಣವಿಲ್ಲ. ಒಂದು ಭಾರತೀಯ ಶಿಕ್ಷಣ ಪದ್ಧತಿಯಂತೆ ಅತ್ಯದ್ಭುತವಾದ ಒಂದು ಶಿಕ್ಷಣವನ್ನ ಅತ್ಯಂತ ಕಡಿಮೆಯ ಒಂದು ಶುಲ್ಕದಲ್ಲಿ ಕೊಡ್ತಾ ಇರ್ತಕ್ಕಂತ ಏಕೈಕ ಸಂಸ್ಥೆ ಅಂದ್ರೆ ನಮ್ಮ ಸರಸ್ವತಿ. ನಾನು ಪೇರೆಂಟ್ಸ್ಗೆ ಅದತ್ರ ಮಾಡ್ತೀನಿ. ಅದಕ್ಕೆ ಮುಂಚೆ ಶಾಲಾ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಅವರು ಹೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ. 2000 ಶುರು ಆಗುತ್ತೆ ಮೊದಲ ಮಕ್ಕಳಿಗೆ ಅಂತ ಅಂತವಾಗಿ ಹೇಳಿದವರು. ನಾನು 2 ವರ್ಷಗಳ ಹಿಂದೆ ಉದಯ ಟಿವಿ ತಂತ್ರಜ್ಞಾರಾಯಣನ್ನು ಬರ್ತಾ ಇರ್ತೀನಿ, ಉದಯ ಕಾಮಿಡಿಯ ಪ್ರತಿನಿಧಿಯ ಮಾತಾಡ್ತೀನಿ ಅಂತ ಹೇಳಿದ್ರು. ಅದರ ಡೈರೆಕ್ಟರ್ ಆದ ಮಂಜು ಅಂತ ಅವರು ಅವ್ರ ಮಗನ್ನ ಶಾಲೆಗೆ ಸೇರ್ಸಕ್ಕೆ ಎಲ್ ಕೆ ಜಿಗೆ ಸೇರ್ಸಕ್ಕೆ ಬೆಂಗಳೂರಿನ ರೆಸಿಡೆನ್ಸಿ ಶಾಲೆಯ ಪ್ರತಿಷ್ಠಿತ ಶಾಲೆಗೆ ಹೋಗಿದ್ರು. ಶಾಲೆ ಹೆಸರು ಬೇಡ, ರೆಸಿಡೆನ್ಸಿ ಶಾಲೆ ಅಂತ ಗೊತ್ತಾಗುತ್ತೆ, ರೆಸಿಡೆನ್ಸಿ ರೋಡ್. ಅಲ್ಲಿ ಹೋದಾಗ ಅವರು ಖಂಡಿತ ಕೊಡ್ತೀವಿ ಬನ್ನಿ ತಗೊಂಡು ಫೀಸ್ ಸ್ಟ್ರಕ್ಚರ್ ಅಂತ ಅವ್ರ ಫೀಸ್ ಸ್ಟ್ರಕ್ಚರ್ ಒಂದು ಇದು ಕೊಟ್ಟರು. ಯಾವುದೋ ಒಂದು ಇರ್ತದ ರೇಟ್ಸ್ ಎಲ್ಲ ಹಾಕಿ ಕೊಟ್ರು. ಅದು ಓದ್ತಿರೋಂಗೆ ಈ ಪೇರೆಂಟ್ ಮಂಜು ಗವಾನಿದ್ದು ಶ್ರೇಣಿ. ಆಮೇಲೆ ಅವರಿಗೆ ಸ್ವಲ್ಪ ನೀರು ಹಾಕಿ ಜ್ಯೂಸ್ ಕುಡಿಸಿ ಎಲ್ಲ ಮಾಡಿ ಎಬ್ಸಿದ್ರಿ. ಯಾಕೆ ಬಿದ್ದ್ರಿ ಮಂಜು ಅಂದ್ರೆ ಎಲ್ ಕೆ ಜಿ ಮಗುಗೆ ಸೇರ್ಸಕ್ಕೆ ಬಂದಾಗ ಫೀಸ್ ಸ್ಟ್ರಕ್ಚರ್ 9,00,000-10,000 ರೂಪಾಯಿ ಒಂದು ವರ್ಷ. 9,00,000-10,000 ರೂಪಾಯಿ ನೀವು ಹೋಗಿ ಟ್ರೈ ಮಾಡಿ ರೆಸಿಡೆನ್ಸಿ ರೋಡಲ್ಲಿ. ಇದು 2 ವರ್ಷದಿಂದ ರೇಟ್ ಹೇಳ್ತಾರೆ. ಅದೇ ಇಶ್ಯೂ ಶಾಲಾ ಫೀಸು, ಟ್ಯೂಷನ್ ಫೀಸು, ಕಂಪ್ಯೂಟರ್ ಫೀಸು, ಈ ತರ ಗೂಗಲ್ ಫೀಸು ಅಂದ್ರೆ ನಡೀತಲ್ಲ ಅನೇಕ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಫೀಸು ಅಲ್ಲ ಕಂಪ್ಯೂಟರ್ ಕಲಿಯುತ್ತೆ ಎಲ್ ಕೆ ಜಿ ಮಗು. ಅದಕ್ಕೆ ಮೋಸ ಯಾವುದು ಕ್ಯಾಟ್ ಯಾವುದು ಗೊತ್ತಿರಲ್ಲ. ಸೊ ಈ ತರ ಫೀಸ್ ಸ್ಟ್ರಕ್ಚರ್ ಇರ್ತಕ್ಕಂಥ ಜಾಗದಲ್ಲಿ 65 ಹಳ್ಳಿಗಳಿಂದ ಮಕ್ಕಳು ಬಂದು ಇಲ್ಲಿ 2,000 ಮಕ್ಕಳು ಒಂದು ಕಾಂಪೌಂಡ್ ನಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಅಂದ್ರೆ, ಮತ್ತು ಇದರ ಒಂದು ಶಿಕ್ಷಣ ಪದ್ಧತಿಯ ರೀತಿ ಅಲ್ಲಿರ್ತಕ್ಕಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ 99% ರಿಸಲ್ಟ್ ಬಂತು ಅಂತಂದ್ರೆ ಇದಕ್ಕಿಂತ ಶಾಲಾ ಮಂಡಳಿಯವರಿಗೆ ನಿಜವಾಗ್ಲೂ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ನಾಗರಾಜ ಅಣ್ಣ ಅಂದ್ರೆ ಸೂರ್ಯನಾರಾಯಣ ಅಲ್ವ, ಅವರು ನಮ್ಮ ಚಂದ್ರಹಾಸ್ ಅವರು, ನರಸಪ್ಪ ಅವರು ನಿಜವಾಗ ಎಲ್ಲ ವಿಷಯಗಳು ತಿಳಿಸಿದ್ರು. ಆಡಳಿತ ಮಂದಿರಲ್ಲಿ ಮಂಡಳಿಯಲ್ಲಿ ಬಂದು ಕೂತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪೇರೆಂಟ್ಸ್ ಪಾಲಕರಲ್ಲಿ ಬಂದಿದ್ದೀರಲ್ಲ ಅದು ಬಹಳ ಮುಖ್ಯ. ಇಷ್ಟು ಪಾಲಕರನ್ನ ನಾನು ಯಾವುದೇ ಶಾಲೆಯಲ್ಲಿ ನೋಡಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ. ಪಾಲಕರು ಬರಬೇಕು ಅಂತ ಮನೆಯಲ್ಲಿ ಹೆಂಡತಿ ಹೇಳಿದಂತಿದ್ದಾರೆ, ನೀನ್ ಹೋಗ್ರೆ ಅಂತ. ಏ ನೀವು ಹೋಗ್ರಿ, ಇಲ್ಲ ನೀವು ಬಿಟ್ಟು ಬಂದಿದ್ದೇನೆ ಹೋಗ್ರಿ, ಇಲ್ಲ ನನ್ನ ಆಫೀಸ್ ಹೋಗಿದ್ದೆ ಹೋಗ್ರಿ. ಏನೋ ಒಂದು ಅದು
ಅಷ್ಟು ಕೆಲಸ ಅನ್ನೋದ್ರಲ್ಲಿ ಬಂದು ಅಟೆಂಡ್ ಮಾಡ್ತಾರೆ. ಇಷ್ಟು ಆಸೆ ಇದ್ರ ನಂತರ ಕೂಡ ಪಾಲಕರ ಜೊತೆಯಲ್ಲಿ ಮೇಷ್ಟ್ರು ಸಂವಹನ ಮಾಡ್ತಾರೆ. ಅದಕ್ಕೆ ಎಷ್ಟು ಒಂದು ಒಂಟು ಅಡ್ಜಸ್ಟ್ ಚೆನ್ನಾಗಿದೆ ನೋಡಿ. ಈ ತರದ ಶಾಲೆಗಳು ಬಹಳ ಅಪರೂಪ. ಅದರಲ್ಲಿ ಕೂಡ ಇಲ್ಲಿಂದ ನೀವು ವೈಟ್ ಬೆಲ್ಟ್ ವರೆಗೂ ಹೋದ್ರೆ ಹೆಜ್ಜೆಗೆ ಒಂದೊಂದು ಶಾಲೆ ಸಿಗುತ್ತೆ. ಎಲ್ಲೂ ಕೂಡ ನಾನು ಹೋಗಿದ್ದೀನಿ, ಅನೇಕ ಶಾಲೆಗಳಿಗೆ ಹೋಗಿದ್ದೀನಿ ಅಂತ ನಾನು ಹೇಳ್ತೀನಿ. ಭಾರತೀಯ ಶಿಕ್ಷಣ ನೋಡಿಲ್ಲ, ವಿವೇಕಾನಂದರ ಫೋಟೋ ಎಲ್ಲೂ ಅಲ್ವೇ. ನಮ್ಮ ಅಜ್ಜಿ ತಾತ ಬಗ್ಗೆ ಹೇಳ್ಬೇಕು, ಇದು ಪೇರೆಂಟ್ಸ್ ಸಂಬಂಧಪಟ್ಟ ವಿಷಯ ಆಗುತ್ತೆ. ಆದ್ರಿಂದ ನಮ್ಮ ಅಜ್ಜಿ ಮಂಜಪ್ಪ ಅಂತ ಆಗ್ಲೇ ಹೇಳಿದೆ. ನಾರಾಯಣ ಭಟ್ರು ಹೇಳಿ ಅಲ್ಲಿ ರಾಮಶಾಸ್ತ್ರಿಗಳ ಮನೆ ಎದುರುಗಡೆ ಅವ್ರ ಮನೆ ಇದ್ದು ಸರ್ಜಾಪುರದಲ್ಲಿ ಪೌರೋಹಿತಿಕೆ. ತಾತ ತೀರ್ಕೊಂಡ್ಮೇಲೆ ಅಜ್ಜಿ ಒಬ್ಬರೇ ಇದ್ರು, ಒಂದು 3 ಇಯರ್ಸ್ ಇದ್ರು ತಾತ ತೀರ್ಕೊಂಡ್ಮೇಲೆ. ಆಗ 92-93 ವರ್ಷದ ಅಜ್ಜಿಗೆ ನಾನು ಬೆಂಗಳೂರಿಂದ ಒಂದ್ಸಲ ಅಜ್ಜಿ ನೋಡಕ್ಕೆ ಬಂದೆ. ಅಜ್ಜಿ ಅಂದ್ರೆ ಆ ಕಾಲದ ಅಜ್ಜಿಗೆ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಂತ ಸರ್ವಜ್ಞ ಹೇಳ್ತಾನೆ. ಎಲ್ಲಿ ಅಜ್ಜಿ ಇಲ್ವೋ ಬುದ್ಧಿ ಹೇಳುವಂತ ಅಜ್ಜಿ, ಎಲ್ಲಿ ಮಜ್ಜಿಗೆ ಫಾಲೋ ಮಾಡಲ್ಲ ಊಟನ ಅದಲ್ವೇ ಇಲ್ಲ ಚೆನ್ನಾಗಿರಲ್ಲ ಅಂತ. ಸೊ ಅಂತ ಅಜ್ಜಿ ನೋಡಕ್ಕೆ ಅಂತ ರಾತ್ರಿ ಬಹಳ ಪ್ರೀತಿ ಮೊಮ್ಮಕ್ಕಳ ಕಡೆ. ಈ ನಮ್ಮಜ್ಜಿಗೆ ಅಂತಲ್ಲ ನಿಮ್ಮೆಲ್ಲರ ಅಜ್ಜಿಗೂ ಅಷ್ಟೇನೆ ಯೋಚನೆ ಮಾಡಿ ಎಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರು. ಬರಿಗೈಲಿ ಗೊತ್ತಿದ್ದೇ ಇಲ್ಲ, ರವೆ ಒಂದೇ ಕೊಡ್ಬಳೆ ಚಕ್ಲಿ ಕರೆಕ್ಟ ಎಲ್ಲ ಮಾಡಿದ್ದರು ಮೊಮ್ಮಕ್ಕಳು ನೋಡಕ್ಕೆ. ರಾತ್ರಿ 9:30 ಕಡೆ ಬಸ್ ಅಂತ ಹೋದೆ. ಇನ್ನೊಂದು ಒಬ್ಬ ಅಜ್ಜಿ ಮನೆಯಲ್ಲಿ ಇದು ಬಂದ ಅನ್ನಕ್ಕೆ ಮೊಸರೆಲ್ಲ ಕಲಸಿ ಆಚೆ ಎಸ್ ಎ ಕೆ ಅಂತ ಬರ್ತಾ ಇದ್ದಾರೆ. ನಾನು ಮನೆ ಒಳಗಡೆ ಬ್ಯಾಗ್ ಹಾಕೊಂಡು ಎಂಟ್ರಿ ಕೊಟ್ಟೆ ಅಜ್ಜಿ ನೋಡಕ್ಕೆ ಅಂತ. ತಕ್ಷಣ ಅಜ್ಜಿ ಅಯ್ಯೋ ನರಸಿಂಹ ಬಾಬಾ ಸರಿಯಾಗ್ತಾ ಇವಾಗ ಬಂದೆ, ಒಂದ್ ನಿಮಿಷ ನಿನ್ ಲೇಟ್ ಆಗಿ ಬಂದಿದ್ರು ಈ ಮೊಸರನ್ನ ತಗೊಂಡು ಬೀದಿನಾಗ ಹಾಕೊಂಡಿದ್ದೆ. ನನ್ ಬಹಳ ಗೊತ್ತಾಗ್ಬೇಕು ನಾನು ಬಂದಿದ್ರಿಂದ ರೆಗ್ಯುಲರ್ ಒಂದು ಹತ್ತನೇ ನಾಯಿ ಬಂದಿರುತ್ತೆ 9:30 ತಿಂದು ಅದಕ್ಕೆ ಊಟ ಮಿಸ್ ಆಗ್ತಿದೆ ಅಂತ ಹೇಳಿ ಪಾಪ ಪ್ರಜ್ಞೆ ಕಾಟ್ಟು ಅಜ್ಜಿ ನಾಯಿಗಾಗಿ ಪರವಾಗಿಲ್ಲ ಅಂತ. ಅದಕ್ಕೆ ಅಜ್ಜಿ ಏ ಬಸ್ ಅಲ್ಲಿ ಬಂದಿದ್ಯಾ ಇದು ನೀನ್ ತಿನ್ನು ಬೀದಿ ನಾಯಿ ಬಿಸಿ ಬಿಸಿಯಾಗಿ ಬೇರೆ ಮಾಡಿದ್ದೀನಿ. ಆ ಸಂಬಂಧಗಳು ಏನಾಯ್ತು ಇವತ್ತು, ಆ ಪ್ರೀತಿ ಇವತ್ತು ಏನಾಯ್ತು, ಇದಕ್ಕೆ ನಾವು ಕಾರಣ ಹೋಗ್ಬೇಕಾಗ. ಆತರ ಸಂಬಂಧಗಳು ಕಾಣ್ತಾ ಇಲ್ಲ ಇತ್ತೀಚೆಗೆ ಮನೆಗೆ. ಇವತ್ತು ನಮ್ಮ ಮನೆಗೆ ಒಂದು ಅಜ್ಜಿ ಬಂದ್ರೆ ಅಥವಾ ಹಿರಿಯರು ಬಂದಾಗ ನಾವು ನಮ್ಮ ಅಜ್ಜಿಗಳನ್ನ ಹೆಂಗ್ ನೋಡ್ಕೊಳ್ತಾ ಇದ್ವಿ ಆ ತರ ಈ ಮಕ್ಕಳು ನೋಡ್ತಾ ಇಲ್ಲ. ನೀವು ಹೋಗ್ತೀರಾ ಅಂತ ನಾ ಭಾವಿಸ್ತೀನಿ. ಹೋಗ್ತೀರಲ್ಲ, ಹೋಗ್ತೀವಿ. ನಮ್ಮ ಅಜ್ಜಿ ಬಂದಾಗ ನನ್ನ ಚಾಕೊಲೇಟ್ ಅನ್ನೋ ನನ್ನ ದಿಂಬು ತಗೊಳ್ತೇನೆ ನಾವು ಆಫರ್ ಮಾಡ್ತಾ ಇದ್ವಿ. ಇಲ್ಲಿ ಇವತ್ತು ನನ್ನ ರೂಮ್ ಬಂದು ಸ್ಟೇ ಮಾಡುವಂತ ಆಫರ್ ಮಾಡ್ತಕ್ಕಂಥದ್ದು ಕಡಿಮೆ ಆಗಿದೆ. ಜನರೇಷನ್ ಗ್ಯಾಪ್ ಅದಕ್ಕೆ ಕಾರ್ಡ್ಗಳು ನೋಡ್ಕೊಳ್ಬಹುದು. ಅದ್ರ ಸಂಬಂಧಗಳು ಏನಾಯ್ತು ಯೋಚನೆ ಮಾಡಿ. ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಯಾವತ್ತೂ ಕಿತ್ಕೊಂಡು ಹೋಯ್ತು. ಜಾಯಿಂಟ್ ಫ್ಯಾಮಿಲಿಯಿಂದ ಏನಾಗ್ತಾ ಇತ್ತು, ನಮ್ದು ನಮ್ಮ ಶ್ರೀಮತಿಯವರು ಬಂದಿದ್ದಾರೆ ಅವ್ರ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ 18 ಜನ ಒಟ್ಟಿಗೆ ಊಟ ಮಾಡ್ತಾ ಇದ್ರು ಈ ಕಡೆ. ಆಗ ಏನಾಗ್ಬೋದು ಅವರ ತಂದೆ ವಿಚಾರಿಸೋದು, ಏ ನಿಂದೇನಾಯ್ತು ಶಾಲೆ ಫೀಸ್ ಕಟ್ಟಿದ್ಯಾ, ನಿನ್ಗೆ ನೆಗಡಿ ಕೆಮ್ಮಿತ್ತು ಡಾಕ್ಟರ್ ಹತ್ರ ಹೋದ್ಯಾ, ನಿಂದೇನ್ ಪ್ರಾಬ್ಲಮು, ನಿಂದೇನ್ ಪ್ರಾಬ್ಲಮು. ಒಂದು ಮಾತುಕತೆ ನಡೆಯೋಕೆ ಅವಕಾಶ ಇತ್ತು ಒಟ್ಟಿಗೆ ಊಟ ಮಾಡುವಾಗ. ಈಗ ನೀವು ಊಟ ಸಮಯದಲ್ಲಿ ಒಂದು ಮಗು ಹಾತಲ್ಲಿ ಕುಂತಿರುತ್ತೆ, ಒಂದು ರೂಮಲ್ಲಿ ಕುಂತಿರುತ್ತೆ, ಒಂದು ಗೇಟ್ ಹತ್ರ ತಿಂತಾ ಇರುತ್ತೆ. ಈ ತರ ಇದೆ ಡಿಸಿಪ್ಲಿನ್ ಇಲ್ಲದೆ ಆಗೋಗ್ತದೆ. ನಾನು ಸಾಗರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮ್ಯಾನೇಜರ್ ಆಗಿದ್ದಾಗ ಅಲ್ಲಿ ವರ್ಧಾಮೂಲ ಅಂತ ಒಂದು ಜಾಗ ಇದೆ, ವರ್ಧಾ ನದಿ ಅಲ್ಲಿ ಹುಟ್ಟುವುದು. ಅಲ್ಲಿ ಒಂದು ಮನೆ ಹೋಗಿದ್ದೆ, ಅಲ್ಲಿ ಪೇರೆಂಟ್ಸ್ ನೋಡಿದೆ, 48 ಜನ ಒಂದೇ ಮನೆಯಲ್ಲಿ, ಅದಕ್ಕಿಂತ ಜಾಸ್ತಿ ಇರೋದು ನೀವು ನೋಡಿರ್ತೀರ. 48 ಜನ ಅಡಿಕೆ ಬೆಳೀತಾರೆ 7 ಎಕರೆ ತೋಟ. ಒಂದು ಮಧ್ಯಾಹ್ನ ಒಂದು ರಾತ್ರಿ ಊಟ ಅಂದ್ರೆ ಈ ಕಡೆ 24 ಬಾಳೆ ಇದೆ, ಆ ಕಡೆ 24 ಬಾಳೆ ಇದೆ, ಒಟ್ಟಿಗೆ ಊಟ. ಅಲ್ಲಿ ನಾದಿನಿ ಇರುವುದು ಎಂತದ್ದು ಶಡಿತ ಹೊರಗಿತ್ತಿ ಎಲ್ಲ ಸಂಬಂಧಗಳು ಒಂದು ಎಕ್ಸಾಂಪಲ್ ಅಲ್ಲಿ ಇರ್ತಾ ಇತ್ತು. ಮನೆ ಹಿಂಭಾಗದಲ್ಲಿ ದೊಡ್ಡ ಹಂಡೆ, ಸದಾ ಹುರುವರು ಆ ಬಿದ್ದಿರೋ ಎಲೆಗಳೆಲ್ಲ ತಂದು ಹಾಕೋರು, 24 ಗಂಟೆ ಬಿಸಿನೀರು. ಅದೊಂದು ಲಕ್ಸ್ ಸೋಪು, ನಾನು ಹೇಳ್ತಾ 1975 ಎಷ್ಟರಲ್ಲಿ ಹುಟ್ಟಿದ್ರು ಗೊತ್ತಿಲ್ಲ, ಆ 75ರಲ್ಲಿ ಆ ಲಕ್ಸ್ ಸೋಪು ಇಷ್ಟಪ್ಪ ಬರ್ತಾ ಇತ್ತು ಅಲ್ಲಿ ನೋಡಿದ್ರೆ ಅದು ಬೆಳ್ಳಿಗೆ ಲಕ್ಸ್ ಸೋಪು. ಆ ಒಂದು ಲಕ್ಸ್ ಸೋಪ್ನ ನೀವು ಹಂಡೆ ಪಕ್ಕದಲ್ಲಿ ಇಟ್ಬಿಟ್ರೆ 48 ಜನ ಸ್ನಾನ ಮಾಡೋ ಹೊತ್ತಿಗೆ ಆ ಲಕ್ಸ್ ಕರ್ಗೋಗ್ಬಿಡ್ತಾರೆ ಪೂರ್ತಿ.
ಮಾರನೇ ದಿನ ಮತ್ತೊಂದು ಲಕ್ಷ ದಿನಕ್ಕೆ ಒಂದು ಲಕ್ಷ ಸೋಪು ಅಷ್ಟು ಜನಕ್ಕೆ ಒಂದೇ ಲಕ್ಷ ಸ್ನಾನ ಇವತ್ತು ಸಾಧ್ಯ ಇದೆಯಾ ಅದು ಒಂದು ಬಾತ್ರೂಮ್ ಹೋದಾಗ ಇಷ್ಟು ಬಣ್ಣದ ಸೋಪು ಕಾಣುತ್ತೆ ಬದಲಾವಣೆ ಹೇಗಿದೆ ನಾನು 2006 ಆಸ್ತಿ ಅಮೆರಿಕಕ್ಕೆ ಹೋಗಿದ್ದಾಗ 24 ಗಂಟೆ ಪ್ರಯಾಣ ಸುಸ್ತಾಗಿ ಕೆಟ್ಟೋಗಿರುತ್ತೆ ಹೋಗೋದಕ್ಕೆ ನನ್ನ ಕರೆಸಿದ ಇಲ್ಲಿನವರೇ ಅಲ್ಲಿ ಸೆಟ್ಲ್ ಆಗಿದ್ರು ಬನ್ನಿ ಅಂತ ಸಿಮಂತ್ರಿಗೆ ಬೇಗ ಸ್ನಾನ ಮಾಡ್ತು ಬನ್ನಿ ನಿಮಗೋಸ್ಕರವಾಗಿ ಬಿಸಿ ಬಿಸಿ ಅನ್ನ ಮತ್ತು ತಿಳಿ ಸಾರು ಹುರುಳಿಕಾಯಿ ಪಲ್ಯ ಮಾಡಿದ್ದೀನಿ ಫ್ಲೈಟ್ ಅಲ್ಲಿ ನಾಲ್ಕೆ ಕೆಡಿಸ್ಕೊಂಡು ಅವ್ರಿಗೆ ಅದ ಕೇಳ ಪದಗಳು ಬಳಸೋದ್ರಲ್ಲ ಅದು ರೋಮಾಂಚನವಾಗಿಬಿಡುತ್ತೆ ಬಾಯಿ ಕೆಟ್ಟಾಗ ಬಿಸಿ ಅನ್ನದ ಮೇಲೆ ತಿಳಿ ಸಾರು ಒಂದು ಬೆಳ್ಳೆ ತುಪ್ಪ ಹಾಕೊಂಡು ಕಲಸಿ ಹೋದ್ರೆ ಅದ ರುಚಿ ಹೆಂಗಿರುತ್ತೆ ಅಂದ್ರೆ ಯಾವುದೇ ಮುಷ್ಟಾನ ಆ ಸಾರನ್ನ ಸಮಾನ ಇಲ್ವೇ ಇಲ್ಲ ನಿನ್ನೆ ಇಷ್ಟೊತ್ತೆಲ್ಲ ಮಂತ್ರಾಲಯದಲ್ಲಿ ಅಲ್ಲಿ ಅನ್ನ ಸಾರು ಬಡಿಸಿದ್ರು ಯಪ್ಪ ಅಪ್ಪ ಅಪ್ಪ ಅದೇನು ರುಚಿ ಇದ್ರೆ ಅದೊಂದು ದೈವ ಶಕ್ತಿ ಆ ಜಾಗದಲ್ಲಿ ಇರುತ್ತೆ ಸಾರಿನ ಲೆಗಲಿಗೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಕ್ಕೆ ಇಷ್ಟೆಲ್ಲ ಉದಾಹರಣೆ ಆಯ್ತಾ ಅದಕ್ಕೇನೆ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಸಾರನ್ನ ಹೊಗಳಿ ಇವತ್ತು ಪದ್ಯವನ್ನ ಹಾಡನ್ನ ಬಂದಿದ್ದಾರೆ ಸಾರೇ ಜಹಾಸೆ ಅಚ್ಚ ಅಂತ ಸ್ವಲ್ಪ ಸಾರು ಇದೆಲ್ಲ ಇದೆಯಲ್ಲ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ರಲ್ಲ ಅಲ್ಲೇ ಮೇಲ್ಗಡೆ ನಮ್ಮ ಲಗೇಜ್ ತೊಂದಿತ್ತುಕೊಂಡೆ ಸೋಪು ತೆಗಿಬೇಕಂದ್ರೆ ಎಲ್ಲ ತೆಗಿಬೇಕು ಲಗೇಜ್ ಏನು ಸೋಪು ನಮಗೇನು ಯಾವ ಸೋಪು ಆದ್ರೂ ಆಗುತ್ತೆ ಅಲ್ವಾ ಹೀಗಾಗಿ ಅಲ್ಲೇ ಇತ್ತು ಟೇಬಲ್ ಮೇಲೆ ಇತ್ತು ಅವ್ರ ಮನೇಲಿ ಒಂದು ಸೋಪು ತಗೊಂಡೆ ಅದರಲ್ಲಿ ಸ್ನಾನ ಮಾಡಕ್ ಹೋಗೋಣ ಅಷ್ಟೊಂದು ಮನೆಗೆ ನೋ 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 ಡೋಂಟ್ ಟೇಕ್ ಇಟ್ ಪುಟ್ ಇಟ್ ಡೌನ್ ಅದು ಯಾವ್ದ್ರೆ ಯಾಕೆ ಮೇಡಮ್ ಅದು ನಮ್ಮ ನಾಯಿ ಸೋಪು ಅಯ್ಯೋ ದೇವ್ರೆ ನಾಯಿ ಸೋಪು ಹೌದು ಅಯ್ಯೋ ಗೊತ್ತಿಲ್ಲದೆ ನಾನು ಹಬ್ಬ ಮುಟ್ಟಿದ್ರೆ ಏನು ಗತಿ ಆದ್ರೆ ಹಾಕೆ ಆದ್ರೆ ನಾಯಿ ಬೇರೆ ಸೋಪು ತರ್ಕೊಡ್ಸ್ಬೇಕಾಗಿತ್ತು ಈ ತರ ಕೂತಿದೆ ಸಂಬಂಧಗಳು ಎಲ್ಲಿ ಹಾಳಾಗೋಗುತ್ತೋ ಅಲ್ಲಿ ಕಡಿಮೆ ಆಗುತ್ತೆ ಹಾಳಾಗ್ತಾ ಇದೆ ಕಡಿಮೆ ಆಗುತ್ತೆ ತೋರಿಕೆ ಆಗ್ತಾ ಇದೆ ಇವತ್ತು ಆಯ್ತಾ ಆಗ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಕೂಡ ಕಡಿಮೆ ಆಗುತ್ತೆ ನಮ್ಮ ಅಜ್ಜಿ ಮನೆಯ ತುಂಬಾ ಫೋಟೋಗಳು ಕ್ಯಾಲೆಂಡರ್ಸ್ ಎಲ್ಲ ಕ್ಯಾಲೆಂಡರ್ ಫೋಟೋಗಳು ಮಳೆ ಹೊರದಾಕಿರೋ ಇದು ಗಜೇಂದ್ರ ಮೋಕ್ಷ ಇದು ಸೀತಾ ಕಲ್ಯಾಣ ಇದು ಭಗವದ್ಗೀತೆಯನ್ನ ಕೃಷ್ಣ ಬೋಧಿಸ್ತಾ ಇದ್ದಾನೆ ಅಂತ ಹೇಳಿ ಆ ಕಥೆಗಳು ಹೇಳು ಒಂದೊಂದು ಫೋಟೋದು ಒಂದೊಂದು ಕತೆ ಆ ಕತೆ ಕೇಳೋಕೆ ಚಂದ ಕತೆ ಹೇಳೋ ಅಜ್ಜಿಗಳು ಎಲ್ಲಿದ್ದಾರೆ ಇವತ್ತು ಶಿವಾಜಿ ಅಷ್ಟು ದೊಡ್ಡ ವ್ಯಕ್ತಿ ಆದ ಅಂದ್ರೆ ಜಿಂಜಾಬಾಯಿ ಹೇಳ್ತಾ ಇದ್ದ ಕಥೆಗಳು ಪುಟ್ಟ ಪುಟ್ಟ ಕಥೆಗಳಿಂದ ಪ್ರೇರಣೆ ತಗೊಂಡಿತ್ತು ಅಷ್ಟು ಯಾಕೆ ಭಗತ್ ಸಿಂಗ್ ಅದೊಂದು ನಕ್ಷತ್ರ ನಮ್ಮ ಚರಿತ್ರೆಯಲ್ಲಿ ಅಂತಹ ಅವರು ಆ ಲೆವೆಲ್ಗೆ ಬೆಳಿಬೇಕಾದ್ರೆ ಅವ್ರ ತಾಯಿ ವಿದ್ಯಾವತಿ ದೇವಿ ಅವರು ಹೇಳ್ತಾ ಇದ್ದ ಕಥೆಗಳು ಆ ಪ್ರೇರಣಾತ್ಮಕ ಕಥೆಗಳು ದೇಶದ ಬಗ್ಗೆ ಕಥೆಗಳು ರುಚಿ ಮುನಿಗಳ ಬಗ್ಗೆ ಪುರಾಣದ ಬಗ್ಗೆ ಭಗತ್ ಸಿಂಗ್ ಅವ್ರ ತಾಯಿ ಹೇಳ್ತಾ ಇದ್ರು ಕಥೆಗಳು ಅದರಿಂದ ಆ ಮಟ್ಟಕ್ಕೆ ಆ ಪುಟ್ಟ ಹುಡುಗ ಬೆಳೆದ ಹೆಚ್ಚು ವಯಸ್ಸು ವರ್ಗು ಇರಕ್ಕೆ ಸರ್ಕಾರ ಬೆಳಲಿಲ್ಲ ಬ್ರಿಟಿಷ್ ಸರ್ಕಾರ ಅದು ಬೇರೆ ವಿಷಯ ಆಮೇಲೆ ಇಲ್ಲಿ ಪಾತ್ರಪೂಜೆ ಒಂದು ಕಾನ್ಸೆಪ್ಟ್ ಇದೆ ಅಂತ ನಂಗೆ ಗೊತ್ತಾಯ್ತು ಬಹಳ ಬಹಳ ಸಂತೋಷದ ವಿಷಯ ಬಹಳ ಬಹಳ ಸಂತೋಷದ ವಿಷಯ ಅಪ್ಪ ಮನೆಗೆ ನಮಸ್ಕಾರ ಮಾಡಿದ್ದೀನಿ ಯಾರು ನಮಸ್ಕಾರ ಮಾಡ್ತೀರ ಸ್ವಾಮಿ ನೀವು ಯೂಶುವಲ್ ಆಗಿ ಕಾರ್ಯದ ಮಂತ್ರಿಗಳು ಎಲ್ಲರೂ ಕಾರ್ಯ ಕಾಲಕ್ಕೆ ಬೀಳ್ತಾ ಇರ್ತಾರೆ ಯಾಕೆ ಬೀಳ್ತಾರೆ ಗೊತ್ತಿಲ್ಲ ನನಗೆ ಸ್ವಂತ ಅಪ್ಪ ಅಮ್ಮನ ಮನೆಯಲ್ಲಿ ಇಟ್ಕೊಂಡು ಎಲ್ಲೆಲ್ಲೋ ಹುಡ್ಕೊಂಡು ಯಾಕೆ ಹೋಗ್ತೀವಿ ನಾವು ಯೋಚನೆ ಮಾಡಿ ಅವರ ಆಶೀರ್ವಾದ ಒಂದು ಸಿಕ್ಕರೆ ಅದರ ಲೆವೆಲ್ ಬೇರೆ ಬೇರೆ ಒಂದು ವಿಷಯದ ಹಂಚ್ಕೊತೀನಿ ನಮ್ಮ ಸ್ನೇಹಿತರಾದ ವಿಜಯಕುಮಾರ್ ಒಳ್ಳೆ ಲೇಖಕರು ಬಂದಿದ್ದಾರೆ ನನಗೆ ಅನುಮಾನ ಬಂದಾಗ ಅವನೇ ನಾನು ಫೋನ್ ಮಾಡಿ ಕೇಳೋದು ನಿನ್ನೆ ರಂಗನ ಗದಾಯುದ್ಧದ ಬಗ್ಗೆ ಅನುಮಾನ ಬಂತು ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡಿದಾಗ ನಂಗೆ ಪರಿಹಾರ ಕೊಟ್ಟರು ಅವರು ಆ ಗದಾಯುದ್ಧ ಮಾಡ್ತಾ ಇದ್ರು ಇಂತಹ ವಿಷಯಗಳೆಲ್ಲ ನಾವು ಯಾಕೆ ಹಂಚ್ಕೊತೀವಿ ಅಂದ್ರೆ ಭಗತ್ ಸಿಂಗ್ ಅವರ ತಾಯಿ ಯಾರು ವಿದ್ಯಾವತಿ ದೇವಿಯವರು ವಿದ್ಯಾವತಿ ದೇವಿಯವರ ಬಗ್ಗೆ ಒಂದು ಪುಸ್ತಕ ಬರೆಯೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ರಾಷ್ಟ್ರೋತ್ತರ ಪರಿಷತ್ತು ನಾನು ಪಾಲನ ಮಾಡಿದ್ದೀನಿ ಸ್ಟೇಜ್ ಒನ್ ಸ್ಟೇಜ್ ಟೂ ಭಗತ್ ಸಿಂಗ್ ಅವರ ತಾಯಿಯಾದ ವಿದ್ಯಾವತಿಯವರನ್ನ ಬೆಂಗಳೂರಿನ ಟೌನ್ ಹಾಗೆ ಒಂದು ಪುಸ್ತಕ ಬಿಡುಗಡೆಗೆ ಕರೆಸಿದ್ರು ರಾಜಭವನದಲ್ಲಿ ಆಕೆ ಉಳಿಸಿದ್ರು ವಿದ್ಯಾವತಿ ದೇವಿಯಲ್ಲಿ ಗುಲ್ತಾ ಸಿಂಗ್ ಬಲ್ಬೀರ್ ಸಿಂಗ್ ಅಂತ ಇನ್ನಿಬ್ರು ಒಬ್ಬ ಮಗ ಇನ್ನೊಬ್ಬರು ಸೋದರಕ್ಕೆ ಸಂಬಂಧದವರು ಮೂವರು ಬಂದಿದ್ರು ಅವ್ರನ್ನ ಈ ಬೆಂಗಳೂರಿನ ಟೌನಾಲಿ ಕರ್ತಂದ್ರು ಆ ರಾಜ ಮಾತೆ ಭಗತ್ ಸಿಂಗ್ ಅವರ ತಾಯಿ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾಗ ಆ ಟೌನಾಲ್ ಹೊರಗಡೆ ಇಡೀ ಟೌನಾಲಿನ ಸಹಸ್ರ ಜನ ಎದ್ದು ನಿಂತು ಭಾರತ ಮಾತೆಗೆ ಉಗೆ ಉಗೆ ಜೈ ಜೈ ಅಂತ ಆ ಜೈಕಾರ ಇವತ್ತು ಈ
ಇಲ್ಲಿದೆ ಪರಿಷತ್ತರು ನನಗೆ ಒಂದು ಇಬ್ಬರು ಮೂರು ಕಾರ್ಯಕರ್ತರು ಅನುಕೂಲ ಮಾಡಿಕೊಟ್ಟಿದ್ರು ಭಗತ್ ಸಿಂಗ್ ಅವರು ತಾಯಿಯವರ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡುವಂತ ಅವಕಾಶ ನಾನು ಕಲಿಸ್ಕೊಟ್ರು ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರಲ್ಲ ಆ ರೋಮಾಂಚನದ ಕ್ಷಣ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಭಗತ್ ಸಿಂಗ್ ಅವ್ರ ತಾಯಿ ನನ್ನ ಆಶೀರ್ವಾದ ಮಾಡಿದ್ರಂತೆ ಇವತ್ತಿಗೂ ನೆನಪಿದೆ ಅದು ಅದು ಅಷ್ಟು ಚೆನ್ನಾಗಿದೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ತಂದೆ ತಾಯಿಯರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಇದೆಯಲ್ಲ ತುಂಬಾ ತುಂಬಾ ಒಳ್ಳೆಯದು ಅದನ್ನ ನಮ್ಮ ಡ್ರೈವರ್ ಒಬ್ಬ ಇದ್ದ ಆದಿಶೇಷ ಅಂತ ಅವನು ಕೆಲಸ ತೊಡಕ್ಕೆ ಅಪ್ಪ ಮುಂದಾಗಿ ನಮಸ್ಕಾರ ಮಾಡಿರುತ್ತೆ ಅಷ್ಟೇ ಅಲ್ಲ ಒಂದ್ಸಲ ಮೈಸೂರಿನ ಹೋಗ್ತಿದ್ರೆ ಶ್ರೀರಂಗಪಟ್ಟಣದ ಹತ್ರ ಅಪ್ಪ ಅಮ್ಮ ನಿಂತಿದ್ರೆ ಅಲ್ಲಿ ಕಾರ್ಯದಲ್ಲಿ ಒಪ್ಪಂದಲ್ಲೇ ಒಬ್ಬಿಕ್ಕಾಗಿ ನಮಸ್ಕಾರ ಮಾಡ್ತಾರೆ ನನಗೆ ಆಶ್ಚರ್ಯ ಅವರು ಏನಿದಿಷ್ಟು ಗೊತ್ತಿ ಅಂತ ಅದನ್ನು ಕಲ್ಟಿವೇಟ್ ಮಾಡಿ ಚಿಕ್ಕ ವಯಸ್ಸಿಂದ ನೀವು ಬೆಳೆಸದಂಗೆ ಹೋಗ್ತದೆ ಮಕ್ಕಳನ್ನ ಇಲ್ಲ ಅಂತ ಆಗೋದಿಲ್ಲ ನಮ್ಮಲ್ಲಿ ಭೀಮ ಮಾಸೆ ಅಂತಿದೆ ಮೊನ್ನೆ ಬಂದಿತ್ತು ಕಳೆದ ಮಾಸೆ ನೆನಪಿದೆಯಾ ಅವತ್ತೇ ಏನ್ ಮಾಡ್ತೀವಿ ಗಂಡು ಮಾಡಿದ್ರೆ ಯಾರು ನಮಸ್ಕಾರ ಎಷ್ಟು ಜನ ಮಾಡ್ತೀವಿ ಬಹಳ ಜನ ಮಾಡ್ತೀವಿ ನೀವು ಮಾಡ ವರ್ಷಕ್ಕೊಂದೇ ಸಲ ಅದು ಸಂಪ್ರದಾಯ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟೆ ಸಂಸ್ಕೃತಿ ಪೂಜೆಗಳು ನಡೆಯೋ ಬರುತ್ತೆ ಶ್ರೀಮಂತರಲ್ಲಿದ್ದಾರೆ ಅವರು ಕೂಡ ನಾನು ಮುಂಚೆಯಿಂದಾನು ಭೀಮನವಾಸ ದಿನ ಅವ್ರು ನಮಸ್ಕಾರ ಮಾಡಿದ್ರೆ 2,000 ರೂಪಾಯಿ ಸೀರೆಗೆ ಎಂದು ಕೊಡ್ತಕ್ಕಂಥದ್ದು ನಾನು ಬ್ಯಾಂಕ್ ಮ್ಯಾನೇಜರ್ ಕಾಲದಿಂದ 2,000 ರೂಪಾಯಿ ಕೊಡ್ತೀನಿ ಅವ್ರು 2 ಕಾಲಿಗೆ ನಮಸ್ಕಾರ ಮಾಡಿ ಆಮೇಲೆ ಕಾರಣಾಂತರದಿಂದ ಒಂದ್ಸಲ ತೊಂದರೆಯಿಂದ ಸಿಕ್ಕಾಕೊಂಡು ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ ನನಗೆ ನಾನು ಈ ಸ್ವಲ್ಪ ಕಷ್ಟ ಇದೆ ಅಮ್ಮ ಅಂತೇಳಿ 1,000 ರೂಪಾಯಿ ಕೊಟ್ಟೆ ತಗೊಂಡ್ರು ಪ್ರೀತಿಯಿಂದ ತಗೊಂಡ್ರು ಭೀಮನವಾಸ ದಿನ ಪೂಜೆ ಮಾಡಿದ್ರು ಒಂದೇ ಕಾಲ ಪೂಜೆ ಮಾಡಿದ್ರು ಯಾಕೆ ಅಂದ್ರೆ 1,000 ರೂಪಾಯಿ ಒಂದ್ ಕಾಲ ಈ ತರಹ ನಾವು ಪ್ರತಿಯೊಂದನ್ನು ಬಿಸ್ನೆಸ್ ಅಡಿಯಕ್ಕೆ ಶುರು ಮಾಡಿದ್ರೆ ಗತಿ ಏನಾಗಕ್ಕೆ ಶುರು ಮಾಡಿ ಇಂಥದ್ದೆಲ್ಲ ಇಲ್ಲಿ ಬಂದ ನಂತರ ನೆನಪಾಗ್ತಾ ಇದೆ ನನಗೆ ಇಲ್ಲಿ ನಮಗೆ ಮೇಷ್ಟ್ರುಗಳಿದ್ರು ಆ ಗುರು ಪರಂಪರೆಯನ್ನ ನಾವು ಸ್ಮರಿಸ್ತೀವಿ ಮೊದಲನೇದಾಗಿ ಅಮ್ಮ ಜನರಿ ತಾನೇ ಮೊದಲ ಗುರು ಮನೆ ತಾನೇ ಪಾಠಶಾಲೆ ಅಮ್ಮ ಗುರು ನೆಕ್ಸ್ಟ್ ತಂದೆ ನೆಕ್ಸ್ಟ್ ಆಚಾರ್ಯ ಅಂದ್ರೆ ಮೇಷ್ಟ್ರು ಆ ಮೂರು ಅದೇ ಆಟದಲ್ಲೇ ಬರುತ್ತೆ ತಾಯಿ ಅಂತ ಹೆಸರನ್ನ ಬದಸ್ತಾಳೆ ತಂದೆ ಬುದ್ಧಿಯನ್ನು ಹೇಳ್ತಾನೆ ಇವೆರಡನ್ನೂ ಸೇರಿಸಿ ಗುರು ಎರಡನ್ನೂ ದಯಪಾಲಿಸ್ತಾನೆ ಈಗ ಮೂವರನ್ನು ಕೂಡ ಒಂದೇ ಲೆವೆಲ್ ಅಲ್ಲಿ ನಾವು ತೂಗಿ ನೋಡ್ತೀವಿ ಇದು ಮುಂಚೆ ಅಂತ ಬಂದಿರತಕ್ಕಂಥದ್ದು ಈ ಶಾಲೆ ಮಕ್ಕಳು ನಮಗಿಂತ ಜಾಣರಾಗಿರ್ತಾರೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು ಕೆಲವು ಮನೆಗಳಲ್ಲಂತೂ ಈ ಪೇರೆಂಟ್ಸ್ ಮಕ್ಕಳಿಗೆ ಆಸೆ ತೋರಿಸಿ ಹೋಮ್ವರ್ಕ್ ಮಾಡಿಸ್ತಾರೆ ನೀವು ಕೇಳಿರ್ಬೇಕು ಹೇಳಿ ಹೋಮ್ವರ್ಕ್ ಮಾಡಿದ್ರೆ ನಾನು ಮಾಡಲ್ಲ ಅಂತಾನೆ ಆಗ 5 ಲೆಕ್ಕ ಕೊಟ್ಟಿದ್ದಾರೆ ಮಾಡ್ಬೇಡಪ್ಪ ಚಿನ್ನ ಇಲ್ಲ ಮಾಡಲ್ಲ ಆಗ ಕೋಟಿ ಅಂತ ಸಿಗುತ್ತೆ ನೋಡಿದಿರಲ್ಲ ಸ್ವಲ್ಪ 5 ಕೋಟಿ ತಂದು ಮುಂದೆ ಇಟ್ಟು ಒಂದೊಂದು ಲೆಕ್ಕ ಮಾಡಿದ್ರೆ ಒಂದೊಂದು ಕೋಟಿ ಕೊಡೋದು ಇದೊಂದು ಅಭ್ಯಾಸ ಇನ್ನೊಂದು ಯಾವ ಮನೆಗೆ ಹೋಗಿದ್ದೆ ಅಲ್ಲಿ ಮಗುನ್ ಕೂಡ ಹಾಕೊಡೋದು ಮಗುನ್ ಕೂಡ ಹಾಕೊಟ್ಟು ಹೋಮ್ವರ್ಕ್ ಮಾಡಿ ಕಿಟಕಿಲಿ ತೋರಿಸಿದ್ರೆ ಮಾತ್ರ ಆಚೆ ಬಿಡೋದು ಒಂದು ಚೆನ್ನಾಗಿ ತಿಳ್ಕೋಬೇಕು ಪೇರೆಂಟ್ಸ್ ಮನೆಯಲ್ಲಿ ನಾವು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಬೇಕೇವನ ಅದೊಂದು ಪೊಲೀಸರ ಶಿಸ್ತು ಇರ್ತಕ್ಕಂಥ ಜೈಲ್ ಆಗ್ಬಾರ್ದು ಮನೆ ಇರ್ತಕ್ಕಂಥ ಪೊಲೀಸರು ಶಿಸ್ತು ಇರ್ತಲ್ಲ ಆ ಥರದಾದ್ರೆ ಬಹಳ ಕಷ್ಟ ಆಗತ್ತೆ ಅದನ್ನ ನೀವು ಗೆಲ್ಲಬೇಕು ಮಗುವಿನ ಮನಸ್ಸನ್ನ ಗೆಲ್ಲಬೇಕು ನಿಮ್ಮ ಮಗು ಶಾಲೆಯಲ್ಲಿ ಎಷ್ಟೊತ್ತಿರುತ್ತೆ ಅಪ್ಪ ಬಾಗ್ರೆ ಒಂದು 4 ಗಂಟೆ ಇರುತ್ತೆ 5 ಗಂಟೆ ಇರುತ್ತೆ ಇದೇನು ಆಶ್ಚರ್ಯದ ವಿಷಯ ಬೆಳಿಗ್ಗೆ ಇಟ್ಟಿರ್ತಾರೆ ರಾತ್ರಿ ಇಟ್ಟರೆ 8 ಗಂಟೆ ಹುಡ್ತಾರೆ ಅಂದ್ರೆ ಇಂಥ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರುವೆಲ್ಲ ನನಗೆ ರಣಿತ ಭಗಿನಿಯರು ಬನ್ನಿ ಅಂತ ಇಷ್ಟು ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ಬರದೆ ಹೋಗಿದ್ರೆ ನಿಮ್ಮನ್ನೆಲ್ಲ ನೋಡ್ಬೇಕಂತ ಸೌಭಾಗ್ಯ ಎಲ್ಲ ಇಂಥ ಉತ್ತಮವಾದ ಶಾಲೆಗೆ ಬಂದು ಇಂಥ ಆಸಕ್ತ ಪೇರೆಂಟ್ಸ್ ಬೆಂಗಳೂರಿಗೆ ಬಂದು ಈ ಶಾಲೆಯ ಬಗ್ಗೆ ತಿಳಿಸಿ ಎಲ್ಲ ಹೇಳಿದ್ರಲ್ಲ ಆಮೇಲೆ ನನ್ನ ಕುತೂಹಲ ಆಯ್ತು ಕಡೆಗೆ ಬಂದೆ ಹೀಗೆ ಶಾಲೆಯಲ್ಲಿ ನಾವು ಯಶಸ್ಸು ಕಲಿಸ್ತೀವಿ ಎಜುಕೇಶನ್ ಅಂದ್ರೆ ಬಹಳ ಜನ ಗೌರ್ಮೆಂಟ್ ಅಂತ ತಿಳ್ಕೊಂಡು ಎಜುಕೇಶನ್ ಅಂದ್ರೆ ಗೌರ್ಮೆಂಟ್ ಅಲ್ಲ ಎಜುಕೇಶನ್ ಅಂದ್ರೆ ಬರೀ ಟೀಚರ್ಸ್ ಅಲ್ಲ ಎಜುಕೇಶನ್ ಅಂದ್ರೆ ಟೀಚರ್ಸು ಗೌರ್ಮೆಂಟ್ ಜೊತೆಗೆ ಪೇರೆಂಟ್ಸು ಸೇರ್ಕೊಂಡಿರ್ತಾರೆ ಅಂತ ಅರ್ಥ
ಒಂದೆರಡು ಸೇವಿಂಗ್ಸ್ ಚೆನ್ನಾಗಿದ್ದು ನಾನು ಗುರ್ತು ಮಾಡ್ಕೊಂಡೆ. ಸ್ಕೂಲ್ ಇಸ್ ಅ ಪ್ಲೇಸ್ ವೇರ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಲರ್ನ್. ಸ್ಕೂಲ್ ಇದೆಯಲ್ಲ ಇದು, ಇಲ್ಲಿ ಟೀಚರ್ಸ್ ಕಲಿತಾರೆ, ಸ್ಟೂಡೆಂಟ್ಸ್ ಕಲಿತಾರೆ, ಅಂತ ಜಾಗಕ್ಕೆ ಸ್ಕೂಲ್ ಅಂತ ನಾವು ಹೇಳ್ತೀವಿ. ಟೀಚರ್ಸ್ ಕಲಿಯೋದಿರುತ್ತೆ, ಮಕ್ಕಳಿಂದ ಕಲಿಯೋದು ತುಂಬಾ ಇರುತ್ತೆ. ಆಮೇಲೆ ಕೆಲವು ಪೇರೆಂಟ್ಸ್ ಮತ್ತು ಟೀಚರ್ಸ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಅಯ್ಯೋ ನೋಡಿ ನಮ್ಮ ಹುಡುಗ ಸರಿ ಇಲ್ಲ, ಬುದ್ಧಿ ಹೇಳಿ ಅವನಿಗೆ, ಮೊಬೈಲ್ ಬೇಕು ಅಂತ ಗಲಾಟೆ ಮಾಡ್ತಾರೆ, ನೀವೇ ಬುದ್ಧಿ ಹೇಳಬೇಕು. ಇದು ಪೇರೆಂಟ್ ಹುಟ್ಟಿಗೆ ಅವಮಾನ ಅಂತ ನಾನು ತಿಳಿತೀನಿ. ಯಾಕೆ ಅಂತಂದ್ರೆ ಅವ್ರು ಹುಟ್ಟದಾಗಿಂದ ಅವನಿಗೆ ಅನ್ನ ತಿನ್ನಿಸಿದ್ದು, ನೀವು ಸ್ನಾನ ಮಾಡಿಸಿದ್ದು, ನೀವು ಬಟ್ಟೆ ಹಾಕಿದ್ದು, ನೀವು ತೊಡೆ ಮೇಲೆ ಇದರ ಮೇಲೆ ಹಾಕೊಂಡು ಆಟ ಆಡಿಸಿದ್ದು, ನೀವು ಜಾತ್ರೆ ಕರ್ಕೊಂಡು ಹೋಗಿದ್ದು, ನೀವು ನಿಮ್ಮದೊಂದು ನಿಮ್ಮ ಮಾತೇ ಕೇಳಲಿಲ್ಲ ಅಂತ ತಗೊಂಡ್ಬಂದು ಇನ್ನೆಲ್ಲ ಕಂಪ್ಲೇಂಟ್ ಕೊಡೋದಿದ್ದೀರಿ ಟೀಚರ್ ಹತ್ರ, ಸುತರಾಮ್ ಸರಿಯಿಲ್ಲ, ನೀವೇ ಸರಿ ಮಾಡ್ಬೇಕು. ಮಗನ ಪ್ರೀತಿಯಿಂದ ಗೆಲ್ಬೇಕಿರೋಣ, ಮೇಸ್ಟ್ರಿಗೆ ಒಪ್ಸಿದ್ರೆ ತಗೊಂಡ್ಬಿಡೋದು ಅಂತ ಹೇಳ್ತಾರೆ. ನೀನು ಹೇಳ್ತಾರೆ ಇಷ್ಟಾಗಿ ಸ್ಕೂಲ್ ಟೀಚರ್ ಜೊತೆ ನಿಮ್ಗೆ ಹೋಗೋ ಎಷ್ಟೊಂದು ಇರುತ್ತೆ, ಒಂದವರು ಇರುತ್ತೆ, ಕ್ಲಾಸ್ ಟೀಚರ್ ಅಂತ ಒಬ್ಬರು ಇರ್ತಾರೆ, ನಿಮ್ಮ ಜೊತೆ 18 ಗಂಟೆ ಇರುತ್ತೆ. ಆದ್ರಿಂದ ಇದ್ರ ಬಗ್ಗೆ ಗಮನ ನಾವು ಹರಿಸ್ಬೇಕಿಲ್ಲ, ಕಂಪ್ಲೇಂಟ್ ಸ್ಕೂಲ್ ತರೋದ್ರಲ್ಲಿ ಆಗ್ತಾ ಇಲ್ಲ ಅನ್ನೋದು ನಾನು ತಿಳ್ಕೊಂಡಿರ್ತಕ್ಕಂಥ ವಿಷಯ. ನಾ ಕಸ್ತೂರಿ ಅವರು ಒಂದು ಉದಾಹರಣೆ ನೆನಪಾಗ್ತಿದ್ದೆ. ನಾ ಕಸ್ತೂರಿ ಅಂತಂದ್ರೆ ಬಹಳ ದೊಡ್ಡ ಬರಹಗಾರರು, ಕೇರಳದಲ್ಲಿ ಹುಟ್ಟಿದವರು, ಅವರು ಕರ್ನಾಟಕಕ್ಕೆ ಬಂದರು, ಬೊಮ್ಮಯ್ಯ ಕಾಲೇಜ್ ಸೇರಿದ್ರು, ಮೇಸ್ಟ್ರಾದ್ರು, ಇಲ್ಲಿ ಬಂದ ನಂತರ ಅಲ್ಲಿ ಸ್ಥಳೀಯ ಭಾಷೆ ಸ್ಟೇಟ್ ಲ್ಯಾಂಗ್ವೇಜು ಮಲಯಾಳಂ, ಮನೆ ಲ್ಯಾಂಗ್ವೇಜ್ ಅವರದು ತಮಿಳು. ಇಲ್ಲಿ ಬಂದು ಅವರ ಆಸಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 26 ದಿನಗಳಲ್ಲಿ ನಾ ಕಸ್ತೂರಿ ಅವರು 26 ದಿನ ಕನ್ನಡ ಪುಸ್ತಕ ಬರುತ್ತೆ, ಕನ್ನಡದಲ್ಲಿ ಪುಸ್ತಕ ಬರುದು. ಇವತ್ತು ಅದ್ಭುತವಾದ ಪುಸ್ತಕಗಳು ಕಲಿಯುವಂತ ಆಸಕ್ತಿ ನಿಮ್ಗೆ ಇದ್ರೆ ಎಲ್ಲಿ ಬೇಕಾದ್ರೂ ಕಲಿತೀರ. ಅವ್ರು ಬೊಮ್ಮಯ್ಯ ಕಾಲೇಜಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಡಿಗ್ರಿ ಅಥವಾ ಪಿ ಯು ಸಿ ಇರಬೇಕು, ಅದು ಪಿ ಯು ಸಿ ಇರಲಿಲ್ಲ, ಇಂಟರ್ಮೀಡಿಯೇಟ್. ಹುಡುಗರೆಲ್ಲ ಮಧ್ಯಾಹ್ನ 2:30 ಕ್ಯಾಂಟೀನ್ ತಿನ್ಕೊಂಡು ಬಂದ್ಬಿಡ್ತಾರೆ, ಸ್ವಲ್ಪ ತೂಗುಡಿಕೆ ನಿದ್ದೆ ಮಾಡ್ತಾರೆ ಅನ್ನೋ ಇದು ಕೇಳಿರುವ ಅನೆಕ್ಡೋಟ್ ಇದು. ಟೀಚರ್ ಹೇಗೆ ಬುದ್ಧಿ ಹೇಳ್ತಾರೆ ಮಕ್ಕಳಿಗೆ ಅಂತ ಗಮನಿಸ್ತಾ ಇದ್ದಾರೆ. ಯಾವನೋ ಪಡೆದು ನಿದ್ದೆ ಮಾಡ್ತಾ ಇದ್ದಾರೆ, ಹಿಸ್ಟ್ರಿ ಪಾಠ ಮಾಡ್ತಾ ಇದ್ದಾರೆ, ಹಿಸ್ಟ್ರಿ ಜಾಗ್ರಫಿ ಪಾಠ, ಅವ್ನು ನಿದ್ದೆ ಇವ್ರು ಮಾತನಾಡಿಸ ಗೊಟ್ಟಿ ಕಳಿಸುತ್ತದೆ. ಅಡಿಗೆ ಸಿಟ್ಟು ಬಂತು, ಲೈ ಅವನ್ ಎಪ್ಸೋದು ಪಕ್ಕದ ಎಪ್ಸೋದು ಪಕ್ಕದ ಸುಮ್ಮನೆ ಅಂತ ಲೈ ನಿನಗೆ ಹೇಳಿದ್ರೆ ನೀನು ಎಪ್ಸೋ ಅಂತ ಅವನ್ ಎಪ್ಸಲಿಲ್ಲ ಅಲ್ಲ ನನ್ ಹೊಡ್ಕೆ ಹೊಡಿತಾರೆ ಪಕ್ಕದ ಫ್ರೆಂಡ್ ಅವನೊಬ್ಬನೇ ಎಪ್ಸೋ ನಾನು ನಿನಗೆ ಹೇಳ್ತಾ ಯಾಕೆ ಎಪ್ಸೋ ಅಲ್ಲ ಅವರು ಅವ್ನು ನಿಂತ್ಕೊಂಡು ಯಾಕೆ ಸಾರ್ ಎಬ್ಬಿಸ್ಬೇಕು ಮಲಗ್ಸಕ್ ನೀನು ನೀವು ಎಪ್ಸೋ ಈ ತರದ ಮಕ್ಕಳು ಈ ತರ. ಆಮೇಲೆ ನೋಟ್ಸ್ ಕೊಟ್ಟಾಗ ನೀವು ತಗೋಬೇಕು, ಆ ತಗೊಂಡ ನೋಟ್ಸ್ ಪೇರೆಂಟ್ಸ್ ಶೇಕ್ ಮಾಡಬೇಕು. ಮಕ್ಕಳ ಜೊತೆ ಪ್ರೀತಿಯಿಂದ ನೀವು ಹೇಳಿ ಏನಾಯ್ತು ಸ್ಕೂಲಲ್ಲಿ ಹೇಳು ವಿಚಾರಿಸ್ಬೇಕು. ಮಕ್ಕಳ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನ ಕಳೆಯೋದೇ ಹೊರಟೋಗಿದೆ. ಅಮ್ಮ ಅನ್ನೊಂದ್ ಕಡೆ ಕೆಲಸಕ್ಕೆ ಹೋಗ್ತಾಳೆ, ಅಪ್ಪ ಅನ್ನೊಂದ್ ಕಡೆ ಕೆಲಸಕ್ಕೆ ಹೋಗ್ತಾನೆ. ಮಕ್ಕಳು ಅಂದ್ರೆ ಏನು ಅದು, ಮಕ್ಕಳು ನಿಮ್ಮ ಕನಸು, ನಿಮ್ಮ ಭವಿಷ್ಯ, ನಿಮ್ಮನ್ನ ನಿಮಗೆ ಹೆಸರು ತರ್ತಕ್ಕಂಥವರೇ ನಿಮ್ಮ ಮಕ್ಕಳು. ಅಂತಹ ಮಕ್ಕಳಿಗೆ ನಾವು ಸಮಯ ಕೊಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀನೇ ಕೊಡ್ತೀರಾ? ಸಿನಿಮಾಕ್ಕೆ ಹೋಗ್ತೀರಾ? ಫ್ರೆಂಡ್ಸ್ ಜೊತೆ ಹೋಗ್ತೀರಾ? ಇನ್ನೆಲ್ಲೋ ಅಲೀತೀರಾ? ಯಾರ್ಯಾರನ್ನೋ ನೋಡ್ತೀರಾ? ಸ್ವಂತ ಮಗುಗೆ 1/2 ಗಂಟೆ 3/4 ಗಂಟೆ ಏನ್ ನಡೀತು ಸ್ಕೂಲಲ್ಲಿ ಕೇಳಿಲ್ಲ ಅಂದ್ರೆ ಏನ್ ಪ್ರಯೋಜನ ಏನಂತ ನಾನು ಕೇಳಿ. ಆಮೇಲೆ ಹೋಮ್ವರ್ಕ್ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರಪ್ಪ ಅಂತ ಮಗು ಹೇಳ್ಬೋದು. ಅಯ್ಯೋ ಸ್ಕೂಲೇ ಹಂಗೆ ಸರಸ್ವತಿನ ಇದೆಯಲ್ಲ ಸಿಕ್ಕಾಪಟ್ಟೆ ಕೊಡ್ತಾರೆ, ಏನ್ ಮಾಡುದು ಕಂಡ ಮಾಡು ಇದಲ್ಲ. ನನಗೆ ಪ್ರಾಮಾಣಿಕ ನಾನು ಹೇಳ್ತಾರೆ, ಈ ಇಡೀ ಪ್ರಪಂಚ ಟಿವಿ ರಾತ್ರಿ 10:30 ಬರುತ್ತೆ ಮಕ್ಕಳ ಟೈಮ್ ಡೈಲಿ ಇದೆ, ಅದರಲ್ಲಿ ಹೇಳಿದ್ದೀನಿ ಕೂಡ, ಪ್ರಪಂಚದ ಅತ್ಯಂತ ಉತ್ತಮವಾದ ಮಹಿಳೆ ಯಾರು ಅಂತ ಪ್ರಶ್ನೆ ಅವರು ಆಗ್ತಾರೆ. ಅತ್ಯಂತ ಉತ್ತಮವಾದ ಮಹಿಳೆ ಬೇರೆ ಯಾರು ಅಲ್ಲ, ನಮ್ಮ ತಾಯಿನೇ ನನಗೆ ಉತ್ತಮವಾದ ಮಹಿಳೆ. ಉತ್ತಮವಾದ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಕೇಳಿದ್ರು, ಅದಕ್ಕೆ ಹೇಳಿದೆ ನನಗೆ ಅತ್ಯಂತ ಉತ್ತಮವಾದ ಇನ್ಸ್ಟಿಟ್ಯೂಷನ್ ನನ್ನ ಶಾಲೆ. ನನ್ನ ಶಾಲೆಗಿಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಯಾವುದೂ ಇಲ್ಲ. ನನ್ನ ಗೌರ್ಮೆಂಟ್ ಶಾಲೆ ಮಾದೂರಲ್ಲಿ ಕಿಟ್ಟಿ ಹುಡ್ದೋಗಿರ್ಲಿ ಬಾಗಿಲು ಹರಿದೋಗಿರ್ಲಿ ಏನೇ ಆಗಿದ್ರು ನನ್ನ ಶಾಲೆ ನನಗೆ ಅದು ದೇವಸ್ಥಾನ ಇದ್ದಾಗೆ.
ಮನ್ನೆ ಕೂಡ ನಮ್ಮ ಶಾಲೆಗೆ ಬಣ್ಣೋತ್ಸವಕ್ಕೆ ಅಂತ 5000 ರೂಪಾಯಿ ಕಳಿಸ್ಕೊಡ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಸರ್ಕಾರಿ ಶಾಲೆಗಳು ನಾವು ನಿಯಂತ್ರಣ ಮಾಡೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ಫಂಡ್ಸ್ ಇರೋದು ಬೇರೆ ಎಲ್ಲಕ್ಕೂ ಇರುತ್ತೆ ಫಂಡ್ಸು. ಆದ್ರೆ ಶಾಲೆಗೆ ಹೊಡೆಯಲ್ಲಿ ಬಣ್ಣೋಡಿಗೆ ಫಂಡ್ಸ್ ಇಲ್ಲ. ಹಿಂದಿನ ಕಾಲದಲ್ಲೂ ರಾಜ ಇಲ್ಲ, ಮಂತ್ರಿಗಳು ಇಲ್ಲ, ಅವರಿಬ್ರು ಕೂಡ ರಾಜ್ಯಕ್ಕೋಸ್ಕರ ಕಾಂಟೆಸ್ಟ್ ಮಾಡುದು ಬಹಳ ವರ್ಷಗಳು ಹಿಂದಿನ ಕಾಲ. ಯಾವ್ದು ಬೇರೆ ದೇಶ ಇದೆ, ಬೇರೆ ರಾಜ್ಯ ನಿಂತುಕೊಳ್ಳಿ. ಅಪ್ಪ ರಾಜ ಬಂದು ಹೇಳ, ನೋಡಿ ಅದು ನಡೆದು 100 ವರ್ಷ ಆಗಿದೆ, ನೀನೇನಾದ್ರೂ ನನ್ನ ಪರವಾಗಿ ಬಂದು ಕೈ ಎತ್ತಿ ಜೈಕಾರ ಹೇಳಿ ನೀನೇ ಮುಂದಾಡೋದಾಗು ಅಂತ ಹೇಳಿದ್ರೆ ನಾನು ನಿಮ್ಮ ಮನೆ ಮುಂದಿರೋ ಮರನ ಕಡಿದು ಬಿಟ್ಟು ಒಂದು ವರ್ಷಕ್ಕಾಗ ಸೌದೆ ಮಾಡ್ಕೊಡ್ತೀನಿ. ಹಾಗೆಲ್ಲ ಬರೀ ಸೌದೆ ಹೇಳಿದ್ದಾರ, ಮರ ಕಡೆ ಸೌದೆ ಮಾಡ್ತೀನಿ ಅಂತ ಹೋಗ್ತಾರೆ. ಇನ್ನೊಬ್ಬ ಮಂತ್ರಿ ಬಂದು ನನ್ನ ನೀವು ರಾಜ ಮಾಡಿ, ನಿಮ್ಮನೆ ಮರ ಎದುರುಗಡೆ ಇರೋ ಮರ ಎರಡನ್ನೂ ಹೊಡೆದು ನಿಮ್ಗೆ ಸೌದೆ ಮಾಡ್ಕೊಡ್ತೀನಿ ಅಂದ್ರೆ ನಾವು ಗೆಲ್ಲಕ್ಕೆ ಪ್ರಕೃತಿಯಲ್ಲಿರ್ತಕ್ಕಂಥ ಮರಗಳನ್ನು ಬಲಿ ಕೊಡಬೇಕು ನಮ್ಮ ವೈಯಕ್ತಿಕ ಆಸೆ. ಯಾವ ಲೆವೆಲ್ ಹೋಗಿದೆ ಇವತ್ತು ಅಂತಂದ್ರೆ ನಿಮ್ಮ ಕಿಡ್ನಿನೇ ಮಾರಿ ಅದು ನನಗೆ ಕೊಟ್ಟು ನಾನು ಬೆಂಬಲ ಪಡೀತಕ್ಕಂತಹ ಕಾಲ ಬಂದ್ಬಿಟ್ಟಿದೆ ಇವತ್ತು. ಸೊ ಇದಕ್ಕೆ ನಾವು ಮಾರ ಹೋಗ್ಬಾರ್ದು ಅನ್ನೋದು ಕೂಡ ನಾನು ಸೂಚ್ಯವಾಗಿ ಹೇಳ್ತಾ ಇದ್ದೀನಿ. ಇದು ವಿಸ್ತರಿಸಕ್ಕೆ ನನಗೂ ಕೂಡ ಇಷ್ಟ ಇತ್ತು. ನಾ ಕಸ್ತೂರಿ ಅವ್ರ ಬಗ್ಗೆ ಒಂದು ಹೇಳಬೇಕು. ನಾ ಕಸ್ತೂರಿ ಅವ್ರದ್ದು ಇನ್ನೊಂದಿದೆ, ಬಹಳ ಒಳ್ಳೆ ಮೇಷ್ಟ್ರು, ಬಹಳ ಒಳ್ಳೆ ಮೇಷ್ಟ್ರು. ಆಗ್ಲೇ ನಾನು ಹೇಳಿದೆ, ಕ್ಲಾಸ್ ಇಸ್ ಎ ಪ್ಲೇಸ್ ವೇರ್ ಬೋತ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಲರ್ನ್ ಅಂತ. ಅದರ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ನಾ ಕಸ್ತೂರಿ ಅವ್ರು ಪಾಠ ಮಾಡ್ತಾ ಇದ್ದಾರೆ, ಹಿಸ್ಟ್ರಿ ಪಾಠ, ಜಾಗ್ರಫಿ ಪಾಠ. ಒಬ್ಬ ಹುಡುಗ ನೀವು ನೋಟ್ಸ್ ಕೊಟ್ಟ ಬರ್ಕೋಬೇಕು ಕ್ಲೀನ್ ಆಗಿ, ಕಾಲೇಜ್ ಜೊತೆ ಮಾತಾಡ್ತಾರೆ ಬರ್ಕೋಬೇಕು. ಅಥವಾ ಬರ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಪಕ್ಕದವ್ರ ಜೊತೆ ಚುಕ್ಕಿ ಆಟ ಆಡೋದು ಕಾಕೊಂಡು ಅದನ್ನು ಕುತ್ಕೊಳ್ಳಿ, ಒಟ್ಟಿನಲ್ಲಿ ಬೆನ್ನು ಪುಸ್ತಕ ಕೈಯಲ್ಲಿರ್ಬೇಕು. ಇಲ್ಲಾಂದ್ರೆ ಬೇಸರ ನೋಡ್ತಾರೆ, ಸುಮ್ಮನೆ ಹಿಂಗೆ ಕೂತಿದ್ರೆ ಬೈ ಸಿಟ್ಟು ಬರುತ್ತೆ. ನಾನು ಪಾಠ ಮಾಡ್ತಿರುವಾಗ ನನಗೆ ಕೂತಿದ್ರೆ ಹೆಂಗೆ ಅದು ಬೇಸರ ಲೈ ನಿಂತ್ಕೊಳ, ಯಾಕೆ ಯಾಕೆ ನೋಟ್ಸ್ ಹೋಗ್ತಾ ಇಲ್ಲ ಬೇಡ ಬಿಡಿಸಲ್ಲ, ಹಿಸ್ಟ್ರಿ ನೋಡ್ಸೋ ಜಾಗ್ರಫಿ ನೋಡ್ಸೋ ತಗೊಳ್ಳ ಬೇಡ ಸರ್, ಯಾಕೆ ಬೇಡ ಸರ್, ಏನ್ ಸರ್ ವ್ಯತ್ಯಾಸ ಇದೆ, ಅದೇ ಭಾರತ ಮೇಲೆ ಹಿಮಾಲಯ ಕೆಲವೇ ಹಿಂದೂ ಮಹಾಸಾಗರ ಈ ಕಡೆ ಆ ಕಡೆ ಬಂಗಾಳ ಕೊಲ್ಯ ಸಮುದ್ರ ಏನ್ ವ್ಯತ್ಯಾಸ ಇಲ್ಲ ಸರ್, ಎಲ್ಲ ಸೇಮ್ ಇದೆ ಸರ್ ನಮ್ಮ ಮಕ್ಕಳಲ್ಲ ಸರ್ ಅಂತ. ಆದರೂ ಹೇಳ್ತೀನಿ ಬರ್ಕೋ ಅಂದಾಗ ಹುಡುಗ ಹೇಳ್ತಾನೆ, ಸರ್ 25 ವರ್ಷಗಳಿಂದ ನಮ್ಮ ಅಪ್ಪನಿಗೂ ನೀವೇ ಮಿನಿಸ್ಟರ್ ಆಗಿದ್ದೀರಿ ಸರ್, ಆದ್ರೆ ನೀವು ನೋಟ್ಸ್ ಬರ್ಸಿದ್ದೀರಾ ಸರ್, ಆ ನೋಟ್ಸ್ ಮನೆಯಲ್ಲಿ ಇದೆ ಸರ್, ಸಾಕು ಸರ್ ಅದೇ 25 ವರ್ಷ ನೋಟ್ಸ್ ಅಪ್ಡೇಟ್ ಆಗಿಲ್ಲ ಅಂತ ಅಲ್ವಾ. ಆದ್ರೂ ಬರ್ಕೋಬೇಕು ಅಂದ್ರೆ ಅವ್ರು ಬರ್ಕಲಿಲ್ಲ, ನಮ್ಮ ಅಪ್ಪನ ನೋಟ್ಸ್ ಇದೆ. ಇವನೊಂದು ನೋಟ್ಸ್ ಅನ್ನ ಬರೆದು ಎತ್ಕೊಂಡ್ಬರೋ, ಯಾವ್ದೋ ಒಂದು ನೋಟ್ಸ್ ಬೈಬಲ್ ತರ ಭಗವದ್ಗೀತೆ ತರ, ಅದು ಯಾವ್ದೋ ಒಂದು ಬಹಳ ಆ ನೋಟ್ಸ್ ಇಟ್ಕೊಂಡು ಪಾಠ ಮಾಡ. ಇದು ಹೇಳ್ತಾರ 50-60 ವರ್ಷಗಳಿಂದ ಕಟ್ಟೆ ಆ ನೋಟ್ಸ್ ಮಾರ್ಚಿ ತಿಂಗಳಲ್ಲಿ ಯಾವಾಗ ಕಲ್ತ್ಕೊಂಡು ಹೋಗ್ರು. ಯಾಕೆ ಬಹಳ, ಯಾಕೆಂದ್ರೆ ಮೇಸ್ಟ್ರುಗಳು ಕೂಡ ನೋಟ್ಸ್ ಅದ್ಭುತವಾಗಿರುತ್ತೆ. ಬೇರೆ ಬೇರೆ ಲೈಬ್ರರೀಸ್ ಬೇರೆ ಬೇರೆ ಬುಕ್ಸ್ ಎಲ್ಲ ರೆಫರ್ ಮಾಡಿ ನಿಮಗೆ ಮಧುವನ್ನ ಯಾವ ದುಡ್ಡಿ ಸಂಗ್ರಹಿಸಿ ಕೊಡುತ್ತೋ ಆ ರೀತಿಯಲ್ಲಿ ಮಾಡಿರ್ತಾರೆ ನೋಟ್ಸ್ ನ, ತುಂಬಾ ಅದ್ಭುತವಾಗಿರುತ್ತೆ ಮೇಸ್ಟ್ರುಗಳ ನೋಟ್ಸ್. ಅದು ಕಳವಾಗುತ್ತೆ, ಸ್ಟಾಫ್ ರೂಮ್ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನ್ರಿ ಕಸ್ತೂರಿ ಅವ್ರೆ ನೋಟ್ಸೇ ಕಳವಾಗ್ಬಿಟ್ಟಿದ್ಯಲ್ಲ ನಾಳೆಯಿಂದ ಪಾಠ ಇಲ್ವಾ ಅಂತ ಕೇಳ. ಇಲ್ಲ ನಮ್ಮ ಹುಡುಗರು ವಾಪಸ್ ಅಂತ ಕೊಡ್ತಾ ಇದ್ದಾರೆ ನೋಟ್ಸ್, ಮಾರ್ಚ್ ತಿಂಗಳು ಎಕ್ಸಾಮ್ 15 ದಿನ ಇದೆ, ಯಾವಾಗಾದ್ರೂ ವಾಪಸ್ ಅಂತ ಕೊಡ್ತಾನ, ಇಲ್ಲ ತಂದು ಕೊಡ್ತಾರ ಅವ್ರ ಮೇಲೆ ನನಗೆ ಗ್ಯಾರಂಟಿ ಇದೆ ಅಂತ ಮಾಸ್ಟರ್ ಹೇಳಿದ್ರು. ಏನ್ ಏನ್ ಬೆಟ್ಟಿಂಗ್, ಈಗ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಒಂದು ವೇಳೆ ಹುಡುಗ ನೋಟ್ಸ್ ತಂದು ಕೊಟ್ರೆ ನೀವೆಲ್ಲರೂ ಸೇರಿ ನನಗೆ ದೋಸೆ ಕಾಫಿ ಕೊಡಿಸ್ಬೇಕು, ಆ ಕಾಲದಲ್ಲಿ ಅದೇನೇ ಚಾಲೆಂಜ್. ಒಂದ್ ವೇಳೆ ಕೊಳ್ಳಿಲ್ಲ ಅಂತ ಕೊಡಿಸ್ತಿದ್ದೆ, ಕೊಟ್ರೆ ಇವ್ರು ಕೊಳ್ಳಿಲ್ಲ ಅಂತ ಗೊತ್ತೆ. ಮುರುದಿನ ಮಧ್ಯಾಹ್ನ ಲಂಚ್ ಬ್ರೇಕ್ ಟೈಮ್ ಅಲ್ಲಿ ಸ್ಟಾಫ್ ರೂಮ್ ಅಲ್ಲಿ ಎಲ್ಲ ಕೂತಿರುವಾಗ ಕಿಟಕಿಯಿಂದ ಯಾವನ ರಫ್ ಅಂತ ನೋಡ್ಸ ಟೇಬಲ್ ಮೇಲೆ ಯಾರಿಗೆ ಹೋಗೋದ ಯಾರ ಆಟೋದು ಅಂತ ಗೊತ್ತಿಲ್ಲ. ಹೇಳಿಲ್ಲ ನಮ್ಮ ಹುಡುಗರು ಪ್ರಾಮಾಣಿಕರು ಹಾಕ್ತಾರೆ ನೋಟ್ಸ್ ನ ಬಂದಿದೆ ನೋಟ್ಸ್ ನಾನೇ ಗೆದ್ದೆ ಅಂದ್ರು ಕಸ್ತೂರಿ. ಎಲ್ಲರೂ ಆಶ್ಚರ್ಯ ಆಯ್ತು, ಏನಿದ್ರು ಕೊಟ್ಟು ಅಂದ್ರು ಇದು ಹಿಸ್ಟ್ರಿ ಪಾಠ ಜಾಗೃತಿ ಪಾಠ ಇಂಗ್ಲಿಷ್ ಮೀಡಿಯಮ್, ಆದ್ರೆ ನಾನು ಬರ್ಕೊಳ್ಳೋದು ಮಲಯಾಳಂ ಲಿಪಿ ಇರುತ್ತೆ ಮಲಯಾಳ. ಈ ತರಹದ ಅನೆಕ್ಡೋಟ್ಸ್ ಗಳು ಸಿಗುತ್ತೆ, ಬೇಕಾದ್ರೆ ಸಿಗುತ್ತೆ. ಇದನ್ನ ನಾವು ಬದುಕಿನ ಜೊತೆಗೆ ತಗೊಂಡು ಬರ್ಬೇಕು. ಒಂದು ಮಕ್ಕಳ ಬಗ್ಗೆ ಅದ್ಭುತ ರೀತಿಯಲ್ಲಿ ಎದುರುಗಡೆ ವಿವೇಕಾನಂದರು ಕಾಣ್ತಾ ಇದ್ದಾರೆ, ಅದಕ್ಕೆ ನೆನಪಾಗ್ತಾ ಇದೆ ಒಂದು ಮಾತವ ಹೇಳ್ತಾರೆ, ಡೆಸ್ಟಿನಿ ಆಫ್ ದಿಸ್ ನೇಷನ್ ನಮ್ಮ ದೇಶದ ಭವಿಷ್ಯ
is being shaped in the classrooms, not elsewhere. Classroom ಗಳಲ್ಲಿ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡಲಾಗುತ್ತದೆ ಅಂತ ವಿವೇಕಾನಂದರು ಆಕಾರ ಕೇಳಿದ್ದಾರೆ. ಕ್ಲಾಸ್ ರೂಮ್ ಎಷ್ಟು ಮುಖ್ಯ, ಮಕ್ಕಳು ಎಷ್ಟು, ಮಕ್ಕಳೇ ಮುಂದಿನ ಭವಿತವ್ಯದ ಒಂದು ಲೀಡರ್ಸ್ ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಮ ದೇಶದ ಭವಿಷ್ಯ ಅಂತಂದ್ರೆ ಅದು ಎಂಪಿಗಳ ಕೈಯಲ್ಲಿಲ್ಲ, ಎಂ ಎಲ್ ಎ ಕೈಯಲ್ಲಿಲ್ಲ, ಅಧಿಕಾರಿಗಳ ಕೈಯಲ್ಲಿಲ್ಲ, ಪಾರ್ಲಿಮೆಂಟ್ ವಿಧಾನಸೌಧದಲ್ಲಿಲ್ಲ, ನಮ್ಮ ಮಕ್ಕಳ ಕೈಯಲ್ಲಿದೆ. ಅಂತ ಮಕ್ಕಳನ್ನ ನಾವು ರೂಪಿಸ್ತಾ ಇದ್ದೀವಿ, ಅಂತ ಮಕ್ಕಳನ್ನ ರೂಪಿಸ್ತಾ ಇದ್ದೀವಿ. ಇದಕ್ಕೆ ಪೇರೆಂಟ್ಸ್ ಸಹಕಾರ ಬಹಳ ಬೇಕಾಗ್ತದೆ. ಪೇರೆಂಟ್ಸ್ ಸಹಕಾರ ಏನು ಮಾಡಕ್ ಆಗತ್ತ? ಯಾಕಂದ್ರೆ ಏನಾಯ್ತು ಅಂತ ಅವ್ರು ಕೂಡ ಫಾಲೋ ಮಾಡ್ಬೇಕಾಗ್ತದೆ. ಮಕ್ಕಳು ದೇಶದ ನಿರ್ಧಾರ ಮುಂದೆ ಮಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ, ಅದನ್ನು ಹೇಳ್ತಾ ಇದ್ದೀನಿ. ಈ ಉದಾಹರಣೆಗಳಲ್ಲಿ ಮಕ್ಕಳನ್ನ ನಾವು ಬೆಳೆಸ್ತೀವಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಕವಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳನ್ನ ಸಾಕ್ತೀವಿ ಅನ್ನೋದಕ್ಕೆ ವಿರೋಧ, ಬೆಳೆಸೋದು ಮಕ್ಕಳು ಸಾಕೋದು ಬೆಳೆಸೋದು, ಮಕ್ಕಳನ್ನ ಸಾಕ್ತೀವೋ ಬೆಳೆಸ್ತೀವೋ, ಏನ್ ಹೇಳಿ, ಮಕ್ಕಳ ಸಾಕ್ತೀವ ಅಥವಾ ಮಕ್ಕಳ ಬೆಳೆಸ್ತೀವ? ಸಾಕ್ತೀವ, ಬೆಳೆಸ್ತೀವಿ. ಮಕ್ಕಳನ್ನ ಸಾಕ್ತೀವಿ ಅಂತ ಮಾತ್ರ ಹೇಳ್ಬೇಡ ಅಂತ ಅವ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಮಕ್ಕಳನ್ನ ಸಾಕೋದಲ್ಲ, ಸಾಕೋದೇನು, ನಾವು ಪ್ರಾಣಿಗಳನ್ನ ಸಾಕ್ತೀವಿ, ಬೆಕ್ಕನ್ ಸಾಕ್ತೀವಿ, ನಾಯಿನ್ ಸಾಕ್ತೀವಿ, ಎಮ್ಮೆನ್ ಸಾಕ್ತೀವಿ, ಹಸು ಸಾಕ್ತೀವಿ. ಅವು ಯಾವತ್ತೂ ನಮ್ಮ ಕೈ ಕೆಳಗಡೆನೆ ಇರುತ್ತೆ, ನಮ್ಮ ಮೇಲೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಕಿದ ಯಾವುದೇ ಪ್ರಾಣಿ ಆಗ್ಬೋದು, ಇನ್ಕ್ಲೂಡಿಂಗ್ ಆನೆ. ನೀವು ಆನೆ ಸಾಕಿದ್ರು ಮೇಲೆ ಮಾವುತ ಕೂತು ಅಂಕುಶದಿಂದ ಅದನ್ನ ಇದನ್ ಮಾಡ್ತಾನೆ, ಗೈಡ್ ಮಾಡ್ತಾನೆ, ಅದನ್ನ ಕಂಟ್ರೋಲ್ ಮಾಡ್ತಾನೆ. ಅದರಿಂದ ಮಕ್ಕಳನ್ನ ಬೆಳೆಸ್ತೀವಿ. ಯಾವ ಮಟ್ಟಕ್ಕೆ ಬೆಳೆಸ್ತೀವಿ ಅಂದ್ರೆ, ಮಕ್ಕಳು ನಮಗಿಂತ ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆಯಿಂದ ಬೆಳೆಸ್ತೀವಿ. ಹೀಗಾಗಿ ಮಕ್ಕಳನ್ನು ಬೆಳೆಸ್ತಕ್ಕಂಥ ಈ ಕೈಂಕರ್ಯ ಇದು ಬಹಳ ಮುಖ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಚೈಲ್ಡ್ ಇಸ್ ಫಾದರ್ ಆಫ್ ಪ್ಯಾರೆಂಟ್. ಮಕ್ಕಳು ಪೇರೆಂಟ್ಸ್ನ, ಇವರು ಚೈಲ್ಡ್ ಇಸ್ ಫಾದರ್ ಆಫ್ ಪ್ಯಾರೆಂಟ್. ಏನು ಆಶ್ಚರ್ಯದ ಸ್ಟೇಟ್ಮೆಂಟ್. ಮಕ್ಕಳಿಂದ ಕಲಿಯುವಂತ ಬೇಕಾದಷ್ಟಿದೆ. ಇವತ್ತು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇರಬೇಕು, ಅವರಿಗೆ ಈ ಮೊಬೈಲ್ ಅಲ್ಲಿ ಇರತಕ್ಕಂತ ಜ್ಞಾನ ನಮಗೆ ಇಲ್ಲ. ಕರೆಕ್ಟಾ? ಏನೇ ಆಪ್ ಡೌನ್ಲೋಡ್ ಮಾಡ್ಬೇಕಾದ್ರೂ ನನ್ನ ಮಗನಿಗೆ ಮೊಮ್ಮಗನ್ ಕೊಡ್ತೀನಿ, ರಪ್ಪಂತ ಮಾಡ್ಕೊಡ್ತಾರೆ. ಮತ್ತೆ ಅವ್ರಿಗೆ ಮೊಬೈಲ್ ಕೊಡಬಾರ್ದು ಅಂತ ಎಲ್ಲ ಶಾಲೆಗಳಲ್ಲೂ ಹೇಳ್ತಾರೆ, ಇಲ್ಲೂ ಹೇಳ್ತಾರೆ. ಯಾಕಂದ್ರೆ ಅದ್ರಲ್ಲಿ ಕೆಡೋ ಅಂಶಗಳೇ ಜಾಸ್ತಿ ಇರುತ್ತೆ, ದಯವಿಟ್ಟು ಜಾಸ್ತಿ ಇರುತ್ತೆ. ಯಾವ್ಯಾವ ವಯಸ್ಸಿಗೆ ಏನ್ ತಿಳಿಬೇಕು ಅದು ತಿಳಿಬೇಕು, ಅದಕ್ಕೆ ಮುಂಚೆ ತಿಳಿದಾಗ ಅನಾಹುತಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಮೊಬೈಲ್ ಎಲ್ಲ ಕಡೆನೂ ಇಲ್ಲ, ಕೊಡೋದಿಲ್ಲ. ನಾವು ಕೆಲಸ ಮಾಡೋ ಜಾಗದಲ್ಲಿ ಇಲ್ಲ, ಸೀನು ನನ್ನ ಮಗ ಕೆಲಸ ಮಾಡ್ತಾನೆ, ಅಲ್ಲಿ ಮೊಬೈಲ್ ಕೊಡೋದಿಲ್ಲ, ಆಚೆ ಇಟ್ಟು ಬರಬೇಕು. ಯಾಕಂದ್ರೆ ಅದನ್ನ ಡಿಸ್ಟ್ರಾಕ್ಟ್ ಆಗುತ್ತೆ ಮನಸ್ಸು, ಎಲ್ಲೆಲ್ಲೋ ಮಧ್ಯದಲ್ಲಿ ಯಾವ್ದೋ ಮೆಸೇಜ್ ನೋಡ್ಬೇಕು, ಇನ್ನೇನೋ ಆಗ್ಬೇಕು. ಆದ್ದರಿಂದ ಬಿಡು, ದೊಡ್ಡ 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 ಆಫೀಸರ್ಗಳು ಅವರೆಲ್ಲ ಬಿಡಲ್ಲ. ಮತ್ತೆ ಅರ್ಜೆಂಟ್ ಕಮ್ಯುನಿಕೇಶನ್ ಇದ್ರೆ ನೀವು ಆಫೀಸ್ ಲ್ಯಾಂಡ್ ಲೈನ್ ಕಮ್ಯುನಿಕೇಟ್ ಮಾಡಿ ಅವ್ರು ಚೀಟಿ ಬರ್ತ್ ಕಳಿಸ್ತಾರೆ, ನಿಮ್ಮ ಅಜ್ಜಿ ಮೈಸೂರು ಅಂತ ಹೋಗ್ಬೇಕಂತೆ ಅಂತ, ಅದು ಹೆಂಡತಿನೇ ಕಳಿಸಿರ್ತಾರೆ ಅಷ್ಟು ಸಲ, ಬಂದ್ಬಿಡಿ ಬೇಗ ಅಂತ. ಅದು ಬೇರೆ ವಿಷಯ. ಹೀಗೆ ಮೊಬೈಲ್ ನೋಡೋದಿಲ್ಲ. ಇಲ್ಲಿ ಕೂಡ ಅಷ್ಟೇ, ಅದೊಂದು ನನಗೆ ಬಹಳ ಇಷ್ಟ ಆಗ್ತಕ್ಕಂಥದ್ದು. ಅಲ್ಲಿ ಮಕ್ಕಳು ಹಠ ಮಾಡುತ್ತೆ, ಹಠ ಮಾಡಿದಾಗ ಅದರ ರಾಗಕ್ಕೆ ತಾಳಕ್ಕೆ ನಾವು ಕುಣಿತಾ ಇದ್ರೆ ಮಕ್ಕಳು ಹಾಳಾಗೋಗ್ತದೆ. ಇದಕ್ಕೆ ಅನೇಕ ಉದಾಹರಣೆಗಳಿವೆ. ನಾನು ಚಿಕ್ಕಂದಿನಲ್ಲಿ ಓದಿದ್ದು ಕೋವೇ ಶೇಷಾದ್ರಿ ಅಂತ ನಮ್ಮ RSS ಅಲ್ಲಿ ದೊಡ್ಡ ಪ್ರಚಾರಕರಾಗಿದ್ರು. ಅವರು ಕೆಮಿಸ್ಟ್ರಿ MA ನಲ್ಲಿ ರ್ಯಾಂಕ್ ತಗೊಂಡ ನಂತರ ಎಲ್ಲಾ ಬಿಟ್ಟು ಸಿಂಗಲ್ ಆಗಿ ಪ್ರಚಾರಕ್ಕಾಗಿ ಹಿಡಿದು ದೇಶಕ್ಕೋಸ್ಕರ ಬಂದರು, ವೈಚಾರಿಕ ಪ್ರಬಂಧಗಳನ್ನು ಬರೆದರು. ಅವ್ರು ಬಂದ ಒಂದು ಪ್ರಬಂಧ ನನಗೆ ನೆನಪಾಗ್ತಾ ಇದೆ, ಬಹಳ ವರ್ಷದ ಹಿಂದಿನ ಹಿಂದೆ ಓದಿ ಮಕ್ಕಳು ಪೇರೆಂಟ್ಸ್ ನೋಡಿದಾಗ ನೆನಪಾಗ. ಬಳ್ಳಾರಿ, ಬಳ್ಳಾರಿಯ ಬಿಸಿಲು ನಿಮಗೆ ಗೊತ್ತಿದೆ. ತಾಯಿ ಮತ್ತು ಒಂದು 6 ವರ್ಷದ ಮಗ ಒಂದೇ ಕ್ಲಾಸ್ ಇರ್ಬೋದೆ, ಅವರಿಬ್ಬರು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಮಧ್ಯಾಹ್ನ 11:30 ಒಂದೂವರೆ ಮಗಳ ಅಲ್ಲಿ ಜಟ್ಕಾದಲ್ಲಿ ಬರ್ತಾ ಇದ್ದಾರೆ. ಜಟ್ಕಾದಿಂದ ಹೇಳಿದ್ರು, ಅಮ್ಮ ಹೇಳಿದ್ರು, ಹುಟ್ಟಿ ತಗೊಂಡ್ರು ದೇವರಿಗೆ, ಮಗು ಎಳಿಯಿದ್ದು ಕಾಲು ಸುಡ್ತಾ ಇದೆ, ರಪ್ಪಂತ ಹೋಗ್ತು. ನಾವು ಬರಲ್ಲ, ನಾನು ಚಪ್ಪಲಿ ಹಾಕೊಂಡೆ ಬರ್ತೀನಿ, ನಾನು ನಂಗಾಗಲ್ಲ, ಚಪ್ಪಲಿಯಿಂದ ನಡೆಯಕ್ಕೆ ಆಗಲ್ಲ. ಏನ್ ಮಾಡ್ತೀರಾಗ, ಎತ್ಕೊಂಡು ಹೋಗೋ ಮಗು ಅಲ್ಲ, ಭವಿಷ್ಯ ಶೇಷಾದ್ರ ಲೇಖನದಲ್ಲಿ ಇದೆ ಮಗು, ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ, ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ಹೋದ್ರೆ ಫಲ ಸಿಗಲ್ಲ. ನಾನು ಹೋಗ್ತಾ ಇದ್ದೀನಿ, ಬಂದ್ರೆ ಬಾ, ಇದು ಜಟಕದಲ್ಲಿ ಕೂತಿದ್ರು ತಾಯಿ ಹೊರಡುತ್ತೆ, ಅಮ್ಮ 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 ಬಂದೆ ಅಂತ ಬಿಸಿಲಲ್ಲೇ ಹೊರಟು ಓಡಿ ಬರ್ತಾನೆ ಹಿಂದೆ. ಇದು ತಾಯಿ ಮಗುಗೆ ಕಲಿಸಿದ ಪಾಠ ಅನ್ನೋದನ್ನ ನೀವು ಯಾಕೆ ಬರ್ತಾರೆ.
ಅದರ ಕ್ಯೂನ್ ಏನು ಮಾಡ್ತಾರೆ ಅರ್ಥಕ್ಕ ಶಾಲೆಯ ಬಗ್ಗೆ ಮಾತು ಬಂದಾಗ ಗೌರವದಿಂದ ಮನೆಯಲ್ಲಿ ಮಾತಾಡ್ಬೇಕಾಗುತ್ತೆ. ಮಕ್ಕಳು ಪೇರೆಂಟ್ಸ್ ಅನ್ನ ರೆಡಿ ಮಾಡ್ತಾರೆ, ಕಲಿಸ್ತಾರೆ. ಹೇಗೆ ಅಂತಂದ್ರೆ, ಮಕ್ಕಳು ಎದುರುಗಡೆ ಇದ್ರೆ ತಂದೆ ತಾಯಿ ಜಗಳ ಆಡೋದು ಕರೆಕ್ಟ್ ಆಗ್ತಾರ ಆಡಲ್ಲ. ಯಾಕೆ? ಮಗು ಗಮನಿಸ್ತಾ ಇದೆ, ನೀವು ಜಗಳ ಆದ್ರೆ ನಾಳೆ ಅದು ಕೂಡ ಜಗಳ ಆಡೋದನ್ನು ಕಲಿಯುತ್ತೆ, ಮತ್ತೆ ನಿಮ್ಮ ನಡೆನುಡಿಯನ್ನು ಫಾಲೋ ಮಾಡುತ್ತೆ. ಒಂದು ಯಾವುದೋ ಒಂದು ಪುರೋಹಿತರ ಮನೆಯಲ್ಲಿ ಒಂದು ಮಗು ಬಿಟ್ರೆ ಪ್ರಾರಂಭದಿಂದಾನೇ ಮನಸ್ಸುಗಳು ಎಡೋದು ಶುರು ಮಾಡುತ್ತೆ. ಯೋಚನೆ ಮಾಡಿ, ಆದರೆ ಪೇರೆಂಟ್ಸ್ ಏನ್ ಮಾಡ್ತಾರೋ ಮಕ್ಕಳನ್ನ ಕರೆಸ್ತಾರೆ. ಬೆಳಿಗ್ಗೆ ಊಟ ಮಾಡಕ್ ಮುಂಚೆ ಎಷ್ಟೋ ಜನ ಆ ಊಟವನ್ನ ಕಣ್ಣು ಹೊತ್ಕೊಂಡು ತಿಂತಾರೆ. ನಿಮ್ಮಲ್ಲಿ ಇದೆಯಾ ಕೆಲವರು ಮಾಡ್ತಿರಲ್ಲ, ಯಾವುದೇ ಒಂದು ಊಟ ಆದ್ರೂ ಕೂಡ ಇದು ವೀರಶೈವರು ಜಾಸ್ತಿ ಇದೆ ಸಂಸ್ಕೃತಿ. ಸೊ ಕಣ್ಣು ಹೊತ್ಕೊಂಡು ತಿನ್ನುವಂತ. ಸೊ ಇದನ್ನ ಅಪ್ಪ ಅಮ್ಮ ಮಾಡಲಾಗ ಅಪ್ಪ ಅಮ್ಮ ಮಾಡಲಾಗ ಮಗು ಕೂಡ ಅದನ್ನ ಫಾಲೋ ಮಾಡ್ತಾರೆ. ಆ ಮಗುಗೆ ನೀವು ಪರೋಕ್ಷವಾಗಿ ಕಲಿಸ್ತಾ ಇದೀರ, ನೀವೇ ಅದನ್ನ ಅಥವಾ ಅಥವಾ ಬಿಹೇವ್ ಮಾಡಿದ್ರೆ ಆ ಮಕ್ಕಳು ಕೂಡ ಅದೇ ಜಾಗದಲ್ಲೇ ಹೋಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಅನುಕರಣೆ ಸರಿ ಇರಬೇಕು ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಸರಿಯಾದ ಜನ ಸರಿಯಾದ ಜಾಗದಲ್ಲಿ ಹಾಕಬೇಕು, ಇಷ್ಟೊಂದು ಮಿಸ್ ಮ್ಯಾಚ್ ಆಗಿದೆ. ಟೀಚರ್ಸ್ ನನಗೆ ನಾನು ಕೇಳ್ಪಟ್ಟಿದ್ದೀನಿ ನೋಡಿದ್ದೀನಿ ಮತ್ತು ಈ ಫಲಿತಾಂಶನೇ ನನಗೆ ಸಾಕು, ಬೇರೆ ಎಕ್ಸ್ಪ್ಲನೇಷನ್ ಏನು ಬೇಡ. ಅತ್ಯಂತ ಉತ್ತಮವಾದ ಗುರುಗಳಿಂದ ಟೀಚರ್ಸ್ ಇರ್ತಕ್ಕಂತ ಶಾಲೆ ಇದು ಅಂತ ಆ ಫಲಿತಾಂಶನೇ ನನಗೆ ಹೇಳ್ತಾರೆ. ಅವರಿಗೆ ನಮ್ ಸಪೋರ್ಟ್ ಬೇಕು. ಅವ್ರು ಇವರು ಡಿ ಸಿ ಅವ್ರು ಹೇಳ್ತಾ ಇದ್ರು, ಅವ್ರೆ ಡಿ ಸಿ ಇದ್ರೆ ಚಂದ್ರಾಸ್ ಅವ್ರಿಗೆ ಡಿ ಸಿ ಅಂತ ಕರೀತೀನಿ, ಯಾಕಂದ್ರೆ ಅವರು ಇಲ್ಲಿ ಡಿ ಸಿನು ಹೌದು, ಅವ್ರ ಇನ್ಶಿಯನ್ಸ್ ಡಿ ಸಿ ಹೌದು. ಅವರು ಶಾಲೆ ಪಿ ಯು ಸಿಗೆ ಇನ್ನೊಂದು ವಿಂಗ್ ಮಾಡಬೇಕು, ಅಲ್ಲಿ ನಾವು ಕಟ್ಟಬೇಕು ಅಂತ ಇದೆ. ಇವತ್ತು ಮುಂಚೆ ರಾಜಾಶ್ರಯದಲ್ಲಿ ಸಂಗೀತಗಾರರು ಬೆಳೀತಾ ಇದ್ರು, ವಿದ್ಯಾರ್ಥಿಗಳು ಬೆಳೀತಾ ಇದ್ರು, ಇವತ್ತು ಜನಾಶ್ರಯದಲ್ಲಿ ಬೆಳಿಬೇಕಾಗುತ್ತೆ. ನೀವು ರಾಜರು ನಂಬಿಕೊಂಡ್ರೆ ಏನು ಆಗೋದಿಲ್ಲ. ಆ ದೃಷ್ಟಿಯಿಂದ ಇದು ಜನಗಳ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಶಾಲೆಗೆ ಏನ್ ಬೇಕು ಅಂತ ಅಲ್ಲಿ ಸೇವೆ ರಾಮ ಸೇತುವೆ ಕಟ್ಟಿದಾಗ ಅಲ್ಲಿ ಮರಳನ್ನು ಸಪ್ಲೈ ಮಾಡ್ತಾರಂತೆ. ಹೆಂಗ್ ಸಾಧ್ಯ ಅದು? ಹಾಗೆ ಅಳಿಲು ಸೇವೆಯನ್ನು ಮಾಡೋ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಒಂದು ಶಾಲೆ ಇವತ್ತು ಕಟ್ಟೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಇದು ನಾನು ಕಂಡಂತೆ 2000 ಮಕ್ಕಳಿಗೆ ಇಕ್ಕಟ್ಟಾಗುವಂತ ಜಾಗ. ಯಾರೇ ಬಂದರೂ ನೀವು ತಗೋತೀರ, ಯಾವೇ ಪೇರೆಂಟ್ ಬಂದರೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಾನು ಹೋಗ್ತೀನಿ, ಇದೇ ರೇಟ್ ಅಲ್ಲಿ ಮಕ್ಕಳು ಬರೋಕ್ ಶುರು ಆದ್ರೆ ಜಾಗ ಸಾಲದ, ನಾವು ಬೇರೆ ಕಡೆ ಶಿಫ್ಟ್ ಆಗಬೇಕು. ಆ ಶಿಫ್ಟ್ ಆಗುವಾಗ ನಾವು ಹೇಗೆ ಭಾಗಿಯಾಗ್ಬೋದು ಅನ್ನೋದು ಕೂಡ ಪೇರೆಂಟ್ಸ್ ಯೋಚನೆ ಮಾಡ್ಬೇಕು. ನಾನು ಪೇರೆಂಟ್ಸ್ ಅವ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು. ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಈ ಪರಿಸ್ಥಿತಿ ಇಲ್ಲ. ಅಲ್ಲಿ ಶ್ರೀರಾಮಪುರದಲ್ಲಿ ಡಕನ್ ಸ್ಕೂಲ್ ಅಂತಿದೆ, ಮಕ್ಕಳೆಲ್ಲ ಫುಟ್ಬಾಲ್ ಕಲ್ಕೊಂಡು ತಿಂಡಿ ತಿಂತಾ ಇರ್ತಾರೆ. ಅವರು 1 ಲಕ್ಷ ರೂಪಾಯಿ ಡೊನೇಷನ್ ನಿಧಿಗೆ ಬಿಲ್ಡಿಂಗ್ ಬಣ್ಣದ 1 ಲಕ್ಷ ಪ್ರತಿ ವಸೂಲಿ ಮಾಡ್ತಾರೆ ಫಸ್ಟ್ ಟೈಮ್ ಅಡ್ಮಿಷನ್ ಆಗುವಾಗ. ಅದೆಲ್ಲೋ ಹೋದ್ರೆ ಇಲ್ಲಿ ಡೊನೇಷನ್ ತಗೊಂಡ್ರು ಸೈಟ್ ಅಲ್ಲಿ ಇದೆ, ಜಾಗ ಅಲ್ಲಿ ಇದೆ, ಕರೆಕ್ಟಾಗಿ ತಗೋತಾರೆ ಅಷ್ಟೇ. ಆದ್ರೆ ನಿಜವಾದ ಡೊನೇಷನ್ ಕೊಡಬೇಕಾದ ಜಾಗದಲ್ಲಿ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಅನ್ನೋದು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಅಲ್ಲಿ ಬಹುಶಃ ನಿಮ್ಮ ಹೇಳಬೇಕಾದ ಕೆಲವು ವಿಚಾರಗಳು ಮುಖ್ಯವಾದದನ್ನ ಹೇಳಿದ್ದೀನಿ ಅಂತ ಹೇಳ್ತೀನಿ. ನಮಗಿಂತ ಟೀಚರ್ಸ್ ನೆನಪು ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಪೊಲೀಸ್ ಫಂಕ್ಷನ್ ಹೋಗಿದ್ದೆ, ಒಂದು ತಿಂಗಳ ಹಿಂದೆ ಒಬ್ಬ ಪೊಲೀಸ್ ಆಫೀಸರ್ ಹೇಳಿದ ಮಾತು ನಿಮ್ ಜೊತೆ ಹಚ್ಚಿರುತ್ತೆ. ಇವತ್ತು ಪೇರೆಂಟ್ಸ್ ಮಕ್ಕಳನ್ನ ಹೊಡೆಯಲ್ಲ, ಕರೆಕ್ಟಾ? ಹೊಯ್ತಾರೆ, ರೇಗ್ತಾರೆ, ಕರೆಕ್ಟ್ ಅಲ್ಲ ಸರ್? ಹೆಂಡತಿ ನೋಡಿದ್ದಾರೆ, ಅದನ್ನ ಮಗು ನೋಡಿದ್ರು ಸರಿಯಾ? ಏನ್ ರೆಸ್ಪಾನ್ಸ್ ಇಲ್ಲ. ಇವ್ರು ನಡ್ತಾ ಇದ್ದಾರೆ, ಅಷ್ಟು ನಿಂತಾರೆ, ಅಲ್ಲಿ ಹೊಡೆಯಲ್ಲ ಹೋಗ್ತಾ ಇತ್ತು. ಬೀಚಿ ಒಂದು ಬರೀತಾರೆ, ಹೆಂಡತಿನ ಯಾವಾಗ ಹೊಡೆಯಬಹುದು ಅಂತ ಪುಸ್ತಕ ಇದೆ. ಹೆಂಡತಿನ ಯಾವಾಗ ಅಲ್ಲ, ಹೆಂಡತಿನ ಎಲ್ಲಿಯವರೆಗೆ ಹೊಡೆಯಬಹುದು ಅಂತ ಬುಕ್ ಬುಕ್ಕು ಪ್ರಬಂಧನ ಗೊತ್ತಿದೆ. ಅದರಲ್ಲಿ ಅವರು ಉತ್ತರ ಕೊಡ್ತಾರೆ, ಹೆಂಡತಿನ ಎಲ್ಲಿಯವರೆಗೆ ಹೊಡೆಯಬಹುದು ಅಂದ್ರೆ ಅವಳು ವಾಪಸ್ ತಿರುಗಿ ಹೊಡೆಯುವವರೆಗೆ ಹೊಡೆಯಬಹುದು. ಸೊ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಟೂ ಮಚ್ ಆಫ್ ಡಿಸಿಪ್ಲಿನ್ ಇಂಪೋಸ್ ಮಾಡಿದ್ರೆ ರೀಡ್ ಔಟ್ ಆಗುತ್ತೆ. ಡಿಸಿಪ್ಲಿನ್ ತರಬೇಕು, ನಿಜ. ಶಿಸ್ತು ಹೇಳೋದಕ್ಕೆ ಶಾಲೆ ಇದೆ, ಒಳ್ಳೆ ಕಲ್ಚರ್ ಕಲಿಸೋದ್ರ ದಿಶೆಯಲ್ಲಿ ಅಪ್ಪ ಅಮ್ಮ ಟ್ರೈ ಮಾಡ್ಬೇಕಾಗತ್ತೆ. ನಮ್ಮ ಟೀಚರ್ಸ್ ಕೃಷ್ಣಾಸ್ತ್ರಿಗಳು ಅಂತ ಮಾಧುರಿ ಡಿಕ್ಟೇಷನ್ ಅಲ್ಲಿ ಅವ್ರು ಇದ್ಕೊಡೋರು, ನಮಗೆ ಮ್ಯಾಥಮೆಟಿಕ್ಸ್ ಕೊಡೋರು. ಹಾಗಾದ್ರೆ
ಡಿಕ್ಟೇಷನ್ ಮ್ಯಾಪ್ಸ್ ಹೇಗಿದ್ದಾರೆ ಬರ್ಕರ್ಗಳು 175 ರೂಪಾಯಿಗೆ ಒಂದು ಎಮ್ಮೆ ಆದ್ರೆ ನಮ್ ಕಾಲದಲ್ಲಿ ಸರ್ ನಾವು ಹೋಗಿದ್ದಾಗ 1960s ಅಂತ ಇಟ್ಕೊಳ್ಳಿ 125 ರೂಪಾಯಿ ಒಂದು ಎಮ್ಮೆ ಸಿಗ್ತಾ ಇತ್ತು. ಇವತ್ತು ಗಟ್ಟಿಯಾಗಿರೋ 4 ಲೀಟರ್ ಹಾಲು ಬರುತ್ತಿಲ್ಲ. ಆಗ ನೋಡಿ ಹೆಂಚಿಲ್ದಾಗಿ 125 ರೂಪಾಯಿ ಒಂದು ಎಮ್ಮೆ ಆದ್ರೆ ಡಿಕ್ಟೇಷನ್ ಲೆಕ್ಕಕ್ಕೆ 525 ರೂಪಾಯಿ ಎಷ್ಟೇ ಮೇಲೆ ಲೆಕ್ಕ ಮಾಡಿ ಹತ್ತೆಂಟ್ನೂರು 51 3 MSG ಕರೆಕ್ಟ್ ಆನ್ಸರ್. ಅವ್ರು ಡಿಕ್ಟೇಷನ್ ಕೊಟ್ಟಾಗ ಎಲ್ಲರೂ ಮಾಡ್ತಾ ಇದ್ದಾರೆ. ನಾನು ಯಾವುದೋ ಜ್ಞಾನದಲ್ಲಿ ಅವ್ರ ಡಿಕ್ಟೇಷನ್ ಕೊಟ್ಟ ಬರ್ಕೊಂಡೆ 125 ರೂಪಾಯಿಗೆ ಒಂದು ಎಮ್ಮೆ ಆದ್ರೆ 525 ಎಷ್ಟು ಅಂತ ನಾನು ಬರ್ಕೊಬಿಟ್ಟಿದ್ದೀನಿ. ಅಲ್ಲಿ ಕಿವಿ ಹಾಕೊಂಡು ಭಾಗ ಮಾಡ್ತೀನಿ ಚಿಲ್ಲರೆ ಬರ್ತಾ ಇದೆ, 3.5 ಬರ್ತಾ ಇದೆ. ಯಾವತ್ತು ಅಷ್ಟೇ ಮನು ಎಮ್ಮೆಗಳು ಮಾತ್ರ ಚಿಲ್ಲರೆ ಬರೋ ಎಮ್ಮೆಗಳು ಬರ ಮನುಷ್ಯರು ಚಿಲ್ಲರೆ ಬರ್ಬೋದು. ಚಿಲ್ಲರೆ ಮನುಷ್ಯರು ಒಳ ಕಡೆ ಇರ್ತಾರೆ, ಈ ಎಮ್ಮೆಗಳು ಚಿಲ್ಲರೆ ಬರ್ತಾ ಇದೆ. ಬಂತೆ ನಾವು ಹತ್ರ 3.5 ಬರ್ತಿದೆ ಬಂತು ಸರ್. ಎಷ್ಟೋ 3.5 ಎಮ್ಮೆ ಅಂತ ಸುಮ್ಮನೆ ಬಿಡ್ತಾರೆ. ಎಷ್ಟೋ ಸರ್ 3 MSG ಸರ್ ಒಂದು ಕರ ಸಾಕ ಮತ್ತೆ ಕಲ್ದು ಹೊಡೆದು ಆಯ್ತಾ ಒಂದು ಟೀ ಸೊಳ್ಳಾಕ ಗೈಗಾಂಟಿಕ್ ಪರ್ಸನಾಲಿಟಿ. 6 ಅಡಿ ಎತ್ತರ ನಮ್ಮ ಗ್ರೇಟ್ ಟೀಚರು, ಭಾರತೀಯತೆ ಬಗ್ಗೆ ಅವ್ರು ಹೇಳಿದ್ದವರು, ಒಂದೇ ಮಾತ್ರ ಗೀತೆ ಕಲಿಸಿದ್ದವರು, ಭಗತ್ ಸಿಂಗ್ ಬಗ್ಗೆ ಅಥವಾ ನಮ್ಮ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಹೇಳ್ಕೊಟ್ಟವರು ಅವರು ಶಾಲೆಯಲ್ಲಿ ಇವನ್ನೆಲ್ಲ ಹೇಳುವಂತ ಕಾಲ ಒಂದಿತ್ತು ಸರ್. ಇತ್ತು ಅವ್ರು ಯಾವ ಸೈಜ್ ಅಂದ್ರೆ ನೀವು WWF ಅಲ್ಲಿ ಪೇಂಟಿಂಗ್ ಮಾಡ್ತಾರೆ ನೋಡಿರ್ಬೋದು ಅಕಸ್ಮಾತ್ ಆಗಿ ಯಾವ ಸೈಜ್ ಅಂತಾರೆ ಅಷ್ಟೇ ಸೈಜ್ ನಮ್ಮ ಮಾಸ್ತರ್. ನಾನು 9th class ಅಲ್ಲಿ ಇದ್ದೀನಿ, ಮಾಸ್ತರು ಲಂಚ್ ಬ್ರೇಕ್ ಅಲ್ಲಿ ಒಂದು ಟಿಫನ್ ಕೇರಿಯರ್ ತಗೊಂಡು ಬರ್ತಾ ಇದ್ದಾರೆ. 2 compartment ಇದೆ, ಒಂದು ಬೆಟ್ಟದ ಕೈಯ ಬೆಟ್ಟದಂತ ಶರೀರ ಪುಟ್ಟ ಆಟಿಕೆ ಕೈಯಲ್ಲಿ ಸರಿ ಮೇಷ್ಟು ಬರ್ತಾ ಇದ್ದಾರೆ. ನಾನು ಸುಮ್ಮನೆ ಇಲ್ಲ ಸರ್ ಅಂದ್ರೆ ಏನಂದ್ರೆ ಸಿಂಹ ಇಷ್ಟು ದೊಡ್ಡ ಚಿರಿಯಲಿಕ್ಕೆ ಇಷ್ಟು ಪುಟ್ಟ ಊಟದಲ್ಲಿ ಸಾಕ ಸರ್ ಅದಕ್ಕೆ ಇದು ಊಟ ಅಲ್ಲ ಇದು ಉಪ್ಪಿನಕಾಯಿ ಊಟ ಜಟಕಾಗಳಲ್ಲಿ ಬರ್ತಾ ಇದ್ದಾರೆ. ಹಾಗೆ ಜಟಕಾಗಳಲ್ಲಿ ಊಟ ಯಾವಾಗ ಅಂದ್ರೆ ಕೈವಾರ ಮಹಾತ್ಮೆ ಅಂತಕ್ಕಂತ ಸಿನಿಮಾದಲ್ಲಿ ಬಕಾಸುರ ಪಾತ್ರವನ್ನ ನಮ್ಮ ಡ್ರಿಲ್ ಟೀಚರ್ ಸಣ್ಣಪ್ಪ ಅವ್ರು ಮಾಡಿದಾಗ ಎತ್ತಿನ ಬಂಡಿಯಲ್ಲಿ ಆಹಾರವನ್ನು ತೆಗೆದುಕೊಂಡು ಹೋದ ಸೀನ್ ಹತ್ತಿರದಿಂದ ನೋಡಿದ್ದೇನೆ ನೆನಪಾಯ್ತು. ಇವ್ರನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಅವರು ಕೊಡದಿದ್ದ ಶಿಕ್ಷೆ MS ಬಾಕ್ಸಿಂಗ್ ಅಂತ ಇಂಗ್ಲಿಷ್ ಟೀಚರ್ ಬಗ್ಗೆ ಮಿಡ್ಲ್ ಸ್ಕೂಲ್ ಅಲ್ಲಿ ಅವರು ಯಾವ ಲೆವೆಲ್ಗೆ ಶಿಕ್ಷೆ ಕೊಡ್ತಿದ್ರು ಅಂದ್ರೆ ಜುಟ್ಟು ಹಿಡಿದು ಗೋಡೆಗೆ ಹೊಡಿತಾ ಇರ್ತಾರೆ ಆ ಲೆವೆಲ್ ಅಲ್ಲಿ ಶಿಕ್ಷೆ ನಮ್ಗೆ ಕೊಡ್ತಾ ಇದ್ದಾರೆ. ಅನೇಕ ಫಾರ್ಮುಲಾಸ್ ಹೇಳ್ಕೊಡೋರು ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ನಾವು 5th class ಇಂದ ನಮ್ಗೆ ಇಂಗ್ಲಿಷ್ ಇದ್ದಿದ್ದಾಗ 3rd person ಸಿಂಗ್ಯುಲರ್ ಎಸ್ ಪ್ರಧಾನ ಅಂದ್ರೆ ಹಿ ಈಗ ಐ ಗೋ ಯು ಗೋ ಹಿ ಗೋಸ್ 3rd person ಸಿಂಗ್ಯುಲರ್ ಎಸ್ ಪ್ರಧಾನ ಈ ತರ ಫಾರ್ಮುಲಾಸ್ ಇವ್ರು ನಂಗೆ ಹೇಳ್ಕೊಟ್ಟು 50 ವರ್ಷ 60 ವರ್ಷ ಇವತ್ತು ನೆನಪಿದ್ರು ಅಂತ ಬೇಸ್ಟ್ರು. ಅವ್ರು ಕೊಡದಿದ್ದ ಶಿಕ್ಷೆ ಹೇಗಿರ್ತಾ ಇತ್ತು ಅಂದ್ರೆ ಆಮೇಲೆ ವ್ಯಾಸಶಾಸ್ತ್ರಿಗಳು ಮೇಷ್ಟ ಅವರು ಅವರು ಸೆಲ್ಫ್ ಶಿಕ್ಷೆ ಅದೊಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಹೀಗೆ ಜಸ್ಟ್ ಇದೆ ಕೈ ಹೊಡಿಬೇಕಾಗಿ ಬೈಕ್ ಇದೆ ನಿಮ್ಗೆ ಕೇಳಿಸ್ತಾ ಇದೆ ಜೋರ ಹೊಡೆದಾಗ ಹುಡುಗಿ ಕೇಳಿಸ್ತಾ ಇದೆ ಏನು ಹುಡುಗರೆಲ್ಲ ಇಲ್ಲ ಇಲ್ಲ ಇನ್ನೂ ಜೋರ ಹೊಡೆಯೋದು ಕೈ ಕೂತ್ಕೊಂಡ್ಬಿಡೋದು ಮನೆಗೆ ಹೋಗಿ ತೀರಿಸಿದ್ರೆ ಪೇರೆಂಟ್ಸ್ ಮತ್ತೆ ಹೊಡೆಯೋರು. ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಆ ಪೊಲೀಸ್ ಫಂಕ್ಷನ್ಗೆ ನಮ್ಮ ಚೀಫ್ ಗೆಸ್ಟ್ ಆಗೋದಿದೆ ಅವ್ರೊಂದು ಉದ್ದಾದ ಮಾತಾಡ ಇವತ್ತು ಮಕ್ಕಳಿಗೆ ಪೇರೆಂಟ್ಸ್ ಹೊಡೆಯೋಂಗಿಲ್ಲ ಹೊಡೀತಾ ಇಲ್ಲ ಶಾಲೆಯಲ್ಲಿ ಮೇಷ್ಟು ಹೊಡೆಯೋಂಗಿಲ್ಲ ಹೊಡೀತಾ ಇಲ್ಲ ಎರಡು ಕಡೆ ಏಟುಗಳು ತಪ್ಪಿಸ್ಕೊಳ್ತಾರೆ. ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಇಷ್ಟು ಏಟು ಬೀಳಬೇಕು ಅಂತ ಪೂರ್ವ ನಿರ್ಧಾರವಾಗಿ ಆಮೇಲೆ ಸಮಾಜಘಾತಕರಾಗಿ ಸಿಕ್ಕಾಕ್ಬಿಡ್ತಾರೆ ಪೊಲೀಸರ ಹತ್ರ ಬರ್ತಾರೆ ಇಲ್ಲೆಲ್ಲ ಮಿಸ್ ಮಾಡ್ಕೊಂಡು ಎಲ್ಲ ಏಟುಗಳು ಪೊಲೀಸರು ಹೊಡಿತಾರೆ. ಇಂಥ ಒಳ್ಳೆ ಮಾತಾಡ ಸರಿಯಾದ ರೀತಿಯಲ್ಲಿ ಮಕ್ಕಳು ಬೆಳೆಸ್ತೇವೆ ಅವಾಗ ಸರಿಯಾದ ಶಿಕ್ಷೆ ಶಿಕ್ಷಕರು ಕೊಡದೆ ಇದ್ದಾಗ ಪೊಲೀಸ್ ಕಲ್ ಸಿಗಾಕತ್ತಾರ ಅಲ್ಲಿಯೇ ಒಳ್ಳೆ ಸಿಗ್ತಾರ ಗೇಟ್ಗಳನ್ನ ಎಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು ಬಡ್ಡೆ ಶಿಲೆಯನ್ನ ಹೆಚ್ಚು ಎಷ್ಟು ಉಳಿಯಿಂದ ಎಷ್ಟು ಜಾಸ್ತಿ ಉಳಿತಾರೋ ಅಷ್ಟು ಪವಿತ್ರವಾಗ್ತಾ ಹೋದ್ರು. ಒಂದು 25% ಗೇಟ್ಗಳು ಆ ಬಂಡೆ ಕೊಟ್ರೆ ನಡ್ಕೊಂಡು ಹೋಗ್ತಕ್ಕಂತ ಮೆಟ್ರ ಆಗುತ್ತೆ ದೇವಸ್ಥಾನಕ್ಕೆ. ಒಂದು 50% ಗೇಟ್ಗಳು ಕೊಡಿದ್ರೆ ಜೈಲಿಗೆ ವಿಗ್ರಹ ಮಾಡ್ತಾರೆ 100ಕ್ಕೆ 100ರಷ್ಟು ಉಳಿಯೇ ಬಿದ್ರೆ ಒಳಗಡೆ ಪವಿತ್ರವಾದ ದೇವರಾಗುತ್ತೆ. ಮಾಡ ಆದ್ರಿಂದ
ಶಿಕ್ಷೆ ಕೊಡಲಿ ಹೋಗ್ತೀನಿ ನಾನು. ಆಮೇಲೆ ಸುಮ್ಮನೆ ಅನ್ನೆಸರಿಯಾಗಿ ಆಸೆಯನ್ನು ತೋರಿಸಿ ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಬೇಕಲ್ಲ, ಆಸೆಯಿಂದ ಗೆಲ್ಲಲ್ಲ. ಆಸೆಯಿಂದ ಗೆದ್ರೆ ಏನಾಗುತ್ತೆ ಅಂತಂದ್ರೆ, ಮಕ್ಕಳು ಯಾವ ಲೆವೆಲ್ ಹೋಗ್ತಾರೆ ಅಂದ್ರೆ, ತಗಲೇ ಮಗು ಒಂದು ಅವರಪ್ಪನ ಬಾ ಚಾಕ್ಲೇಟ್ ದುಡ್ಡು ಕೊಡು ಅಂತ ಕೊಡಲ್ಲ ಅಂತ. ನೀನ್ ಚಾಕ್ಲೇಟ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಎದುರು ಮನೆ ಅಂಕಲ್ನ ಅಪ್ಪ ಅಂತ ಕರಿತೀನಿ, ಎದುರುಕೊಂಡು ಬೇರೆ ಏನು ಕರಿಬಾರ್ದು ಅಂತ ದುಡ್ಡು ಕೊಟ್ಟ ಬ್ಲಾಕ್ ಮೇಲ್ ಲೆವೆಲ್. ಆಮೇಲೆ ಮಕ್ಕಳು ಇವತ್ತಿಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹಾಡು ಕಲಿತಾ ಇದ್ದಾರೆ, ನಿರೀಕ್ಷೆಗಳು ವಿಪರೀತ. ಒಂದು ಸಲ ಶಾಲಾ ಪರ್ಫಾರ್ಮೆನ್ಸ್ ನೀವು ಕೊಡಿ ಪರವಾಗಿಲ್ಲ, ಒಂದು ಸಲ ಡ್ಯಾನ್ಸ್ ಮಾಡಿರ್ತಕ್ಕಂತ ಮಗು, ಒಂದು ಭರತನಾಟ್ಯದ ಒಂದು ಪ್ರಾರಂಭದ ಕಲಿಕೆಯಲ್ಲಿ ಇರ್ತಕ್ಕಂತ ಮಗು ಸರ್ ಟಿವಿಯಲ್ಲಿ ಅವಕಾಶ ಸಿಗುತ್ತ ಸರ್ ಅಂತ ಕೇಳ್ತಾರೆ. ಅಥವಾ ಸಂಗೀತ ಕಲಿತಾ ಇನ್ನು ಪಿಳ್ಳಾರ ಗೀತೆಗಳು ಕೆರೆಯಲ್ಲಿ ಏನೋ ಕೆರೆಯಲ್ಲಿ ಅದು ಹಾಡ್ತಾ ಇರೋದು ಸರ್ ಇದನ್ನ ಹೇಳ್ಬೋದು ಟಿವಿಯಲ್ಲಿ ಅಂತ. ಈ ಓವರ್ ನಿರೀಕ್ಷೆಗಳು ಇಟ್ಕೋಬಾರ್ದು. ಯಾವಾಗ ಏನಾಗುತ್ತೋ ವೆಯ್ಟ್ ಮಾಡಬೇಕು, ವೆಯ್ಟ್ ಅಂಡ್ ಸಿ. ಕಾಲ ಬಂದ್ರೆ ತನಗೆ ತಾನೇ ಆಗುತ್ತೆ, ತನಗೆ ತಾನೇ ಅವಕಾಶ ಸಿಗುತ್ತೆ. ಇದಕ್ಕೆ ಒಂದು ಪದ್ಯ ನೆನಪಾಗ್ತಾ ಇದೆ, ಅಶ್ವತ್ಥಕಟ್ಟೆ ಸುತ್ತಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಇದೆಯಾ ನಿಮ್ಮಲ್ಲಿ ಬರೋದು? ಇದೆಯಲ್ಲ, ಅಶ್ವತ್ಥಕಟ್ಟೆ ಪೂಜೆ ಮಾಡ್ತೀವಿ, ಪವಿತ್ರವಾದ ವೃಕ್ಷ. ಇದ್ರ ಬಗ್ಗೆ ಒಂದು ಕವನ. ಮಕ್ಕಳಾಗ್ಲಿ ಅಂತ ಸುತ್ತಲಿ ಕೊರಟ್ಲು ಅರಳಿ ಮರದ ಕಟ್ಟೆ, ಮಕ್ಕಳಾಗ್ಲಿ ಅಂತ ಸುತ್ತಲಿ ಕೊರಟ್ಲು ಅರಳಿ ಮರದ ಕಟ್ಟೆ, ಒಂದ್ ಸುತ್ತಿನ್ನು ಆಯ್ತೋ ಇಲ್ವೋ ಪುಟ್ಟು ನೋಡ್ಕೊಂಡು ಹೊರಟೆ. ಅಷ್ಟು ಅರ್ಜೆಂಟ್ ಬಿದ್ರೆ ಹೆಚ್ಚಾಗುತ್ತೆ. ಕವಿ ಒಂದ್ ಕಡೆ ಹೇಳ್ತಾರೆ, ಧೀರೇ ಧೀರೇ ಸೇವನ ಧೀರೇ ಸತ್ಕುಚ್ಕೋಯ್ ಮಾಲಿ ಸಿಂಚೆ ಸೌಗಡ ಇರ್ಲಾನೆ ಪಲ್ಕೋಯ್. ಸ್ಲೋಲಿ ಸ್ಲೋಲಿ ಎವ್ರಿಥಿಂಗ್ ವಿಲ್ ಟೇಕ್ ಪ್ಲೇಸ್ ಇನ್ ಇಟ್ಸ್ ಓನ್ ಪ್ಲೇಸ್. ನಿಧಾನ ಮಾಡಿಬೇಕಿಲ್ಲ, ಮನಸ್ಸೇ ನಿಧಾನ ಚಲಿಸು, ನಿಧಾನ ಯೋಚನೆ ಮಾಡು. ತೋಟದ ಬಾಲಿ ನೂರು ಬಕೆಟ್ ನೀರನ್ನ ಹಿಡಿದ್ರೆ ಫಲ ಕೊಟ್ಟು ಬಿಡಲ್ಲ, ಋತು ಬರ್ತಾನೆ. ಹಾಗೆ ಫಲದ ನಿರೀಕ್ಷೆ ದೂರದಲ್ಲಿರುತ್ತೆ, ಕರ್ಮಣ್ಯ ಮಾರಿಕಾರ. ಅದಕ್ಕೆ ನಿಮ್ಮ ಮಕ್ಕಳು ಆಗ್ಲೇ ಭಗವದ್ಗೀತೆ ನೆನಪು ಮಾಡ್ಕೊಂಡು ಅಲ್ಲ, ಆ ಟೈಮ್ಗೆ ಆಗುತ್ತೆ ಇದು ಕೂಡ ನೆನಪು ಮಾಡ್ತಾ ಇದ್ದೀನಿ. ಬಟ್ ಆಗ ಏನಾಗುತ್ತೆ, ಸರಿಯಾದ ಅವಕಾಶ ಸಿಗುತ್ತೆ. ಅವಕಾಶ ಸಿಗದೆ ಇರೋರನ್ನೆಲ್ಲ ತಗೊಂಡಾಗ ಪ್ರೊಜೆಕ್ಟ್ ಮಾಡ್ತಾರೆ, ಹಂಗ ಯೋಗ್ಯ ಇರೋದೇ ಇಲ್ಲ. ಎಷ್ಟು ವರ್ಷದ ಮಿಸ್ ಮ್ಯಾಚ್ಗಳು. ನಾವು ಮಾಲೂರಲ್ಲಿ, ಮಾಲೂರು ಅಂದ್ರೆ ಕೋಲಾರ ಜಿಲ್ಲೆ, ಮಾಲೂರು ಮತ್ತು ಹೊಸಕೋಟೆ ನಡುವೆ ಫುಟ್ಬಾಲ್ ಮ್ಯಾಚ್ ನಡೆಯೋದು ಆ ಕಾಲಕ್ಕೆ ಅಂದ್ರೆ 55-60 ವರ್ಷಗಳು ಇದ್ದಿರ್ತಾರೆ. 50 ವರ್ಷ ಆಗಿತ್ತು, ಯಾಕಂದ್ರೆ ನಾವಿನ್ನೂ ಹೈಸ್ಕೂಲ್ ಎಂಟರ್ತಾ ಇದ್ವಿ ಆವಾಗ 50-60. ಅಲ್ಲಿ ಫುಟ್ಬಾಲ್ ಮ್ಯಾಚ್ 11 ಜನರ ಟೀಮು ಬಸ್ಸಲ್ಲಿ ಒಂದು ಇಳಿಯೋದು ಹೊಸಕೋಟೆಗೆ, ಅಲ್ಲೊಂದು 11 ಜನರ ಟೀಮ್ ಹೊಸಕೋಟೆಯಲ್ಲಿ ಇರೋದು. ಅವರಿಬ್ಬರಿಗೂ ಮ್ಯಾಚ್ ಜನ ಸಿಕ್ಕಾಪಟ್ಟೆ ಬರೋರು, ಯಾಕಂದ್ರೆ ಬೇರೆ ಮನರಂಜನೆ ಇರ್ತಾ ಇರ್ಬೇಕು. ಮಿಸ್ ಮ್ಯಾಚ್ ಆದ್ರೆ ಏನು ತೊಂದರೆ ಅನ್ನೋಕ್ಕೆ ನಾನು ಹೇಳ್ತಾ ಇದ್ದೆ. ಉದಾಹರಣೆ ನಮ್ಮಲ್ಲಿ ಮಾಲೂರಿಂದ ಟೀಮ್ ನಾವು ಹೊರಟಿದ್ದೀವಿ, ಎಲ್ಲ ಒಂದು ಇದು ಹೈಸ್ಕೂಲ್ ಲೆವೆಲ್ ಹುಡುಗರು ಅಥವಾ ಸ್ವಲ್ಪ ಜಾಸ್ತಿ ಇರ್ಬೋದೇನೋ. ನಮ್ಮ ಗೋಲ್ ಕೀಪರ್ ಬರಲಿಲ್ಲ, ಅವರ ಅಜ್ಜಿಗೆ ತೀರಾ ಸೀರಿಯಸ್, ಈಗಲೂ ಅವ್ರ ತರ ಇದೆ ಅಂತ ಬರಲೇ ಇಲ್ಲ. ನೆಕ್ಸ್ಟ್ ಬಸ್ ಬರಕ್ಕಾಗಲ್ಲ, ಯಾಕಂದ್ರೆ 2 ಗಂಟೆಗೆ ಒಂದು ಬಸ್. ಇನ್ನು ಊರ್ಲೆಲ್ಲ ನಂಬ್ಕೊಂಡಿದ್ದಾರೆ ಮಾಲೋಗಿ ಹೊಸಕೋಟೆಗೆ ಫುಟ್ಬಾಲ್ ಮ್ಯಾಚ್ ನೋಡ್ಬೇಕು ನನಗನ್ಸಾಗ್ತಾ ಇದೆ. ಗೋಲ್ ಕೀಪರ್ ನಮ್ಮಲ್ಲಿ ಇಲ್ಲ, ಜರ್ಕಿನ್ ಇದೆ, ಗೋಲ್ ಕೀಪರ್ ಇಲ್ಲ, ಎಲ್ಲರಿಗೂ ಜರ್ಕಿನ್ ಹಾಕ್ಸೋದು. ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ ಹೊಸಕೋಟೆ ಅವರು, ಈಕ್ವಲ್ ಟೀಮ್ಸ್ ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ. ನಾವೆಲ್ಲ ಯೋಚನೆ ಮಾಡ್ತಾ ಈ ಟೀಮ್ ಏನ್ ಮಾಡಬೇಕು ಅಂತ. ಆಗ IAS ಸೋಮಶೇಖರ್ ಅಂತ ಕವಿಗಳು, ಅವರು ವಚನ ಸಾಹಿತ್ಯದ ಬಗ್ಗೆ ಡಾಕ್ಟ್ರೇಟ್ ಮಾಡೋರು, ಆಗಲ್ಲಿ ತಹಸೀಲ್ದಾರ್ ಎಲ್ಲ ಆಗಿರ್ತಾರೆ. ಬಹಳ ವರ್ಷ ಆ ಟೈಮು ವರ್ಷಗಳು ಮ್ಯಾಚ್ ಆಗ್ತಾ ಇಲ್ಲ, ಅದ್ರ ಘಟನೆ ಆ ಟೈಮ್ ತಿಳ್ಕೊಬೇಕು. ಅವರು ನೋಡಿದ್ರು ಏನ್ ಗುರ್ತಿತ್ತು, ಏನ್ ನರಸಿಂಹ ಮೂರ್ತಿ ಯಾಕೆ ತೊಂದರೆ, ಗೋಲ್ ಕೀಪರ್ ಬಂದಿದ್ದ ಸರ್ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಈ ಕಲ್ಲಂಬಿಗಳೆಲ್ಲ ನೆಲ ಮೇಲೆ ರಾಶಿ ಹಾಕಿದ್ದಾರೆ, ಒಂದು ಗಾಡಿ ಬಂದು ನಿಂತಿದೆ, ಗಾಡಿ ಒಳಗಡೆ ಬಂದು ನಿಂತ್ಕೊಂಡಿದ್ದಾರೆ, ಲೋಡ್ ಮಾಡ್ತಾರೆ ಕತೆ ಆಯ್ತಾ, ಹಾಗೆ ತನ್ನ ಲೋಡ್ ಮಾಡ್ತಾರೆ. ಇಬ್ಬರು ಕಲ್ಲಂಬಿ ಒಳಗೆ ಎಸೀತಾರೆ, ಹಿಂಗೆ ಎಸೀತಾರೆ, ಅವ್ರ ಕೈ ಒಳಗಡೆ ಓನ್ ಎಸೀತಾರೆ, ಒಂದು ಬೆಳೆಸ್ತಿಲ್ಲ, ತೆಗ್ದಾನೆ ಒಳಗಡೆ ತೆಗ್ದಾನೆ ಒಳಗಡೆ ಹಾಕ್ತಾರೆ, ಒಂದು ಬೆಳೆಸಿದೆ ಅದ್ಭುತ ರೀತಿಯಲ್ಲಿ ಕ್ಯಾಚ್ ಹಿಡಿದು ಅವನ ಒಳಗಡೆ ಬ್ಯಾಕ್ ಮಾಡ್ತಾರೆ. ನೋಡೋ ಒಂದಾದ್ರೂ ಬಿಡಿಸುತ್ತ ಬಾಟಲ್ ಮ್ಯಾಕನ್ನ ಇಲ್ಲ ಸರ್, ಅವನಿಗೆ ಜರ್ಕಿನ್ ಹಾಕಿ ಗೋಲ್ ಕೀಪರ್ ಮಾಡಿಸ್ರು ಹೋಗುತ್ತೆ ಸರ್.
Teachers,
ತನ್ನ ತಾನೇ ಹೇಳುತ್ತಾರೆ ಮಾಡಬೇಕು, ದಾರದೇ ಇದ್ದಾಗ ಮಾತ್ರ ಸಪೋರ್ಟ್ ಮಾಡಬೇಕು. ಅಯ್ಯೋ ಕೆಲವರು ನಾ ಟೂರ್ ಹೋದಾಗ ಬಂದ್ಬಿಡುತ್ತೆ ನೋಡ್ತಾರೆ, ಅಯ್ಯೋ ನೀವು ಮಲತ್ರ ಡೋಂಟ್ ಟಚ್ ಇಟ್, ಅಯ್ಯೋ ಅದನ್ನ ಹತ್ಬೇಡ ಕಮ್ಮಿ ಹತ್ರ. ಈಗ ಮಗುನ ರಿಸ್ಟ್ರಿಕ್ಟ್ ಮಾಡ್ತಾ ಹೋದ್ರೆ ಅದರಲ್ಲಿ ಹೇಳ್ತರ ಜಾಸ್ತಿ ಆಗುತ್ತೆ. ಹೆಗಡೆ ಇವ್ರ ಪುಸ್ತಕದಲ್ಲಿ ಒಂದು ಮಾತಿದೆ, ಜೋಶಿಯವರು ಕಾಶಿ ಟೆಂಪಲ್ ನ ಧ್ವಂಸ ಮಾಡಿದ್ರು, ಅದನ್ನ ಮತ್ತೆ ಕಟ್ಟಪ್ಪ ಅಂತ ಕೇಳ್ತಾರೆ. ಕಾಶಿ ಟೆಂಪಲ್ ಮತ್ತೆ ನೀವು ಕನ್ಸ್ಟ್ರಕ್ಟ್ ಮಾಡಿದ್ರೆ ಮತ್ತೆ ಅದೊಂದು ಧ್ವಂಸ ಮಾಡ್ತಾರೆ ಅಂತ ಯಾರು ಬಹಳ ಜನ ಹೇಳ್ತಾರೆ. ಅವರು ಧ್ವಂಸ ಮಾಡ್ತಾರೆ ಅಂತ ಹೇಳಿ ನಾವು ಕಟ್ಟದೆ ಇದ್ರೆ ನಾವು ಹೇಳಿಗಳಾಗ್ತೀವಿ. ನಾವು ಒಂದು ಟೆಂಪಲ್ ಕಟ್ಟಕ್ಕೆ ಆಗದೆ ಇರೋದು ದೇಶ ಕಟ್ಟಕ್ಕೆ ಹೇಗೆ ಸಾಧ್ಯ ಅಂತ. ಇವತ್ತು ನೀವು ನೆಲಗಡ್ಡೆ ಹಾಕಿದಾಗ ಜಮೀನುಗಳಲ್ಲಿ ಹೆಗ್ಗಣಗಳು ಕಾಟ ಇರುತ್ತೆ, ಹೆಗ್ಗಣಗಳಿಗೆ ಹೆದರ್ಕೊಂಡು ನಾವು ನೆಲಗಡೆ ಬೆಳೀತೇ ಇರಕ್ಕಾಗಲ್ಲ. ಅದಕ್ಕೆ ಏನ್ ಬೇಕೋ ಸೂಕ್ತ ಮಾರ್ಗದರ್ಶನ ತಗೊಂಡು ನೀವು ಮುಂದಡಿಬೇಕಾಗುತ್ತೆ. ಅದನ್ನ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಕಡೆಯದಾಗಿ ಒಂದು ಹಾಸ್ಯ ಪ್ರಜ್ಞೆಯನ್ನು ಮೂಡಿಸ್ಕೊಳ್ಳಿ, ನಗ್ನಂತ ಮಾತಾಡ್ತಾರೆ. ಆ ನಗು ಒಂದು ದಿವ್ಯ ವಿಷಯ. ಇವತ್ತು ಹಾರ್ಟ್ಗೆ ನಗು ಬಹಳ ಹತ್ತಿರುತ್ತೆ. ಹೃದಯದ ರೋಗಗಳಿದ್ರೆ ಬೆಂಗಳೂರಿನಲ್ಲಿ ಯಾವುದೇ ಆಸ್ಪತ್ರೆ ನೋಡಿ ದಿನಕ್ಕೆ ಅರ್ಧ ಗಂಟೆ ನಗಬೇಕು ಅಂತ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರ್ಕೊಡ್ತಾರೆ. ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ, ಅವ್ರು ನಗಿ ನಗದೇ ಬರ್ಕೊಂಡ್ಬಿಡ್ತೀನಿ ಯಾವಾಗ ಬರೀ ನಟಾಚಾರ ಬರೀ ಇದು ಅಥವಾ ಅಕ್ಕಪಕ್ಕ ಮನೆಯವ್ರ ಜೊತೆ ಜಗಳ ಎಂಟಿ ಜೊತೆ ಫೈಟಿಂಗು ಇದೇ ಆಗಿದೆ. ನಗದ ಟೈಮೇ ಇಲ್ಲ. ಡಾಕ್ಟರ್ ಬರ್ಕೊಟ್ರು ಆಸ್ಪತ್ರೆ ಅರ್ಧ ಗಂಟೆ ದಿನಕ್ಕೆ ನಗು. ಅವನು ಸರ್ ಏನ್ ಸರ್ ಏನ್ ಸಾಧನ ಆಗುತ್ತೆ ನನ್ನ ಹೆಂಡತಿ ಮುಖ ನೋಡಿದ್ರೆ ನಗಕ್ಕೆ ಆಗಲ್ಲ ಸರ್. ಆಗ ಡಾಕ್ಟ್ರು ನೀ ಹೆಂಡತಿ ಮುಖ ಯಾಕೆ ಆಂಟಿ ಮುಖ ನೋಡ್ರಿ ಅಲ್ಲಿ ನೋಡ್ಬೇಕು, ನಮ್ಗೆ ಡಾಕ್ಟರ್ ಥೆರಪಿ ಮುಖ್ಯ, ನಗು ಮುಖ್ಯ, ಹೆಂಗಾಗ್ಲೇಟ್ ಅಂತ ಹೇಳ್ತಾರೆ ಹೇಳು. ಸೊ ನಗು ಮುಖ್ಯ ಅನ್ನಕ್ಕೆ ಇದು ಅಂತ ಹೇಳಿದೆ. ಆ ನಗೆಯನ್ನ ರೂಢಿಸ್ಕೋಬೇಕು. ನಗೆಯಲ್ಲಿ ಮುಖ್ಯವಾಗಿ ಎರಡು ತರ ಬರುತ್ತೆ, ಒಂದು ಚುಚ್ಚು ನಗೆ ಇನ್ನೊಂದು ಮೆಚ್ಚು ನಗೆ. ಚುಚ್ಚು ನಗೆ ಅಂದ್ರೆ ಈ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆಯುತ್ತಾರ ಒಬ್ಬನ್ನ ಸ್ಕೇಪ್ ಕೋಟ್ ಮಾಡಿ ಅವನನ್ನು ಉದಾಸಿ ಅವನನ್ನ ಓಡಾಡಿಸಿ ನಗುವಂತದ್ದು, ಅದಕ್ಕೆ ಪೈಶಾಚಿಕ ನಗುತ್ತಾರೆ. ಸೊ ಅದು ಚುಚ್ಚು ನಗು ಬೇಡ, ಮೆಚ್ಚು ನಗು, ಎಲ್ಲರೂ ಮೆಚ್ಚುವಂತದ್ದು ಈ ನಮ್ಗೆ ಬೇಕಾಗತ್ತೆ. ಮತ್ತು ನಗೆಯಲ್ಲಿ ಅನೇಕ ಪ್ರಕಾರಗಳಿದೆ. ಅದರಲ್ಲಿ ಒಂದು ಬುದ್ಧ ದೇವ ನಕ್ಕಿದ್ದು ಅದು ಮೊಬೈಲ್ ನಗೆ, ಶ್ರೀಕೃಷ್ಣ ಪರಮಾತ್ಮಂದು ಅದು ಸರಸ ನಗೆ, ಅಪ್ಪ ಮಹಾಕವಿ ಬೀರಿದ್ದು ರಸಿಕ ನಗೆ. ಹೀಗೆ ನಗೆಯ ಅತ್ಯಂತ ಪ್ರಕಾರಗಳಲ್ಲಿ ಮಕ್ಕಳು ನಿಲ್ತಾರಲ್ಲ, 8-10 ತಿಂಗಳ ಮಗು ಈ ತೊಟ್ಟಲಲ್ಲಿರೋ ಮಗುಗೆ ಅಚಿಚ್ಚಿ ಕಳ್ಳ ಅಂದ್ರೆ ನಗುತ್ತಾ, ಯಾವುದೇ ಯಾರೇ ಅಂದ್ರೆ ಅಚಿಚ್ಚಿ ಕಳ್ಳ ಅಂತಂದ್ರೆ ಆ ಮಗು ನಗುತ್ತೆ. ಅಂತಹ ಅದೇ ಪಕ್ಷಾತೀತವಾಗಿ ನಗುತ್ತೆ, ಜಾತ್ಯಾತೀತವಾಗಿ ನಗುತ್ತೆ. ಸೊ ಅಂತಹ ನಗು ನಗು ಬೇಕು, ಅದ್ರ ತುಂಬು ನಗು ಅಂತ ಹೇಳ್ತಾರೆ. ಅಂತಹ ತುಂಬು ನಗು ನಮಗೆ ಬರಬೇಕಾದ್ರೆ ನಮ್ಮಲ್ಲಿ ಪ್ರಾಮಾಣಿಕವಾದ ಹೃದಯ ಇರಬೇಕು, ಕಳಂಕರಹಿತವಾದ ಅಂತಃಕರಣ ಇರಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸೋಕೆ ನಿಮ್ಮ ಅನುಮತಿ ಬೇಡ್ತಾ ಇದ್ದೀನಿ. ಇವತ್ತು ಒಂದು ಅದ್ಭುತವಾದ ಪುಸ್ತಕ ಬಿಡುಗಡೆ ಮಾಡೋಂತ ಬಹಳ ತುಂಬಾದಂತ ಪುಸ್ತಕ, 16 ಆವೃತ್ತಿಗಳು ಒಂದು ತಿಂಗಳಾಗಿದೆ ಅಂದ್ರೆ ಆ ಪುಸ್ತಕ ಅದನ್ನ ಬಂದ ನಮ್ಮ ಗೆಳೆಯರಾದ ತಿಮ್ಮಣ್ಣ ಭಟ್ರು 1 ವರ್ಷದಿಂದ ಪ್ರಚಾರಕರಾಗಿದ್ದಾರೆ, ಅವರಿಗೆ ಒಂದು ಕಿರುತಾಣಿಕೆ ನಮ್ಮ ಬರೆದಿರಲು ಕೊಟ್ಟಿದ್ದೇವೆ. ಆಮೇಲೆ ಮತ್ತೊಂದು ಎರಡನೇದು ಕಡೆಯದು, ನನಗೆ 3-4 ತಿಂಗಳು ಹಿಂದೆನೆ ಬೆಂಗಳೂರು ಸಿಕ್ಕಿ ಈ ಕಾರ್ಯಕ್ರಮದ ಬಗ್ಗೆ ಈ ಶಾಲೆ ಬಗ್ಗೆ ಹೇಳಿದಿ, ಈ ಶಾಲೆ ಬನ್ನಿ ಅಂತ ಶಾಲೆ ನೀವು ಬಂದು ಸಂತೋಷ ಪಡ್ತೀರ ಅಂತ ಹೇಳಿದ ರೇಣುಕಾ ಬಗೇನಿ ಅವರು ಎಲ್ಲಿ ತೂಕಡ ಬರಬೇಕು ಅವರಿಗೆ ಅವರಿಗೆ ಆಗುತ್ತೆ. ಇದು ಫಸ್ಟ್ ಟೈಮ್ ಈ ಶಾಲೆ ಪರಿಚಯ ಮಾಡ್ತಕ್ಕಂಥ ಅವರು ಅವ್ರ ಪುಸ್ತಕವನ್ನ ನಿಮ್ಮ ಸಂತೋಷ ಕೊಟ್ಟಾಗಿ ಸಂಸ್ಕೃತಿ ಮತ್ತು ಧಾರ್ಮಿಕತೆ ತುಂಬಿರುವಲ್ಲಿ ಅದ್ಭುತ ಪ್ರತಿಭೆಗಳು ಜನ್ಮ ತಾಳುತ್ತೆ ಅಂತ ಮಹಾಮಹಿಂದ್ರ ಹೇಳಿದಂತ ಮಾತು ನಿಮ್ಮ ಪಾಲಿಗೆ ನಿಜಕ್ಕೂ ಅಕ್ಷರಶಃ ಸಲ್ಲುತ್ತೆ. ನಿಮ್ಗೆ ನಮ್ಮ ಈ ಒಂದು ಧ್ವಂಸತ್ರಕ್ಕೆ ಈ ಒಂದು ಹಿರಿಮೆ ಅಂತ ಹೇಳೋದಕ್ಕೆ ನಮಗೆಲ್ಲ ಬಹಳ ಸಂತೋಷವಾದಂತ ಧನ್ಯವಾದ ಸಮರ್ಪಣೆ ಮಾಡಲಿದ್ದಾರೆ ಶ್ರೀಯುತ ಸೋಮಶೇಖರ್ ಶಿಕ್ಷಕರು. ಎಲ್ಲರಿಗೂ ನಮಸ್ಕಾರ. ಶ್ರೀ ಸರಸ್ವತಿ ವಿಜ್ಞಾನ ಕೇತನ ದೊಡ್ಡಸಂದ್ರ 5-10 ತರಗತಿಯವರೆಗಿನ ಪಾಲಕರ ಸಭೆ, ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದಂತ
ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಿಸಿ ಚಿತ್ರಾಸ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮೆಲ್ಲರಿಗೂ, ಪೋಷಕರಿಗೆ, ಶಿಕ್ಷಕರಿಗೆ, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂತಹ ಖ್ಯಾತ ಸಾಹಿತಿಗಳು ಮತ್ತು ಸಂಭಾಷಣೆಗಾರರಾದಂತಹ ಶ್ರೀ ಎಂ ಎಸ್ ನರಸಿಂಹಮೂರ್ತಿರವರಿಗೆ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನ ಬಿಡುಗಡೆಗೊಳಿಸಿ ಮತ್ತು ಸನ್ಮಾನಿತರಾದಂತಹ ಲೇಖಕರಾದ ಶ್ರೀ ತಿಮ್ಮಣ್ಣ ಭಟ್ ಅವರಿಗೆ ಅನಂತ ಅನಂತ ವಂದನೆಗಳನ್ನು. ವೇದಿಕೆ ಮೇಲೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಡಿ ಎಸ್ ನಾಗರಾಜ್ ಅವರು ಉಪಸ್ಥಿತರಾದರೆ ಅವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ವೇದಿಕೆಯಲ್ಲಿ ಪ್ರೌಢಶಾಲೆಯ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀ ನರಸಪ್ಪ ಗುರುಜಿಯವರಿದ್ದಾರೆ, ಹಾಗೆ ಪ್ರಾಥಮಿಕ ವಿಭಾಗದಿಂದ ಶ್ರೀಮತಿ ಶಾರದಾ ಮಾತಾಜಿಯವರಿದ್ದಾರೆ, ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮಾರ್ಗದರ್ಶಕರಾದಂತಹ ಶ್ರೀ ಕೆ ಜಯಣ್ಣ ಅವರಿದ್ದಾರೆ, ಅವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತೊಬ್ಬ ಮಾರ್ಗದರ್ಶಕರಾದಂತಹ ಶ್ರೀ ಕೆ ವಿಶ್ವಕುಮಾರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ, ಅವರು ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಸಂಸ್ಥೆಯ ಖಜಾಂಚಿಗಳಾದಂತಹ ಶ್ರೀ ರವೀಂದ್ರ ಶೇಖರ್ ಅವರು ಇದ್ದಾರೆ, ಅವರಿಗೂ ಸಹ ನಮ್ಮ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಟಿ ವಿ ಕೃಷ್ಣಪ್ಪನವರು ನಿರ್ದೇಶಕರು, ಶ್ರೀ ಕರಿಯಪ್ಪನವರು ನಿರ್ದೇಶಕರು, ಶ್ರೀ ಶ್ರೀಧರ್ ಅವರು ನಿರ್ದೇಶಕರು ನಮ್ಮ ಜೊತೆಗಾರಿದ್ದಾರೆ, ಅವರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಪ್ರಾನ್ಸಿಪಾಲ್ ಆದಂತಹ ಶ್ರೀ ಚಂದ್ರಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ನಿರ್ಮಲಾ ನರಸಿಂಹಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಸಾಹಿತ್ಯ ಬಳಗದಿಂದ ಶ್ರೀ ಶ್ರೀ ಶ್ರೀಕಂಠ ಪಾಳೆಯಲ್ಲಿ ಕಾರ್ಯದರ್ಶಿಗಳು ಅಕ್ಕಪಕ್ಕದ ಸಾಹಿತ್ಯ ಬಳಗ ಮತ್ತು ಶ್ರೀ ರಾಘವೇಂದ್ರ ಅವರು, ಶ್ರೀ ರವಿರವರು, ಶ್ರೀ ವಿಜಯ್ ಕುಮಾರ್ ಅವರು ಇವರೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಮಾರಾಟ ಮತ್ತು ಪ್ರದರ್ಶನ ವ್ಯವಸ್ಥೆ ಮಾಡಲ್ಪಟ್ಟಂತಹ ಅಯೋಧ್ಯ ಪಬ್ಲಿಕೇಶನ್ ಅವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ತಮ್ಮ ಮಕ್ಕಳ ಪ್ರಗತಿ ಬಗ್ಗೆ ತಿಳಿದುಕೊಳ್ಳಲು ಅದನ್ನು ವಿಶ್ಲೇಷಣೆ ಮಾಡಲು ಬಂದಿರುವಂತಹ ಎಲ್ಲಾ ಪೋಷಕರು ತಾಳ್ಮೆಯಿಂದ ಇಲ್ಲಿಯವರೆಗೂ ನೀವು ಉಪಸ್ಥಿತರಿದ್ದೀರಿ, ತಮ್ಮವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಶಿಕ್ಷಕರು, ಬೋಧಕ ಬೋಧಕೇತರ ವರ್ಗದವರು ಉಪಸ್ಥಿತರಿದ್ದಾರೆ, ಅವ್ರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಸಂಸ್ಥೆಯ ಹಿತೈಷಿಗಳು ಹಾಗೂ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಶಾಂತಿ ಬಂದ ಉತ್ತಮ ಸಾಹಿತ್ಯದ ಒಂದು ಮಾರಾಟದ ವ್ಯವಸ್ಥೆ ಇದೆ. ನಮ್ಮ ಎಲ್ಲಾ ಪೋಷಕರು ಉತ್ತಮವಾದಂತಹ ಪುಸ್ತಕಗಳನ್ನ ತಗೊಳ್ಳಿ, ನಾವು ಓದೋಣ, ನಮ್ಮ ಮಕ್ಕಳಿಗೂ ಓದೋದಕ್ಕೆ ಕೊಡೋಣ. ಶಾಂತಿ ಹತ್ರ ಎಲ್ಲರೂ ಕೈ ಜೋಡಿಸೋಣ. ಓಂ ಸರ್ವೇ ಭವಂತು ಸುಖಿನಃ. ಓಂ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯ. ಸರ್ವೇ ಭದ್ರಾಣಿ ಪಶ್ಯಂತು. ಒಂದು ಎಲ್ಲಾರು ಜೋರಾಗಿ ಭಾರತ್ ಮಾತೆಗೆ ಒಂದ್ಸಲ ಜೈಕಾರ ಹಾಕೋಣ. ಎರಡು ಕೈ ಜೋರಾಗಿ, ಅದರಿಂದ ಬರ್ಬೇಕು ಅಂದ್ರೆ ನಾವು ಇಂದ ಬರ್ಬೇಕು ಒಂದ್ಸತಿ.